ಸ್ವಲ್ಪ ಜೋರ್ ಇಲ್ಲಿ ಜೋರು ಬರ್ತಾ ಇದೆ ಅಲ್ಲಿ ವೆಬ್ ಕಾಸ್ಟಿಂಗ್ ಇದಾಗ್ತಾ ಇದೆ ಹಾಗಾದ್ರೆ ಈ ದಿನ ನಾವು ಈ ಎಲ ಎಲಿಯನ್ನು ಈಗ ದೇವರು ವಾಗ್ದಾನ ಮಾಡದಂತೆ ಅವರು ಕಳಿಸ್ಕೊಟ್ಟು ಅವರು ಒಂದು ಮಾಡೋಂತ ಕಾರ್ಯ ಏನಂತ ಹೇಳ್ಬೇಕಂದ್ರೆ ತಂದೆಗಳ ಮನಸ್ಸನ್ನ ಮಕ್ಕಳ ಕಡೆಗೂ ಮಕ್ಕಳ ಮನಸ್ಸನ್ನ ತಂದೆ ಕಡೆಗೆ ತಿರ್ಗಿಸುವಂತದ್ದು ಇದ್ಯಾಕೆ ಮಾಡ್ಬೇಕು ಅಂದ್ರೆ ದೇವರು ಹೇಳ್ತಾರೆ ದೇಶವನ್ನು ಶಾಪದಿಂದ ಹತ ಮಾಡದಂತೆ ಯಹೋನ ಆಗಮನದ ಭಯಂಕರವಾದ ದಿನ ಮಹಾದಿನ ಬರುವುದಕ್ಕೆ ಮುಂಚೆ ಈ ಕೆಲಸ ನಾನು ಮಾಡಿಸ್ತೀನಿ ಎಲಿನ ಕಳ್ಸಿಕೊಡ್ತೀನಿ ಅಂತ ಹೇಳಿದ್ರು ಹಾಗಾದ್ರೆ ಈ ಎಲಿಯ ಯಾರು ಅವ್ರು ಬಂದ್ರ ಬಂದು ಮಾಡ್ದಂಥ ಕಾರ್ಯ ಏನು ಅದಕ್ಕೆ ನಮ್ಮ ಸ್ವಾಮಿನು ಕೆಲವು ಮಾತುಗಳನ್ನ ಹೇಳಿದ್ದಾರೆ ಅದನ್ನ ಕಡೆದಾಗ ನೋಡೋಣ ಅದಕ್ಕೆ ಮೊದಲು ಪ್ರವಾದಿಯಾದ ಎಲಿನ ವಿಷಯವಾಗಿ ಸ್ವಲ್ಪ ಧ್ಯಾನ ಮಾಡೋಣ ನಮ್ಮ ಮುಖ್ಯಾಂಶನೇ ಎಲಿಯ ವಿಷಯವಾಗಿ ಈ ನಮ್ಮ ವಾಕ್ಯ ದಾನಕ್ಕೆ ಧ್ಯಾನಕ್ಕೆ ಆಧಾರ ಯಾವುದಂದ್ರೆ ಈ ಪಾಸ್ಟ್ ಬರೆದಂತ ಬರೆದಂಥ ಎರಡನೇ ವಾಲ್ಯೂಮ್ ಅದರಲ್ಲಿ ಎಲಿಯಾಸ್ ಕಮ್ ಫಸ್ಟ್ ಅಂತ ಎಲಿಯನು ಮೊದಲು ಬರಬೇಕಾಗಿರುವುದು ಅನ್ನೋ ಒಂದು ವಚನದ ಒಂದು ಚಾಪ್ಟರ್ ಆಧಾರದ ಮೇಲೆ ಅಧ್ಯಾಯದ ಅಷ್ಟೇ ಅಲ್ಲದೆ ಈ ಇಂಗ್ಲೆಂಡಿಂದ ಒಂದು ಬೈಬಲ್ ಸ್ಟೂಡೆಂಟ್ಸ್ ಒಂದು ದ್ವೈಮಾಸಿಕ ಅಂದ್ರೆ ಬೈ ಮಂತ್ಲಿ ಒಂದು ಮ್ಯಾಗಝಿನ್ ಬರುತ್ತೆ ಅದರಲ್ಲಿ ಒಂದು ಆರ್ಟಿಕಲ್ ಬರೆದಿದ್ರು ಎಲೈಜಾ ದಿ ಟೈರ್ಲೆಸ್ ಪ್ರಾಫಿಟ್ ಅಂತ ಆ ಒಂದು ಅಲ್ಲಿ ಬರೆದಿರುವ ಅಂಶದ ಆಧಾರದ ಮೇಲೆ ನಾವು ಇದನ್ನು ಧ್ಯಾನ ಮಾಡೋಣ ಧ್ಯಾನ ಮಾಡೋದಕ್ಕೆ ಮುಂಚೆ ತಲೆಬಾಗಿ ಪ್ರಾರ್ಥನೆ ಮಾಡೋಣ ನಮ್ಮ ರಕ್ಷಕಂದ ಯೇಸು ಸ್ವಾಮಿಯಲ್ಲಿ ಅತಿಶಯ ಪ್ರೀತಿ ನಡೆಸಿರುವಂತ ನಡೆಸಿರುವಂತಹ ಪರ್ಲೋಕ್ತರು ನಮ್ಮ ತಂದೆ ನಮ್ಮ ಮಾತುಗಳು ಎಲ್ಲಿ ವಿಷಯ ಅಂತ ಹೃದಯ ಧ್ಯಾನಗಳು ನಿನ್ನ ಸಮರ್ಪಕವಾಗಿರಲಿ ನಿನ್ನ ಕಡೆಯಿಂದ ಬಂದ ಜ್ಞಾನವಾಗಿರುವ ಯೇಸು ಸ್ವಾಮಿ ದೇವನಾಮದಲ್ಲಿ ಬೇಡುತ್ತಿದ್ದ ತಂದೆ ಆಮೇಲೆ ಹಾಗಾಗಿ ಈ ದಿನ ಈ ಒಂದು ಮಾತು ಎಲಿಯನ್ನು ಬಂದು ಮಾಡುವಂತ ಕಾರ್ಯ ಅದು ತಂದೆಗಳ ಮನಸ್ಸನ್ನ ಮಕ್ಕಳ ಕಡೆಗೂ ಮತ್ತು ಮಕ್ಕಳ ಮನಸ್ಸನ್ನ ತಂದೆಗಳ ಕಡೆಗೂ ಅಂತ ಇಂಗ್ಲಿಷ್ ನಲ್ಲಿ ಟರ್ನಿಂಗ್ ದಿ ಪೇರೆಂಟ್ಸ್ ಅನ್ ಟು ದಿ ಚಿಲ್ಡ್ರನ್ ಅಂತ ಹೇಳ್ತಾರೆ ಅಂಡ್ ಚಿಲ್ಡ್ರನ್ ಅನ್ ಟು ದಿ ದೇರ್ ಪೇರೆಂಟ್ಸ್ ಅಂತ ಹೇಳಿ ಹೇಳ್ತಾರೆ ಅದು ಹೇಗೆ ಅನ್ನುವಂತ ನೋಡ್ಬೇಕಂದ್ರೆ ಅದನ್ನ ನಾವು ಆ ಸೆಕೆಂಡ್ ವಾಲ್ಯೂಮ್ ನಲ್ಲಿ ಫಾಸ್ಟರ್ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಆ ಒಂದು ಆರ್ಟಿಕಲ್ ಎಡ್ಡಿಂಗ್ ಕೆಳಗೇನೆ ಬರ್ದಿದ್ದಾರೆ ಅದು ಇಂಗ್ಲಿಷ್ ನಲ್ಲಿ ಟು ಟರ್ನ್ ಪೇರೆಂಟ್ಸ್ ಟು ಹಂಬಲ್ ಅಂಡ್ ಚೈಲ್ಡ್ ಲೈಕ್ ಕಂಡೀಷನ್ ಅಂತ ಹೇಳ್ತಾರೆ ಅಂದ್ರೆ ದೊಡ್ಡವರನ್ನ ತಂದೆ ತಾಯಿಗಳನ್ನ ಶಿಶು ಭಾವಕ್ಕೆ ತಿರುಗಿಸಿರುವಂಥದ್ದು ಅಂಡ್ ಆಫ್ಟರ್ ಮೇಕಿಂಗ್ ದಮ್ ಟೀಚಬಲ್ ಹೀಗೆ ಶಿಶು ಭಾವದಿಂದ ಅವರನ್ನ ಒಂದು ಕಲಿಯುವಂತ ಒಂದು ಸ್ವಭಾವ ಚಿಕ್ಕ ಮಕ್ಕಳಂತೆ ಆ ಒಂದು ಸ್ವಭಾವನ ಕಲಿಯುವಿಕೆಯನ್ನ ಉಂಟು ಮಾಡಿದ್ಮೇಲೆ ಐಡ್ ದಮ್ ಬ್ಯಾಕ್ ಇನ್ ಟು ದಿ ಹಾರ್ಮೋನಿ ವಿತ್ ದರ್ ಫಾದರ್ಸ್ ಅವರನ್ನ ಮತ್ತೆ ಅವರ ತಂದೆಗಳ ಒಂದು ಮಾರ್ಗಕ್ಕೆ ಅವರನ್ನ ತಿರುಗಿಸುವಂಥದ್ದು ಅದಕ್ಕೆ ಟು ಅದಕ್ಕೆ ಅದಕ್ಕೆ ಇಂಗ್ಲೀಷ್ ತುಂಬಾ ಚೆನ್ನಾಗಿ ಅವರು ಬರೆದಿದ್ದಾರೆ ಟು ಟರ್ನ್ ದಟ್ ಮೀನ್ಸ್ ಟು ಕನ್ವರ್ಟ್ ಪೇರೆಂಟ್ಸ್ ಟು ಹಂಬಲ್ ಚೈಲ್ಡ್ ಲೈಕ್ ಕಂಡೀಷನ್

ಶಿಶು ಭಾವಕ್ಕೆ ತಿರುಗಿಸಿ ಅಂತ ತಿಾವಕ್ಕೆ ಶಿಶು ಭಾವಕ್ಕೆ ತಂದಂತ ಮಕ್ಕಳನ್ನ ಅವರ ತಂದೆಗಳ ಮಾರ್ಗಕ್ಕೆ ಅವ್ರನ್ನ ತಿರುಗಿಸುವಂತದ್ದು ಇದೇನೆ ತಂದೆಗಳ ಮನಸ್ಸನ್ನ ಮಕ್ಕಳ ಕಡೆಗೂ ಮಕ್ಕಳ ಮನಸ್ಸನ್ನ ತಂದೆಗಳ ಕಡೆಗೂ ಅಂತ ಹೇಳುದು ಇದನ್ನ ನಮ್ಮ ಯೇಸು ಸ್ವಾಮಿನೂ ಹೇಳದಂಥದ್ದು ಯಾರು ಶಿಶು ಭಾವದಿಂದ ದೇವರ ರಾಜ್ಯವನ್ನು ಅಂಗೀಕಾರ ಮಾಡೋದಿಲ್ವೋ ಅಥವಾ ನೀವು ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ಅಂದ್ರೆ ನಮ್ಮನ್ನ ಮತ್ತೆ ಆ ಶಿಶು ಭಾವಕ್ಕೆ ಅಥವಾ ತಿರುಗಿಸೋ ಒಂದು ವಿಷಯ ಅದು ಯಾವಾಗ ನಡೀತದೆ ಅಂದ್ರೆ ಹೊಸ ಸೃಷ್ಟಿಯಾಗಿ ಮತ್ತೆ ಹುಟ್ಟುವಾಗ ಆ ನಾವು ಹೊಸ ಸೃಷ್ಟಿಗಳಿಗೆ ಹುಟ್ಟುವಾಗ ಆ ಶಿಶು ಭಾವಕ್ಕೆ ಒಬ್ಬರು ಬರ್ತಾರೆ ಹಾಗೆ ಬರದೆ ಇದ್ರೆ ದೇವರ ರಾಜ್ಯವನ್ನ ಕಾಣ ಲಾರರು ಅಂತ ಸ್ವಾಮಿ ಇನ್ನೊಂದು ರೀತಿಯಲ್ಲಿ ಹೇಳಿರುವಂತದ್ದು ನೋಡ್ತೀವಿ ಇದೇನು ಯೇಸು ಸ್ವಾಮಿ ಮಾಡಿದಂಥ ಕಾರ್ಯನೇ ಅವರು ಸಾಕ್ಷಿ ಕೊಟ್ಟು ದೊಡ್ಡವರ ಮನಸ್ಸು ಶುಭಾವಕ್ಕೆ ತಿರುಗಿಸಿ ಅವರನ್ನು ಮತ್ತೆ ನೋಡ್ಬೇಕಂದ್ರೆ ಅವರು ಹೊಸದಾಗಿ ಹುಟ್ಟುವಂತೆ ಮಾಡಿ ಅದಾದ ನಂತರ ಅವರ ತಂದೆಗಳ ಮಾರ್ಗ ಅಂದ್ರೆ ಸತ್ಯದಲ್ಲಿ ಪ್ರವಾದಿಗಳು ಮತ್ತೆ ಇಸಾಕ ಯಾಕೋಬನ ಮಾರ್ಗಕ್ಕೆ ತಿರುಗಿಸುವಂಥದ್ದು ಈ ಕಾರ್ಯನೇ ಇಲ್ಲಿ ಎಲಿಯನ್ನು ಮಾಡುವಂಥದ್ದು ಅದಕ್ಕೆ ರೆಸ್ಟೋರೇಷನ್ ಅಂತ ಹೇಳ್ತಾರೆ ಪುನಃ ಸ್ಥಾಪನೆ ಧಾರ್ಮಿಕವಾಗಿ ಪುನಃ ಸ್ಥಾಪನೆ ಮಾಡುವಂಥದ್ದು ಆ ಕಾರ್ಯ ಇದು ಮಾಡ್ತಾರೆ ಅಂತ ಹೇಳ್ತಾರೆ ಇದನ್ನ ನಾವು ನೋಡ್ಬೇಕಂದ್ರೆ ಮುಂದೆ ಅದು ಹೊಸ ಉಡಂಬಡಿಕಲ್ ಹೇಗೆ ಅನ್ವಯ ಆಗ್ತದೆ ಅನ್ನೋದು ನೋಡೋದಕ್ಕೆ ಮುಂಚೆ ಮೊದಲನೇದಾಗಿ ಎಲಿಯನ್ ವಿಷಯವಾಗಿ ಬಂದು ಮಾಡಿದ ಮಾಡುವಂತ ಕಾರ್ಯ ಅದನ್ನ ನೋಡೋದಕ್ಕೆ ಮುಂಚೆ ಎಲಿಯನ್ನು ವಿಷಯವಾಗಿ ನಾವು ನೋಡೋಣ ಎಲಿಯನ್ನು ನೋಡ್ಬೇಕಂದ್ರೆ ಇಸ್ರಾಲ್ ಅತಿ ವಾಸ್ ದಿ ಸ್ಟ್ರಾಂಗೆಸ್ಟ್ ಪ್ರಾಫಿಟ್ ಅಂತ ಹೇಳ್ತಾರೆ ಅಂದ್ರೆ ಅತಿ ಪ್ರಬಲವಾದಂತ ಪ್ರವಾದಿಂತ ಅಟ್ಟಾಚಾರ ಅಂತ ಹೇಳ್ತಾರೆ ಅಂತ ಒಂದು ಇದರಲ್ಲಿ ಇದ್ದಂತವ್ರು ಇವರ ಒಂದು ವಿಷಯ ನೋಡ್ಬೇಕಂದ್ರೆ ಇವರು ಇದ್ದಂತ ಸಮಯ ನೋಡ್ಬೇಕಂದ್ರೆ ಯೇಸು ಸ್ವಾಮಿಗೆ ಸುಮಾರು ಒಂಬೈನೂರು ವರ್ಷಗಳ ಹಿಂದೆ ಅಂದ್ರೆ ದಾವಿದ ಸತ್ತ ನಂತರ ನೂರು ವರ್ಷಗಳ ನಂತರ ದಾವಿದ ನೂರು ವರ್ಷಗಳ ನಂತರ ನಮ್ಮ ಯೇಸು ಸ್ವಾಮಿಗೆ ನೋಡ್ಬೇಕಂದ್ರೆ ಜಸ್ಟ್ ಬಿಫೋರ್ ನೈನ್ ಹಂಡ್ರೆಡ್ ಇಯರ್ಸ್ ಬಿಫೋರ್ ಕ್ರೈಸ್ಟ್ ಅಂತ ಹೇಳ್ತಾರೆ ಆಗ ಇವರು ಕಾಣಿಸ್ಕೊಂಡಂತ ಐ ತಿಂಕ್ ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ಥ್ಯಾಂಕ್ ಗಾಡ್ ಹಾಗಾದ್ರೆ ಎಲಿಯನ ತಂದೆ ತಾಯಿಗಳು ಯಾರು ಇಸ್ ಪೇರೆಂಟೇಜ್ ಅಂತ ಹೇಳ್ತಾರೆ ತಂದೆ ತಾಯಿಗಳು ವಿಷಯದಲ್ಲಿ ಬೈಬಲ್ ನಲ್ಲಿ ಏನು ಹೇಳಿಲ್ಲ ಸಡನ್ ಆಗಿ ಏನ್ ಹೇಳ್ತಾರೆ ಅಂದ್ರೆ ಎಲಿಯನ್ ಫಸ್ಟ್ ಅಪಿಯರೆನ್ಸ್ ಅಥವಾ ಇಂಟ್ರೊಡಕ್ಷನ್ ಹೀಗೆ ಬರ್ತದೆ ಅದೇ ಮೊದಲನೇ ಅರಸುಗಳು ಹದಿನೇಳನೇ ಅಧ್ಯಾಯ ಒಂದನೇ ಮೊದಲನೇ ಅರಸು ಹದಿನೇಳು ಒಂದು ಗಿಲ್ಯಾದಿನ ಪ್ರವಾಸಿಗಳಲ್ಲಿ ತಿಷ್ಬಿಯನಾದ ಏಲಿಯಾ ಎಂಬುವನು ಅಹಾಬನಿಗೆ ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಇಸ್ರಾಯೇಲ್ ದೇವರಾದ ಯಹೋವನಾಣೆ ನಾನು ಸೂಚಿಸಿದ ಹೊರತು ಇಂದಿನಿಂದ ಕೆಲವು ವರ್ಷಗಳವರೆಗೆ ಮಳೆಯಾಗಲಿ ಮಂಜಾಗಲಿ ಬೀಳುವುದಿಲ್ಲ ಅಂದನು ಹೌದು ಹಾಗಾದ್ರೆ ಎಲಿಯನ್ ಬಗ್ಗೆ ಇಷ್ಟೇ ಒಂದೇ ಒಂದು ವಾಕ್ಯ ಹೇಳಿರೋದು ಏನಂದ್ರೆ ಗಿಲ್ಯಾದಿನ ಪ್ರವಾಸಿಗಳಲ್ಲಿ ತಿಷ್ಬಿಯನಾದ ಎಲಿಯನು ತಿಷ್ಬಿಯ ಅಂದ್ರೆ ಎಲಿಯನ್ ಊರು ಎಲಿನ ಹುಟ್ಟಿದ್ದು ಊರು ತಿಷ್ಬೆ ಅಂತ ಹೇಳ್ತಾರೆ ಅದು ಎಲ್ಲಿತ್ತು ಅಂದ್ರೆ ಗಿಲ್ಯಾದ್ ಸೀಮೆನಲ್ಲಿ ಗಿಲ್ಯಾದ್ ಸೀಮೆಯಲ್ಲಿ ಬರ್ತದೆ ಅಂದ್ರೆ ಈ ಅವರ್ದ ಪೂರ್ವಕ್ಕೆ ಅಂದ್ರೆ ಗಲೀಲಾಯ ಸಮುದ್ರದ ನೋಡ್ಬೇಕಂದ್ರೆ ಸೌತ್ ಈಸ್ಟ್ ಆಫ್ ಗ್ಯಾಲಿಲಿ ಅಂತ ಹೇಳ್ತಾರೆ ಇದು ಗಿಲ್ಯಾದ್ ಸೀಮೆ ಅಥವಾ ಗಿಲ್ಯಾದ್ ಡಿಸ್ಟ್ರಿಕ್ಟ್ ಅಂತ ಹೇಳ್ತಾರೆ ಅಲ್ಲಿ ತಿಸ್ಬೆ ಅನ್ನೋ ಊರು ಈ ಊರು ತಿಸ್ಬೆ ಅನ್ನೋ ಊರಿನಲ್ಲಿ ನೋಡ್ಬೇಕಂದ್ರೆ ಈಗಲೂ ಆರ್ಕಿಯಾಲಜಿನಲ್ಲಿ ಆ ಊರು ಲೊಕೇಶನ್ ಎಕ್ಸಾಕ್ಟ್ ಲೊಕೇಶನ್ ನೋಡ್ಬೇಕಂದ್ರೆ ನಾಟ್ ಲೊಕೇಟೆಡ್ ಅಂತ ಹೇಳ್ತಾರೆ ಅದಕ್ಕೆ ಏನ್ ಮಾಡಿ ನೀವು ಮ್ಯಾಪ್ ಅಲ್ಲಿ ನೋಡಿದ್ರೆ ತಿಸ್ಬೆ ಹೇಳಿ ಒಂದು ಕ್ವಶನ್ ಮಾರ್ಕ್ ಹಾಕ್ತಾರೆ ಸ್ಟಿಲ್ ವೆರಿ ಅನ್ಸರ್ಟನ್ ಅಂತ ಹೇಳ್ತಾರೆ ಲೊಕೇಶನ್ ಅಂದ್ರೆ ಇಟ್ ಡೆಫಿನೆಟ್ಲಿ ಇಟ್ ವಾಸ್ ಇನ್ ಗಿಲಿಯಾದ್ ಅಂದ್ರೆ ಗಿಲಿಯಾದ್ ಸೀಮೆನಲ್ಲಿ ಇತ್ತು ಅನ್ನೋದ್ ನಾವು ನೋಡ್ತೀವಿ ಹಾಗಂದ್ರೆ ಇಷ್ಟೇ ಎಲಿಯನ್ ವಿಷಯವಾಗಿ ಇಂಟ್ರೊಡಕ್ಷನ್ ಇರೋದು ಗಿಲಿಯಾದಿನ ಪ್ರವಾಸಿಗಳಿಸ್ಬಿಯನ್ ಆದಿ ಎಲಿಯನ್ನು ಅಂತ ಹೇಳ್ತಾರೆ ಅಂದ್ರೆ ಇಲ್ಲಿ ನೋಡ್ಬೇಕಂದ್ರೆ ಈ ಹೆಸರಿನಲ್ಲಿ ಈಗ ಏನ್ ಒಂದು ಆರ್ಟಿಕಲ್ ಬರ್ತಿದ್ರು ಇದರಲ್ಲಿ ಈ ಹೆಸರಿನಲ್ಲಿ ಎಲಿಯಾನ ಹೆಸರಿನಲ್ಲಿ ಅವ್ರ ತಂದೆ ತಾಯಿಗಳ ಒಂದು ಬಗ್ಗೆ ನಮ್ಗೆ ಕ್ಲೂ ಸಿಗ್ತದೆ ಅಂತ ಹೇಳ್ತಾರೆ ಆ ಈ ಹೆಸರಿನಲ್ಲಿ ಇಟ್ಟಿದ್ದಲ್ಲ ಅವ್ರ ತಮ್ಮ ಮಗನ್ಗೆ ಇಟ್ಟಂತ ಹೆಸರು ಆ ಹೆಸರು ನಲ್ಲಿ ಅವ್ರ ತಂದೆ ತಾಯಿ ಎಂತವರು ಆಗಿದ್ರು ಅಂತ ಹೇಳಿ ಸೂಚನೆಗಳು ನಮಗೆ ದೊರೆತ ಕ್ಲೂ ಸಿಗ್ತದೆ ಅಂತ ಹೇಳ್ತಾರೆ ಅಂದ್ರೆ ಎಲಿಯನ್ನು ಕಾಣಿಸ್ಕೊಂಡಂತ ಸಮಯ ಯಾವುದು ಅಂತ ನಾವು ಕಂಡುಕೊಂಡ್ರೆ ಇದ್ರ ಮಹತ್ವ ಏನು ಅಂತ ಗೊತ್ತಾಗ್ತದೆ ದಾವಿದನ್ ಸತ್ತ ನಂತರ ಅವರ ಮಗ ಸಲಮೋನ್ ಅರಸನಾದನು ಅರಸನ ಕಡೆ ದಿನಗಳಲ್ಲಿ ಎಂತ ಸುಂದರವಾದ ಆಲಯ ಕಟ್ಟಿಸಿದ್ಮೇಲೆ ಕಡೆ ದಿನ ಅದೇ ಆಲಯದಲ್ಲಿ ಏನ್ ಅಂದ್ರೆ ನಕ್ಷತ್ರ ದೇವತೆಗಳಿಗೆ ಧೂಪ ಹಾಕಕ್ಕೆ ಅವ್ರು ಪ್ರಾರಂಭ ಮಾಡಿದ್ರು ಅಂದ್ರೆ ಸಲಮೋನ್ ಕಾಲದಲ್ಲೇ ವಿಗ್ರಹಾರಾಧನೆ ಏನಾಗೋಯ್ತು ಜರುಸಲೇಮ್ನಲ್ಲೇ ಪ್ರಾರಂಭ ಆಯಿತು ಅಂತ ನೋಡ್ತೇವೆ ಅದಾದ ನಂತರ ಸಲಮಾನ್ ಸತ್ ನಂತರ ರೆಹೋಬಾಬನ್ ಕಾಲದಲ್ಲಿ ದೇವ್ರೇನ್ ಮಾಡಿದ್ರು ನಾನು ನೀನು ಇಂಥ ಕೆಲಸ ಮಾಡಿದಕ್ಕೆ ನನ್ನನ್ನ ತಿರಸ್ಕಾರ ಮಾಡಿದಕ್ಕೆ ನಾನು ಏನ್ ಮಾಡ್ತೀನಿ ನಿಂದೇಶನ ಎರಡು ಭಾಗ ಮಾಡ್ತೀನಿ ಹತ್ತು ಇದು ಕುಲಗಳನ್ನ ಬೇರೆ ಒಂದು ಇಸ್ರೇಲ್ ಅಂತ ನಾವು ಕೊಡ್ತೀವಿ ಹತ್ತು ಕುಲಗಳು ಮತ್ತೆ ಯಹೂದಕ್ಕೆ ನಾನು ಎರಡೇ ಒಂದು ಕುಲ ಕೊಡ್ತೀನಿ ಅಂತ ಹೇಳಿದ್ರು ಅದು ಯಹೂದಾ ಮತ್ತೆ ಬೆನೆಮಿನ್ ಅಂತ ಹೇಳಿ ಅದು ಜೂದ ಅಂತ ಹೇಳ್ತಾರೆ ಅದು ಕೊಡ್ತೀನಿ ಅಂತ ದೇವ್ರ ಏನ್ ಮಾಡಿದ್ರೆ ಈ ಡಿವೈಡೆಡ್ ದಿ ಲ್ಯಾಂಡ್ ಅಂತ ಇದನ್ನ ರಾಜ್ಯನ ಇಬ್ಬಾಗ ಮಾಡಿದ್ರು ಆಗ ನೋಡ್ಬೇಕಂದ್ರೆ ಅರ್ಸನ ಕಾಲದಲ್ಲಿ ಅದು ವಿಗ್ರಹಾರಾಧನೆ ಅಂತ ಹೇಳಿದ್ರೆ ಮುಂದೆ ಅದು ಪ್ರಬಲವಾಗ ಬಂತು ಮೊದಲನೇ ಅರ್ ಇದು ಅರಸ ಯಾರಂತ ಹೇಳಬೇಕಂದ್ರೆ ಹತ್ತುಕುಲಗಳಿಗೆ ಯರೋಬಾಮನ್ 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 ಕಾಲದಲ್ಲೇ ಏನಾಗೋತನ ಅವರು ಇನ್ನೂ ವಿಗ್ರಹಾರಾಧನೆನ ಏನ್ ಮಾಡಿದ್ರಂದ್ರೆ ಅಧಿಕ ಗೊಳಿಸಿದ್ರು ಜನ್ರು ಎರ್ಸ್ಲೆಮ್ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಸುಮಾರು ಎರ್ಸ್ಲೇಮಿಂದ ಒಂದು ಹನ್ನೆರಡು ಕಿಲೋಮೀಟರ್ ದೂರದಲ್ಲಿ ಮೈಲ್ ಇರೋ ಬೇತೇಲ್ನಲ್ಲಿ ಏನ್ ಮಾಡಿದ್ರಂತೆ ಅವರು ಒಂದು ಬಾಳ್ ವಿಗ್ರಹನ ಇಟ್ರು ದಾನ್ ನಲ್ಲಿ ಇನ್ನೊಂದು ಇಟ್ಟಿದ್ನ ನಾವು ನೋಡ್ತೀವಿ ಎರಡು ಕಡೆ ಇಟ್ಬಿಟ್ಟು ನೀವೇನು ಮಾಡ್ಬೇಕು ಆರಾಧನೆಗೆ ಎಂತ ಅವರು ಟ್ರಿಕ್ ಮಾಡಿದ್ರೆ ಇದೇ ಯಹೋವನ್ ಅಂತ ಹೇಳ್ತಾರೆ ಬಾಳ್ ಅಂತ ಹೇಳಲಿಲ್ಲ ಅದನ್ನ ಇದೇ ಯಹೋವನು ಅಂತ ಹೇಳ್ಬಿಟ್ಟು ಯಹೋನ್ ಆರಾಧನೆಗೆ ನೀವು ಎರಸ್ನೇಮ್ ಹೋಗ್ಬೇಕಾಗತ್ತೆ ಅಲ್ಲ ಇಲ್ಲೇ ಮಾಡ್ರಿ ಅಂತ ಹೇಳಿ ಹಂಗೆ ವಿಗ್ರಹಾರಾಧನೆ ಎಲ್ಲ ದೇವ್ರ ಹೆಸರಲ್ಲೇ ಮಾಡೋದು ಅದು ದೇವ್ರೆ ಅಂತ ಹೇಳೋದು ಹೆಸರು ಮಾತ್ರ ಉದ್ದೇಶಗಳು ಬೇರೆ ಇರ್ತದೆ ಹಾಗೆ ಅವರು ವಿಗ್ರಹ ಆರಾಧನೆ ರ್ಯಾಂಪ್ ಆಯ್ತು ಅಲ್ಲಾದ್ಮೇಲೆ ಅಹಾಬ ಸುಮಾರು ಆರನೇ ಅರಸು ಆಗ್ತಾನೆ ಇಸ್ರೇಲ್ ನಲ್ಲಿ ಆರನೇ ಅರಸು ಕಲ್ಲಿ ಕಾಲದಲ್ಲಿ ಏನು ವಿಚಿತ್ರ ಅಂದ್ರೆ ಬೇರೆ ರಾಜರುಗಳು ವಿಗ್ರಹ ಆರಾಧನೆ ತಂದ್ರು ಬಾಳದು ಬಾಳ ಸ್ಪೆಷಲಿ ಬಾಳನ ಬಾಳನ ದೇವತೆ ಆರಾಧನೆ ತಂದ್ರು ಅಷ್ಟೇ ಅದು ಪ್ರಬಲ ಮಾಡಿದ್ರು ಆದ್ರೆ ಅಹಾಬನ್ ಹೆಂಡತಿ ಇಜ್ಬೇಲ್ ರಾಣಿ ಅವಳು ಚಿದೋನ್ ದೇಶದವಳು ಅಂತ ಹೇಳ್ತಾಳೆ ಅನ್ಯದ ಜನಾಂಗದವ್ರು ಅವಳು ಬಂದ್ಮೇಲೆ ಏನ್ ಮಾಡಿದ್ರು ಅಂದ್ರೆ ಅವಳು ವಿಗ್ರಹಾರಾಧನೆನ ಪ್ರಬಲ ಮಾಡೋದೇ ಮಾತ್ರವಲ್ಲದೆ ಯಹೋವನ ಭಕ್ತರನ್ನ ಸಂಹಾರ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಇದೇ ಒಂದು ಅತಿ ದುಷ್ಟತನ ಇಸುಬೇಲ್ ಮಾಡಿದಂಥದ್ದು ಯೋವನ ಭಕ್ತರನ್ನ ಸಂಹಾರ ಮಾಡಿ ಅವ್ರು ಯಾರು ದೇಶದಲ್ಲಿ ಉಳಿಬಾರದು ಅಂತ ಚೇಸ್ ಮಾಡ್ಕೊಂಡು ಏನ್ ಮಾಡ್ತಾರೆ ಉಳಿತ ಬರ್ತಾರೆ ಇದು ಅದಕ್ಕೆ ಅವಳು ಬಾಳೆ ಅತಿ ದುಷ್ಟ ರಾಣಿ ಅಂತ ಹೇಳ್ತಾರೆ ಇಜುಬೇರುಳು ಹಾಗಾದ್ರೆ ನೋಡ್ಬೇಕಂದ್ರೆ ಅಹಾಮನ್ಗೆ ಅವನಂತ ಕೆಟ್ಟವನಲ್ಲ ಅವನ್ ದೊಡ್ಡ ಒಂದು ಬಲೀನತೆ ಏನಂದ್ರೆ ಹೆಂಡತಿ ಮಾತು ಕೇಳುವಂಥದ್ದು ಅಷ್ಟೇ ಅವನು ಅವನ ಅನಾಮ ಸ್ವತಃ ಕೆಟ್ಟವನಲ್ಲ ಬಟ್ ಅವ್ನ ದೊಡ್ಡ ಬಲೀನತೆ ಹೆಂಡತಿ ಮಾತನ್ನ ಕೇಳುವಂಥದ್ದು ಆ ರೀತಿ ಇಲ್ಲಿ ಹೆರೋದ ತರ ಆಗ್ತದೆ ಅದು ಆಗೋದನ್ನ ನಾವು ನೋಡ್ತೀವಿ ಅವ್ರ ಮಾತು ಕೇಳಿಕೊಂಡು ಯಹೋನ ಭಕ್ತರನ್ನ ಸಮಾರ ಮಾಡಕ್ಕೆ ಬರ್ತಿರ್ತಾರೆ ಏನು ಮಾಡ್ತಾರೆ ಉಡಿತಾ ಇರ್ತಾರೆ ಅಂಥ ಸಮಯದಲ್ಲಿ ನೋಡ್ಬೇಕಂದ್ರೆ ಆ ಅಂಥದ್ದು ಯಹೋನ ಹೆಸರು ಹೇಳಿದ್ರೆ ಅವ್ರಿಗೆ ಏನು ಹಿಂಸೆ ಅಂಥ ಕಾಲದಲ್ಲಿ ಈ ಎಲಿಯನ ತಂದೆ ತಾಯಿಗಳು ತಮ್ಮ ಮಗನಿಗೆ ಎಲಿಯನಿಗೆ ಏನ್ ಹೆಸರು ಇಡ್ತಾರೆ ಎಲಿಯಾ ಎಲಿಯ ಅಥವಾ ಎಲೈ ಜ ಅಂದ್ರೆ ಎಲಿ ಅಂದ್ರೆ ದೇವರು ಜ ಅಂದ್ರೆ ಯಹೋವನು ಜೆಹೋವ ಅಂದ್ರೆ ಯಹೋವನೇ ದೇವರು ಅನ್ನೋ ಹೆಸರು ಇಡ್ತಾರೆ ತಮ್ಮ ಮಗನಿಗೆ ಅಂದ್ರೆ ಬಹಳ ಪ್ರಬಲ ಸಾಕ್ಷಿ ಕೊಡ್ತಾರೆ ಅವ್ರು ಯಹೋವನ್ ದೇವರಲ್ಲ ಅಂತ ಹೇಳ್ಬೇಕಂದ್ರೆ ಇವರು ಯಹೋವನೇ ನಮ್ಮ ದೇವರು ಕರೆಕ್ಟ್ ಅನಲೈಸ್ ಮಾಡಿದ್ರೆ ಜೆಹೋವಾ ಈಸ್ ಅವರ್ ಗಾಡ್ ಅಂತ ಅಲ್ಲಿ ಹೇಳಂತ ಹೆಸರು ಹಾಗಾದ್ರೆ ಅವ್ರನ್ನ ಆ ಹೆಸರಿಟ್ಟಂತ ಹೆಸರಿನಲ್ಲಿ ಅವ್ರ ತಂದೆ ತಾಯಿಗಳು ಎಂಥವ್ರಾಗಿದ್ರು ಆಗಿದ್ರು ಅನ್ನೋ ಒಂದು ಕ್ಲೂ ಸಿಗ್ತದೆ ಅಂತ ಹೇಳ್ತಾರೆ ಅವ್ರದ್ದು ಇಷ್ಟು ವಾಂಚೆ ಇತ್ತು ಅಂತ ಹೇಳ್ತಾರೆ ಇದು ಅವ್ರ ತಂದೆ ತಾಯಿಗಳ ವಿಷಯ ಇಷ್ಟೇ ನಮ್ಗೆ ಗ್ಲೀನ್ ಮಾಡುವಂಥದ್ದು ಈ ಒಂದು ಹೆಸರಿನಲ್ಲಿ ಅಡಕು ಮತ್ತೆ ಆ ಕಾಲದ ಪರಿಸ್ಥಿತಿನಲ್ಲಿ ಅದು ಇಂದ ಈ ಒಂದು ನಾವು ತಂದೆ ತಾಯಿಗಳು ಎಂಥವ್ರಾಗಿದ್ರು ಅಂದ್ರೆ ಅಂಥ ಪರಿಸರದಲ್ಲಿ ಅವರ ತಂದೆ ತಾಯಿಗಳ ಒಂದು ಪೋಸ್ಟ್ನಲ್ಲಿ ನಲ್ಲಿ ಬೆಳೀತಾರೆ ಅದಕ್ಕೆ ಅವ್ರ ಅಂತ ಸ್ಟ್ರಾಂಗ್ ಆಗಿ ಅವರು ಬಹಳ ಏನ್ ಹೇಳ್ತಾರೆ ಕಟ್ಟಾಚಾರವಾದ ಪ್ರವಾದಿ ಆಗಿ ಅವರು ಬರ್ತಾರೆ ಅದಾದ್ಮೇಲೆ ಇವರು ಸಡನ್ ಆಗಿ ಅಷ್ಟೇ ಇಷ್ಟೇ ಅವ್ರು ಸಡನ್ ಆಗಿ ಆ ಮುಂದೆ ಕಾಣಿಸ್ಕೊಂಡು ಏನ್ ಹೇಳ್ತಾರೆ ಅಂತ ಹೇಳ್ಬೇಕಂದ್ರೆ ನಿನ್ನು ನಾನು ಸೂಚಿಸೋರಿಗೆ ಏನಂತೆ ದೇಶದಲ್ಲಿ ಮಳೆ ಆಗ್ಲಿ ಬೆಳೆ ಆಗ್ಲಿ ಬರೋದಿಲ್ಲ ಇದು ಯಾಕೆ ಹೇಳಿದ್ರು ಅಂದ್ರೆ ಮುಂದೆ ಗೊತ್ತಾಗ್ತದೆ ಯಹೋವನೇ ದೇವ್ರ ಅನ್ನದು ಸಾಬೀತ್ ಮಾಡಕ್ಕೆ ಹಾಗಾದ್ರೆ ಈ ಬಾಳ್ ದೇವತೆ ಚಿದೋನ್ಯರು ಅವರು ಆರಾಧನೆ ಮಾಡ್ತಿದ್ದ ದೇವ್ರು ಎಂತ ದೇವರಾಗಂತ ಹೇಳ್ಬೇಕಂದ್ರೆ ಏನ್ ಹೇಳ್ತಾರೆ ಅಂದ್ರೆ ಈ ವಾಸ್ ದಿ ಗಾಡ್ ಆಫ್ ಫರ್ಟಿಲಿಟಿ ಅಂಡ್ ರೈನ್ ಅಂತ ಹೇಳ್ತಾರೆ ಅಂದ್ರೆ ಒಬ್ಬರಿಗೆ ವಂಶ ಉದ್ಧಾರ ಮಾಡೋನು ಮತ್ತೆ ದೇಹಕ್ಕೆ ದೇಶಕ್ಕೆ ಸುಭಿಕ್ಷೆ ಕೊಡುವಂಥವ್ರು ಮಳೆ ಕಳಿಸ್ಕೊಡೋರು ಯಾರು ಅಂದ್ರೆ ಚಿದೋನ್ಯರ ಪ್ರಕಾರ ಬಾಳ್ ದೇವತೆ ನಮ್ಗೆ ಏನ್ ಮಾಡ್ತಿದ್ದಾರೆ ದೇಶಕ್ಕೆ ಮಳೆ ಕಳಿಸ್ಕೊಡ್ತಿದ್ದಾರೆ ನಮಗೆ ಸಂತತಿನ ಮಾಡ್ತಿದ್ದಾರೆ ಬೆಳೆಯೋಕ್ಕೆ ಆಶೀರ್ವಾದ ಮಾಡೋದು ಅದಕ್ಕೆ ಬಾಲ್ ವಾಸ್ ದಿ ಗಾಡೆಸ್ ಆಫ್ ಫರ್ಟಿಲಿಟಿ ಆ್ಯಂಡ್ ರೈನ್ ಅಂತ ಹೇಳ್ತಾರೆ ಸುಭಿಕ್ಷೆ ಅನ್ನುವಂಥದ್ದು ಅದಕ್ಕೆ ದೇವರು ಅದಕ್ಕೆ ಇವನ್ ಚೂಸ್ ಮಾಡೋದು ಮಳೆನ ಅಂತ ಹೇಳಿ ದೇಶಕ್ಕೆ ಮಳೆ ಕೊಡ್ತಾ ಇರೋರು ಬಾಳೆಲ್ಲ ಯಹೋವನ್ನು ಮಳೆ ಕೊಡ್ತಾರೆ ಅನ್ನೋದಕ್ಕೆ ಪ್ರೂವ್ ಮಾಡೋಕ್ಕೆ ಯಹೋನ ದೇವರು ಅನ್ನೋದಕ್ಕೆ ಪ್ರೂವ್ ಮಾಡೋಕ್ಕೆ ಅವರು ಈ ಮಳೆನ ನಿನ್ಸಿದ್ದು ಅಂತ ಹೇಳ್ತಾರೆ ಅದಕ್ಕೆ ಅವ್ರು ಚೂಸ್ ಮಾಡಿದ್ದು ಅಂತ ಹೇಳ್ತಾರೆ ಅದಕ್ಕೆ ಅವರು ಬಹಳ ಚೆನ್ನಾಗಿ ಹೇಳ್ತಾರಲ್ವೇ ಅದಾದ್ಮೇಲೆ ನಾನು ಸೂಚಿಸುವವರೆಗೂ ಅಂತ ಹೇಳ್ತಾರೆ ಅಂತ ಹೇಳ್ಬೇಕಂದ್ರೆ ಅವ್ರ ಅದಕ್ಕೂ ಮೊದಲು ಏನ್ ಮಾಡಿರ್ತಾರೆ ಅಂತ ನಮ್ಗೆ ಚೆನ್ನಾಗ್ ಗೊತ್ತು ಯಾಕೊಬ್ಬನ್ ಪತ್ರಿಕೆನ ಹೇಳ್ತಾರಲ್ವೇ ಯಾಕೊಬ್ಬ ಹದಿನೈದು ಹದಿನೇಳು ಹದಿನೆಂಟರಲ್ಲಿ ಅವ್ನು ಬಹಳವಾಗಿ ಪ್ರಾರ್ಥನೆ ಮಾಡಿದ್ರು ಅಂತ ಹೇಳ್ತಾರೆ ಯಾಕೋಬ ಹದಿನೈದು ಹದಿನೇಳು ಹದಿನೆಂಟು ಯಾಕೋಬ ಐದು ಸಾರಿ ಹದಿನೇಳು ಹದಿನೆಂಟು ಏಲಿಯನು ನಮ್ಮಂತ ಸ್ವಭಾವವುಳ್ಳವನಾಗಿದ್ದನು ಅವನು ಮಳೆ ಬರಬಾರದೆಂದು ಬಹಳವಾಗಿ ಪ್ರಾರ್ಥಿಸಲು ಮೂರು ವರ್ಷ ಆರು ತಿಂಗಳವರೆಗೂ ಮಳೆ ಬೀಳಲಿಲ್ಲ ತಿರುಗಿ ಅವನು ಪ್ರಾರ್ಥನೆ ಮಾಡಲು ಆಕಾಶವೂ ಮಳೆಗರೆಯಿತು ಭೂಮಿಯೂ ಬೆಳೆಯಿತು ಹೌದು ಹಾಗಾದ್ರೆ ಯಾಕೆ ಇವರು ಅಂದ್ರೆ ಅದಕ್ಕೆ ಮುಂದೆ ಅವ್ರು ಪ್ರಾರ್ಥನೆ ಮಾಡಿರ್ತಾರೆ ಹೇಳ್ತಾರೆ ಒಂದ್ಸಾರಿ ಶಿಷ್ಯರು ಈ ನಾವು ಯಾಕೆ ದೇವ ಓಡಿಸೋಕೆ ಆಗ್ಲಿಲ್ಲ ಅಂತ ಹೇಳಿದಾಗ ಈ ಸಂತತಿ ಏನ್ ಹೇಳ್ತಾರೆ ಪ್ರಾರ್ಥನೆ ಹೊರತು ಇದು ಬಗ್ಗದಿಲ್ಲ ಅಂತ ಹೇಳ್ತಾರೆ ಮಾತು ಕೇಳಲ್ಲ ಅಂದ್ರೆ ಯೇಸು ಸ್ವಾಮಿನು ಎಲ್ಲಾ ಹೀಲಿಂಗ್ ಮಾಡೋಕೆ ಮುಂಚೆ ಅವ್ರು ಮಾಡಿರ್ತಾರೆ ಪ್ರಾರ್ಥನೆ ಮಾಡಿರ್ತಾರೆ ಅದು ನಮ್ಗೆ ಎಲ್ಲಿ ಸೂಚನೆ ಇದೆ ಹೇಳಿ ಲಾಜರ್ ನೆಬ್ಬರಿಸುವಾಗ ಹಿಂದೆ ನಾವು ಯಾವಾಗ್ಲೂ ನನ್ನ ಮಾತು ಕೇಳಿದಂತೆ ಈಗಲೂ ನನ್ನ ಮಾತು ಕೇಳ್ತೀನಿ ನಂಬಿಕೆ ಇವ್ರಿಗೋಸ್ಕರ ನಾನು ಹೇಳಿದ್ದೀನಿ ಅಂತ ಹೇಳ್ತಾರೆ ಹಂಗೆ ಎಲಿಯನು ಪ್ರಾರ್ಥನೆ ಅವರು ಮಾಡ್ತಾರೆ ಅವ್ರ ದೇಶ ಏನಂದ್ರೆ ಯಹೋವನೇ ದೇವರಂತ ನಾನು ಸಾಬೀತು ಪಡಿಸ್ತೀನಿ ಅನ್ನೋದಕ್ಕೆ ಅಲ್ಲಿ ಈ ಒಂದು ಇದು ತಗೊಳ್ತಾರೆ ತಗೊಂಡು ಹೇಳ್ದಾಗ ಅಂತ ಗೊತ್ತಿಲ್ಲ ರಾಜನ ದ್ವೇಷ ಏನಾಗ್ತದೆ ಶುರು ಆಗ್ತದಕ್ಕೆ ಅಲ್ಲಿವರೆಗೂ ದೇವರು ಇಂಟರ್ಫಿಯರ್ ಆಗಲ್ಲ ಅಥವಾ ಇದು ಎಲಿಯನ ಅಥವಾ ಸ್ವಇಚ್ಛೆಯಿಂದ ಮಾಡಿದಂಥದ್ದು ಯಾವುದು ಈಗ ಏಹೋನ್ ಹೇಳಿಲ್ಲ ನೀನು ಹೋಗಿ ಆ ಹಾಬನ್ ಮುಂದೆ ಈ ರೀತಿ ಹೇಳು ಅಂತ ಹೇಳಲಿಲ್ಲ ಆದ್ರೆ ಯಹೋ ಈ ಎಲಿಯನ್ನು ಸ್ವಇಚ್ಛೆಯಿಂದ ನಾನು ಯಹೋವನ ದೇವ್ರಂತ ನಾನು ಸಾಬೀತು ಪಡಿಸ್ತೀನಿ ಅಂತ ಹೇಳಿ ಅಟ್ ಇಸ್ ಓನ್ ವಿಲ್ ನೋಡ್ಬೇಕಂದ್ರೆ ಈ ಅಂಡುಟುಕ್ತಿ ಏನ್ ಹೇಳ್ತಾರೆ ಈ ಟಾಸ್ಕ್ ಅಂತ ನಾವು ನೋಡ್ತೀವಿ ತಕೊಂಡು ಮಾಡಿದಾಗ ಆಮೇಲೆ ದೇವ್ರ ಇಂಟರ್ಫಿಯರ್ ಆಗ್ತಾರೆ ಏನ್ ಹೇಳ್ತಾರೆ ಅಂದ್ರೆ ದೇವರು ಈಗ ನೀನೇನ್ ಮಾಡು ಕೆರಿಯ ತಳ್ಳಕ್ಕೆ ನೀನ್ ಓಡಿ ಹೋಗು ಅದನ್ನ ಅಲ್ಲಿಗೆ ಮಾ ಅಲ್ಲಿಗೆ ಯಹೋವನ ಅಲ್ಲಿ ಮಾತಾಡ್ತಾರ ಅಲ್ಲಿವರೆಗೆ ದೇವ್ರು ಮಾತಾಡಲ್ಲ ಅಂದ್ರೆ ಇದು ಯಹೋವನ ಸ್ವೈಚ್ಛೆಯಿಂದ ಅಟ್ ಇಸ್ ಓನ್ ಇನ್ಸ್ಟೆನ್ಸ್ ಟು ಪ್ರೂವ್ ಉದ್ದೇಶದಿಂದ ಇದು ಮಾಡಿದಂಥದ್ದು ಆಗ ಆಗ ನಂತರ ಹೇಳ್ತಾರೆ ನೀನು ಇಲ್ಲಿಂದ ಹೋಗಿ ಪೂರ್ವದಲ್ಲಿ ಕೆರೆಯ ತಳ್ಳಕ್ಕೆ ನೀನು ಅಲ್ವಾಸು ಅಂತ ಹೇಳ್ತಾರೆ ಅದನ್ನ ಅದೇ ಮೊದಲನೇ ಅರ್ಸು ಹದಿನೇಳನೇ ಅಧ್ಯಾಯ ಎರಡು ರಿಂದ ನಾವು ಆರನೇ ವರ್ಷದವರೆಗೆ ಓದ್ಬಿಡೋಣ ತರುವಾಯ ಯೋವನು ಎಲಿಯನಿಗೆ ನೀನು ಈ ಸ್ಥಳವನ್ನು ಬಿಟ್ಟು ಪೂರ್ವ ದಿಕ್ಕಿಗೆ ಹೋಗಿ ಯೋರ್ದಾನ್ ಹೊಳಿಯ ಆಚೆಯಲ್ಲಿರುವ ಕೆರೀತ್ ಹಳ್ಳದಲ್ಲಿ ಅಡಗಿಕೊ ಆ ಹಳ್ಳದ ನೀರು ನಿನಗೆ ಪಾನವಾಗಿರುವುದು ನಿನಗೆ ಆಹಾರ ತಂದು ಕೊಡಬೇಕೆಂದು ಕಾಗೆಗಳಿಗೆ ಆಜ್ಞಾಪಿಸಿದ್ದೇನೆ ಎಂದು ಹೇಳಿದನು ಅವನು ಯಹೋವನ ಅಪ್ಪಣೆಯಂತೆ ಯೋರ್ದಾನಿನ ಪೂರ್ವಕ್ಕಿರುವ ಕೆರೀತ್ ಹಳ್ಳದಲ್ಲಿ ವಾಸಿಸಿದನು ಕಾಗೆಗಳು ಅವನಿಗೆ ಪ್ರಾತಃ ಕಾಲದಲ್ಲಿಯೂ ಸಾಯಂಕಾಲದಲ್ಲಿಯೂ ರೊಟ್ಟಿ ಮಾಂಸ ಇವುಗಳನ್ನು ತಂದುಕೊಡುತ್ತಿದ್ದವು ಅವನು ಇವುಗಳನ್ನು ತಿನ್ನುತ್ತಿದ್ದನು ಹಳ್ಳದ ನೀರು ಅವನಿಗೆ ಪಾನವಾಗಿತ್ತು ಇಲ್ಲಿ ನಮಗೆ ಒಂದು ಅಂಶ ಏನ್ ಗೊತ್ತಾಗ್ತದೆ ಅಂದ್ರೆ ದೇವ್ರು ಹೇಳ್ತಾರೆ ಈಗ ನೀನೇನ್ ಮಾಡು ಕೆರಿಯ ತಳಕ್ಕೆ ಹೋಗ್ಬಿಡು ಇದು ಯೋರ್ಧನ್ ಪುರದಲ್ಲಿ ಅಲ್ಲಿ ಒಂದು ರೂಟ್ ಇರ್ತದೆ ಟ್ರೇಡ್ ರೂಟ್ ಇರ್ತದೆ ಆ ಕಡೆ ಒಂದು ಕರಾವಳಿನಲ್ಲಿ ಒಂದು ಈಗುಪ್ತಕ್ಕೆ ಹೋಗ್ತದೆ ಇದು ಜೋಡನ್ ಮೇಲೆ ಒಂದು ರೂಟ್ ಇರ್ತದೆ ಅಲ್ಲಿ ಅದ್ರ ಪಕ್ಕದಲ್ಲಿ ನೀನು ಒಂದು ಹಳ್ಳ ಇದೆ ಅಂದ್ರೆ ಬ್ರೋಕ್ ಅಂತ ಬುಗ್ಗೆ ಅಲ್ಲಿ ನೀನು ವಾಸ ಮಾಡು ಅಂತ ಹೇಳ್ತಾರೆ ನಿನಗೆ ಆಹಾರಕ್ಕೆ ನಾನು ಮಾಡಿದ್ದೀನಿ ಅಂದರೆ ಕಾಗೆಗಳಿಗೆ ಏನ್ ಮಾಡಿದ್ದೀನಿ ಅಪ್ಪಣೆ ಕೊಟ್ಟಿದ್ದೀನಿ ಅದು ಏನ್ಮಾಡ್ತದೆ ನಿನಗೆ ಬೆಳಗ್ಗೆ ಸಂಜೆ ಏನು ಮಾಡ್ತದಂದರೆ ರೊಟ್ಟಿ ತುಂಡುಗಳು ಮತ್ತು ಮಾಂಸದ ತುಂಡುಗಳನ್ನ ಕೊಡ್ತದೆ ನೋಡ್ರಿ ಎಂಥ ಪ್ರಬಲ ಪ್ರವಾದಿ ದೇವರು ಅವ್ರಿಗೆ ಎಂಥ ಆಹಾರ ಕೊಡ್ತಾರೆ ಲಿಮಿಟೇಷನ್ ರೊಟ್ಟಿ ಅದು ಎಂಥ ರೊಟ್ಟಿ ನಾನು ಯಾರಿಗಾದ್ರೂ ಒಬ್ಬರಿಗೆ ಹೇಳಿರ್ತೀನಿ ಅವ್ರು ನಿಮ್ಗೆ ಏನು ಮಾಡ್ತಾರೆ ಒಂದು ಅಡುಗೆ ಗಿಡಗೆ ಮಾಡಕ್ ನಾನು ಯಾರ್ದಾದ್ರೂ ಮನೆ ಹೇಳಿರ್ತೀನಿ ಅಂತ ಹೇಳಲಿಲ್ಲ ಸುಮಾರು ಆರು ತಿಂಗಳಂತ ಹೇಳ್ತಾರೆ ಅವ್ರು ಕೆರೆ ತಳದಲ್ಲಿರ್ತಾರೆ ಇದ್ದಾಗ ಇಲ್ಲಿ ಎಷ್ಟು ನಮಗೆ ಒಂಥರ ಅಯ್ಯೋ ಅನಿಸ್ತದೆ ಇಂಥ ಪ್ರಬಲ ಪ್ರವಾದಿಗೆ ಅದು ನಾವೇ ಯಾರಾದರೂ ಕೆಳಗೆ ಬಿದ್ದಿದ್ನೇ ಎತ್ಕೊಂಡು ತಿನ್ನಲ್ಲ ಏನೋ ತಿಂತಾರ ಕೆಳಗೆ ಬಿದ್ದರೆ ಎತ್ಕೊಂಡು ತಿನ್ನಲ್ಲ ಅದರಲ್ಲಿ ಕಾಗೆ ತಕೊಂಡ್ ಬಂದು ಬಿಡಿಸ್ರೆ ನಾವು ತಿಂತೀವ ನಾವು ನೋಡಿ ಅವರು ಎಷ್ಟು ನಮ್ರತೆಯಿಂದ ದೇವ್ರ ವಿಧೇಯನಾಗಿ ಅದ್ನೇ ಆಹಾರ ಮಾಡ್ತಾ ಇದ್ರು ಸ್ವಾಮಿ ನನಗೆ ಇಂಥದ್ದು ಯಾಕೆ ಅಂತ ಅಂತೇನು ಅವರು ಹೇಳಲಿಲ್ಲ ಅದಕ್ಕೆ ಇಂಗ್ಲಿಷ್ ನಲ್ಲಿ ಈ ಪಕ್ಷಿ ಅಂದ್ರೆ ರಾವೆನ್ಸ್ ಅಂತ ಹೇಳ್ತಾರೆ ರಾವೆನ್ ಅಂದ್ರೆ ಅದು ಕಾಗೆಗೆ ಜಾತಿಗೆ ಸೇರಿದಂಥದ್ದು ಕಾಗೆ ಅಲ್ಲ ಕಾಗೆ ಜಾತಿಗೆ ಸೇರಿದಂಥದ್ದು ನೋಡೋಕೆ ಕಾಗೆಗಿಂತ ಸ್ವಲ್ಪ ಸಣ್ಣ ಇರ್ತದೆ ಇದು ನಮ್ಮ ದಕ್ಷಿಣ ಭಾರತದಲ್ಲಿ ಕಾಣಲ್ಲ ಇದು ರಾವೆನ್ ಅಂತ ಹೇಳೋದು ಉತ್ತರ ಭಾರತದಲ್ಲಿ ಕಾಶ್ಮೀರ್ನಲ್ಲಿ ನಾವು ನೋಡ್ಬೋದು ಅಂತ ಹೇಳ್ತಾರೆ ಟೆಂಪರೇಚರ್ ನಲ್ಲಿ ಈ ಪಕ್ಷಿ ಇರ್ತದೆ ರಾವೆನ್ ಅಂತೇಳಿ ನಮ್ಮ ದೇಶದಲ್ಲಿ ಕಾಶ್ಮೀರ್ನಲ್ಲಿ ಹೋದ್ರೆ ಹಿಮಾಲಯದಲ್ಲಿ ಈ ರಾವೆನ್ ಅನ್ನ ಪಕ್ಷಿ ನಾವು ನೋಡ್ಬೋದು ಇದು ಒಂದು ಇಂಟೆಲಿಜೆಂಟ್ ಕ್ರಿಯೇಚರ್ ಅಂತ ಹೇಳಿ ಬರಡುತ್ತ ಅದು ಏನ್ ಹೇಳ್ತಾರೆ ಹಿಸ್ಟಾರಿಕಲಿ ಚರಿತ್ರೆಯಲ್ಲಿ ಕಾಡ್ನಲ್ಲಿ ಯಾರಾದ್ರೂ ಒಬ್ರು ಪ್ರಾಣಿ ಆಗ್ಲಿ ಅದು ಬಿಟ್ಟಿದ್ರೆ ಅದಕ್ಕೆ ಏನು ಮಾಡೋ ಶಕ್ತಿ ಇಲ್ಲದೆ ಇದ್ರೆ ಅಂತದ್ ನೋಡಿದಾಗ ಈ ಪ್ರಾಣಿಗಳು ಅವು ಸಿಕ್ಕಿದ ಎಲ್ಲಾದ್ರೂ ತುಂಡುಗಳು ಅದು ಇದು ಆಹಾರ ತೆಗೆದುಕೊಂಡು ಬಂದು ಅದ್ರ ಮೇಲೆ ಮುಂದೆ ಹಾಕ್ತಾ ಇದ್ವು ಅಂತ ಒಂದು ಇದೆ ಒಂದು ಹಿಂದಿನ ಕಾಲದಲ್ಲಿ ಇಲ್ಲಿ ಹೇಳಿದ್ದಾರೆ ಆದ್ರೆ ಇಲ್ಲಿ ನಮಗ್ ಚೆನ್ನಾಗ್ ಗೊತ್ತು ಅವ್ರೇನು ದೇವರೇ ಹೇಳ್ಬಿಡ್ತಾರೆ ನಾನು ಕಾಗೆಗಳಿಗೆ ಆಜ್ಞಾಪಿಸಿದ್ದೇನೆ ಅಂತ ಹೇಳ್ತಾರೆ ಆಗನ್ಗೆ ಅಂತ ಹೇಳ್ಬೇಕಂದ್ರೆ ಅದ ಎಲ್ಲಿಂದ ತಗೊಂಡ್ಬಂದು ಮಾಡ್ತಿದ್ರು ಎಷ್ಟಿದ್ರು ಇಲ್ಲಿ ನೋಡ್ಬೇಕಂದ್ರೆ ಎಲಿನ ಒಂದು ಗುಣ ಗೊತ್ತಾಗ್ತದೆ ಎಂಥ ಪ್ರಬಲವಾದ ಪ್ರಾ ಪ್ರಾಫಿಟ್ಗೆ ಪಾಪ ಅವ್ರಿಗೆ ಈವನ್ ಕುಡಿಯೋಕೆ ಬರೀ ನೀರೇ ಅಷ್ಟೇ ಆಮೇಲೆ ರೊಟ್ಟಿ ಮತ್ತು ಮಾಂಸ ತುಂಡುಗಳು ಅದರಲ್ಲೂ ಸಂತೃಪ್ತಿ ಆಗಿರ್ತಾರೆ ನೋಡಿದ್ರೆ ಅವ್ರು ಎಷ್ಟು ಹಂಬಲ್ ಎಷ್ಟು ಸಿಂಪಲ್ ಅಂತ ನಮ್ಗೆ ಇಲ್ಲಿ ಗೊತ್ತಾಗ್ತದೆ ಅದ್ರ ನಮಗೂ ಒಂದು ಲೆಸನ್ ಏನಂದ್ರೆ ನಾವು ಎಲ್ಲಿಗೆ ಎಷ್ಟು ಸರಳವಾಗಿರ್ತೀವೋ ಅಷ್ಟು ನಾವು ಆತ್ಮಿಕವಾಗಿ ಏನಕ್ಕೆ ದೃಢವಾಗಿ ನಾವು ಆತ್ಮಿಕವಾಗಿ ಬಲವಾಗಿರೋದಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಇಂಗ್ಲೀಷ್ನಲ್ಲಿ ಸಿಂಪಲ್ ಲಿವಿಂಗ್ ಐ ಥಿಂಕಿಂಗ್ ಅಂತ ಇಲ್ಲಿ ಹೇಳ್ತಾರೆ ದೇವರು ಅಷ್ಟೇ ವಾಗ್ದಾನ ಮಾಡಿರೋಂಥದ್ದು ಆದ್ರೆ ರೊಟ್ಟಿ ಮತ್ತೆ ನೀರು ಅಷ್ಟೇ ಅವರು ವಾಗ್ದಾ ಮಾಡೋದು ಅಲ್ವೇ ಅದು ಯಶಾಯದಲ್ಲಿ ಹೇಳ್ತದೆ ತನ್ನ ಹಾದುಕೊಂಡವ್ರಿಗೆ ಏನಂದ್ರೆ ಆ ದಿನದ ರೊಟ್ಟಿ ಆಮೇಲೆ ನೀರು ಅಂತ ಅಂತೇಳಿ ಯಶಾಯ ಪ್ರವಾದನ ಗ್ರಂಥ ಮೂವತ್ ಮೂರನೇ ಅಧ್ಯಾಯ ಹದಿನಾರನಲ್ಲಿ ನಾವು ನೋಡ್ತೀವಿ ಮೂವತ್ ಮೂರು ಹದಿನಾರು ಇವನಿಗೆ ಆಶ್ರಯವು ಗಿರಿದುರ್ಗ ಅನ್ನವು ಉಚಿತವಾಗಿ ಒದಗುವುದು ನೀರು ನಿಸ್ಸಂದೇಹ ಹೌದು ಆದ್ರೆ ಕನ್ನಡದಲ್ಲಿ ಬ್ರೆಡ್ ಅಂಡ್ ವಾಟರ್ ಅಂತ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ ಬ್ರೆಡ್ ಅಂಡ್ ವಾಟರ್ ಕನ್ನಡದಲ್ಲಿ ರೊಟ್ಟಿ ಅಷ್ಟೇ ರೊಟ್ಟಿ ಮತ್ತೆ ನೀರು ಅಷ್ಟೇ ಅದರಿಂದ ಸ್ವಾಮಿನು ಐದು ರೊಟ್ಟಿ ಎರಡು ಮೀನುಗುಣ್ಣ ಐದು ಸಾವಿರ ಜನ ಹಂಚಿದಾಗ ಏನಾಗ್ತದೆ ಯಾಕೆ ಅವರು ಇದು ಕೊಡ್ಲಿಲ್ಲ ಬೇರೆ ಏನು ಅಂತ ಕಲ್ಯಾಣ ಸಮುದ್ರ ಹತ್ರ ಮಾಡ್ತಾರೆ ಅವ್ರಿಗೆ ನೀರು ಅಷ್ಟೇ ಅವ್ರಿಗೆ ಯಾಕೆ ದ್ರಾಕ್ಷರಸ ಯಾಕೆ ಕೊಡ್ಲಿಲ್ಲ ಕೊಡ್ಬೋದಿತ್ತು ಅಲ್ಲ ಅವ್ರು ಹಿಂದೆ ಮಾಡಿದ್ರಲ್ಲ ಕಾನ ಊರಿನಲ್ಲಿ ಹ್ಮ್ ಅವರು ಒಂದ್ ಸ್ವಲ್ಪ ನೀರು ತಗೊಂಬನ್ನಿ ಅಂತ ಹೇಳಿ ಅದನ್ನ ಚಿದಲ್ಲಿ ಪ್ರೇಯರ್ ಮಾಡಿ ಎಲ್ಲರಿಗೂ ನೀ ವೈನ್ ಏನ್ ಮಾಡ್ಬೋದಾಗಿತ್ತು ಕೊಡ್ಬೋದಾಗಿತ್ತು ಆದ್ರೆ ಅವರು ಐದು ರೊಟ್ಟಿ ಎರಡು ಮೀನಲ್ಲಿ ಅವರು ಇದು ಮಾಡ್ತಾರೆ ಅದು ಸ್ವಾಮಿಗೆ ಒಳ್ಳೆ ರುಚಿ ರುಚಿಯಾದ ಅಡುಗೆನ ಬಡ್ಸಕ್ಕೆ ಆಗ್ತಾ ಇರ್ಲಿಲ್ವಾ ಕೊಡ್ಬೋದಾಗಿತ್ತು ಆದ್ರೆ ಏನಂತ ಹೇಳಿದ್ರೆ ಸಿಂಪ್ ನಮ್ಗೆ ಎಷ್ಟು ಸರಳವಾಗಿರ್ತೀವೋ ಅದಷ್ಟು ನಮ್ಗೆ ಆತ್ಮಿಕವಾಗಿ ನಾವು ಆಗ್ತದೆ ಅನ್ನೋದಕ್ಕೆ ದೇವರು ಈ ಸಬ್ಸಿಸ್ಟೆನ್ಸ್ ಲೆವೆಲ್ ಅಂತ ಹೇಳ್ತಾರೆ ನಮ್ಗೆ ಅಗತ್ಯ ಎಷ್ಟು ಬೇಕೋ ಅಷ್ಟು ಮಾತ್ರ ವಾಗ್ದಾನ ಮಾಡೋದ್ ನೋಡ್ತೀವಿ ಸುಮಾರು ಒಂದು ಆರು ತಿಂಗಳ ಆದ್ಮೇಲೆ ಏನಾಗ್ತದೆ ಆ ಕೆರೆ ತಾಳದ ನೀರೇನಾಗ್ತದೆ ಬತ್ತಿ ಹೋಗ್ತದೆ ಅಂತ ಹೇಳ್ತಾರೆ ಏಳನೇ ವಚನದಲ್ಲಿ ನೋಡ್ತೀವಿ ಅದನ್ನ ಮೊದಲನೇಸ್ ಹದಿನೇಳು ಏಳು ದೇಶದಲ್ಲಿ ಮಳೆ ಇಲ್ಲದರಿಂದ ಕೆಲವು ದಿವಸಗಳಾದ ನಂತರ ಹಳ್ಳವು ಬತ್ತಿ ಹೋಯಿತು ಹ್ಮ್ ಹಾಗಾದ್ರೆ ಇಲ್ಲಿ ನಿಂತು ಹೋಯ್ತು ಅಂತ ಹೇಳ್ತಾರೆ ಇನ್ನೊಂದು ಥಾಟ್ ಇದೆ ನೀವು ಅಂಗನ್ ಡಿಕ್ಷನರಿ ನೋಡ್ಬೇಕಂದ್ರೆ ರಾವೆನ್ ಅನ್ನೋ ಒಂದು ಶಬ್ದ ಪಕ್ಷಿದು ಇಬ್ರಿಯ ಭಾಷೆ ನಲ್ಲಿ ನೋಡ್ಬೇಕಂದ್ರೆ ಅದಕ್ಕೆ ಎರಬ್ ಅಂತ ಹೇಳ್ತಾರೆ ಎರಬ್ ಎರಬ್ ಅಂತ ಹೇಳ್ತಾರೆ ಇ ಆರ್ ಎ ಬಿ ಅಂತ ಏರಬ್ ಅಂತ ಏನ್ ಹೇಳ್ತಾರೆ ಅಂದ್ರೆ ಇಂಗ್ಲಿಷ್ ನಮ್ಗೆ ಇಬ್ರಿಯ ಭಾಷೆ ನಮಗೆ ಗೊತ್ತಿರುವ ಪ್ರಕಾರ ಅದಕ್ಕೆ ಸ್ವರಗಳಿಲ್ಲ ವ್ಯಂಜನಗಳು ಮಾತ್ರ ಕಾನ್ಸನೆಂಟ್ಸ್ ಇದೆ ಓವೆಲ್ಸ್ ಇಲ್ಲ ಓವೆಲ್ಸ್ ನಾವೇನ್ ಮಾಡಿ ಸ್ವರಗಳನ್ನ ಹಾಕೊಂಡಿರೋದು ಅದಕ್ಕೆ ಉಚ್ಚಾರಣೆಗೋಸ್ಕರ ಮಾಡಿರೋದು ಆದ್ರೆ ಅಲ್ಲಿ ಆರ್ ಬಿ ಅನ್ನ ಎರಡೇ ಕಾನ್ಸನೆಂಟ್ ಅವರು ಹಾಕಿರೋಂಥದ್ದು ಅದಕ್ಕೆ ಇವರು ಉಚ್ಚಾರಣೆಗೋಸ್ಕರ ಓವೆಲ್ಗಳನ್ನ ಏನ್ ಮಾಡಿದ್ದಾರೆ ಸ್ವರಗಳನ್ನ ಹಾಕೊಂಡಿರೋಂಥದನ್ನ ನಾವು ನೋಡ್ತೀವಿ ಅದರಿಂದನೆ ಇ ಆರ್ ಎ ಬಿ ಇ ಅನ್ನ ಓವೆಲ್ನ ತೆಗೆದ್ಬಿಟ್ಟು ಎ ಹಾಕಿದ್ರೆ ಅರಬ್ ಆಗುತ್ತೆ ಅರಬ್ ಅಂದ್ರೆ ಇಬ್ರಿಯಾ ಭಾಷೆನಲ್ಲಿ ಅರಬ್ ಅಂದ್ರೆ ಏನಂದ್ರೆ ಟ್ರಾವೆಲರ್ಸ್ ಅಂತ ಅಥವಾ ಟ್ರಾವೆಲಿಂಗ್ ಮರ್ಚೆಂಟ್ಸ್ ಅಂತ ಹೇಳ್ತಾರೆ ಅಲ್ಲಿ ಏನಾಗ್ತಿತ್ತು ಅಂದ್ರೆ ಅಲ್ಲಿ ಒಂದು ಟ್ರಾವೆಲ್ ರೂಟ್ ಇತ್ತು ಟ್ರೇಡ್ ರೂಟ್ ಅಲ್ಲಿ ಹೋಗ್ಬೋರು ಹೋಗೋರ್ ಗೊತ್ತಲ್ಲ ಟ್ರಾವೆಲ್ ಮಾಡೋ ಅಲ್ಲಿ ಯಾರೋ ಒಬ್ರು ಪಾಪ ಬಿತ್ಕೊಂಡಿದ್ದಾರೆ ಅವ್ರಿಗೆ ನೀವೇನ್ ಮಾಡಿ ಸ್ವಲ್ಪ ಕೊಡಿ ಅಂತ ಹೇಳ್ತಿದ್ರು ಅದಕ್ಕೆ ಅಲ್ಲಿ ಹೋಗೋ ಟ್ರಾವೆಲ್ ಮರ್ಚೆಂಟ್ಸ್ಗಳು ಏನ್ ಮಾಡ್ತಿದ್ರು ತಂದು ಏನಾದ್ರು ಇವ್ರಿಗೆ ಊಟ ಕೊಡ್ತಿದ್ರು ಅಂತ ಹೇಳ್ತದೆ ಆದ್ರೆ ವಾಕ್ಯ ಬಹಳ ಕ್ಲಿಯರ್ ಆಗಿದೆ ನಾನು ಕಾಗೇಲ್ಗೆ ಆಜ್ಞಾಪಿಸಿದ್ದೇನೆ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಮಾಡಿದೆ ಅವ್ರಿಗೆ ತುಂಡುಗಳನ್ನ ತಂದು ಕೊಡ್ತೀವಿ ಅಂತ ಹೇಳಿ ಇಲ್ಲಿ ನಾವು ನೋಡ್ತೀವಿ ಇದಾದ ನಂತರ ಆರ್ ತಿಂಗಳಾದ ನಂತರ ಏನ ಆ ಹಳ್ಳಾನು ಏನಾಗ್ತದೆ ಬತ್ತೋಗ್ತದೆ ಆದ್ಮೇಲೆ ದೇವರು ಏನ್ ಮಾಡ್ತಾರಂದ್ರೆ ನಾನು ನಿನ್ಗೆ ಎಲ್ಲಿಗೆ ನನ್ಗೆ ಏರ್ಪಾಟ್ ಮಾಡಿದ್ದೀನಿ ಅಂದ್ರೆ ನೀನು ಹೋಗಿ ಚಿದೋನ್ಯರ್ ದೇಶಕ್ಕೆ ಹೋಗ್ಬೇಕು ಎಲ್ಲಿಂದ ಈ ಸ್ಟಾರ್ ಒಂದು ಅಲ್ಲ ಕ್ಷಮಿಸಿ ಯಾವುದು ಕೆರಿಯ ತಾಳದಿಂದ ನೀನು ಚಾರಫ್ತಾ ಊರಿಗೆ ಹೋಗು ಅಲ್ಲಿ ಒಂದು ಯಾರಿಗೆ ಆ ಊರಿನ್ ಮುಖಸ್ಥನ್ ಮನೇಲಿ ನಾನು ಹೇಳಿದೀನಿ ಅಂತ ಹೇಳಿಲ್ಲ ಒಬ್ಬ ವಿಧುವೆಗೆ ನಾನೇನ್ ಮಾಡಿದ್ದೀನಿ ಆ ನಾನು ಹೇಳಿದ್ದೀನಿ ಅಂತ ಹೇಳ್ತಾರೆ ಅದನ್ನ ದೇವರು ಹೇಳ್ತಾರೆ ಅದನ್ನ ಅದೇ ಹದಿನೇಳನೇ ಅಧ್ಯಾಯ ಎಂಟು ಒಂಬತ್ತನೇ ವರ್ಷದಲ್ಲಿ ನಾನ್ ನೋಡಿದ್ದೀನಿ ಆಗ ಯಹೋವನು ಅವನಿಗೆ ನೀನು ಇಲ್ಲಿಂದ ಚಿದೋನ್ಯರ ಚಾರೆಫ್ತಾ ಊರಿಗೆ ಹೊರಟು ಹೋಗಿ ಅಲ್ಲಿ ವಾಸಿಸು ನಿನ್ನನ್ನು ಸಾಕಬೇಕೆಂದು ಅಲ್ಲಿನ ಒಬ್ಬ ವಿಧವೆಗೆ ಆಜ್ಞಾಪಿಸಿದ್ದೇನೆ ಅಂದನು ಹ್ಮ್ ಹಾಗಾದ್ರೆ ಇದನ್ನೇಸ್ವಾಮಿನ ಹೇಳ್ತಾರಲ್ವೇ ನಜ್ರಲ್ಲಿ ನೋಡ್ಬೇಕಂದ್ರೆ ದೇವ್ರು ಆ ಎಲಿಯನ್ ಎಷ್ಟೋ ಮಂದಿ ವಿಧಿವರ್ ಇದ್ರು ಆದ್ರೆ ಅವ್ರ ಮನೆ ಏನ್ ಮಾಡಿದ್ರು ಶಾರಫ್ ಹಫ್ತಾ ನಾನು ಅವ್ರು ಕಳ್ಸಿದ್ರು ಅನ್ನೋ ಒಂದು ಇದರಲ್ಲಿ ಇಲ್ಲಿ ಹೇಳ್ತಾರೆ ಇದನ್ನ ಈ ಅಂಶನ ಸ್ವಾಮಿನ ನೆನೆಸ್ಕೊಳ್ತಾರೆ ಇಲ್ಲೇನಾಗ್ತದೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಏನಾಗ್ತದೆ ಅಂತ ಹೇಳಿದ್ರೆ ಇವಾಗ ಇದು ಕೆರಿಯಾ ತಳದಿಂದ ಚಾರಫ್ತಾ ಊರಿಗೆ ಹೋಗ್ಬೇಕು ಇದೊಂದು ದೇಶಕ್ಕೆ ಇದು ಎಷ್ಟು ದೂರ ಇದೆ ಅಂದ್ರೆ ನೂರ್ ಮೈಲಿ ಇದು ಬಹಳ ಚೆನ್ನಾಗಿ ಹೇಳ್ತಾರೆ ನೂರ್ ಮೈಲಿ ಪ್ರಯಾಣ ಮಾಡ್ಬೇಕು ಅವರು ಅಂದ್ರೆ ಆಗಿನ ಕಾಲದಲ್ಲಿ ನಡಿಗೆ ಒಂದು ದಿನದ ನಡಿಗೆ ಏನಂದ್ರೆ ಇಪ್ಪತ್ ಮೈಲಿ ಅಂತ ಹೇಳ್ತಾರೆ ಒಂದು ದಿನದ ನಡಿಗೆ ಎ ಡೇ ವಾಕ್ ನೋಡ್ಬೇಕಂದ್ರೆ ಈ ಸ್ಟಿ ಮೈಲ್ಸ್ ಅಂತ ಹೇಳ್ತಾರೆ ಅಂದ್ರೆ ಮೂವತ್ತೆರಡು ಕಿಲೋಮೀಟರ್ ಒಬ್ಬರು ನಡಿಬಹುದು ಅಂತ ಹೇಳ್ತಾಳೆ ಹಂಗೆ ನೋಡ್ಬೇಕಂದ್ರೆ ಹಂಡ್ರೆಡ್ ಮೈಲ್ಸ್ ಅಂದ್ರೆ ಫೈವ್ ಡೇ ವಾಕ್ ದಿನ ಆತನ ಐದು ದಿನ ಸಂಚಾರ ಮಾಡಿ ಅಲ್ಲಿಗೆ ಪಾಪ ಹೋಗ್ತಾರೆ ಎಷ್ಟು ವಿಧೈತೆ ಅಂತ ನೋಡ್ತೀವಿ ಅವ್ರು ಸರಳವಾಗಿ ಅವರು ಈ ಟ್ರಾವೆಲ್ಸ್ ಹಂಡ್ರೆಡ್ ಮೈಲ್ಸ್ ಅಲ್ಲೂ ಹೋದ್ರೆ ಊರು ಆಚೆ ಕಡೆ ಹೋಗಿ ಕುಂತ್ಕೊಂಡಿರ್ತಾರೆ ಆಗ ಒಬ್ಬ ವಿಧವೆ ಸೌದೆ ಆಯ್ತಾ ಇರ್ತಾಳೆ ನಾವು ಮುಂದೆ ನೋಡ್ತೀವಲ್ಲ ಆಕೆ ಕಂಡು ನನಗೂ ಏನ್ ಮಾಡು ಅಂತ ಹೇಳ್ತಾರೆ ನನಗೆ ಇಲ್ಲ ನೀರು ಬಾ ಅಂತ ಹೇಳ್ತಾರೆ ಮೊದಲು ನನಗೆ ಕುಡಿಯೋಕ್ಕೆ ನೀರು ಬಾ ಅಂತ ಹೇಳ್ತಾರೆ ಅವಳು ಪಾಪ ಏನು ಮಾಡ್ತಾರೆ ಅಂದರೆ ಅವರು ಸ್ವಾಮಿ ಈಗ ಅವಾಗ ಅವಳು ಹೋಗ್ತಾಳೆ ಅದು ಸೂಚನೆ ಅವ್ಳು ನೀರು ತರೋಕೆ ಹೋಗ್ತಾಳೆ ಆಗ ನೀನು ಬರುವಾಗ ನಾ ಒಂದು ರೊಟ್ಟಿನ ಬಾ ಅಂತ ಹೇಳ್ತಾ ಆವಾಗ ಅವ್ರು ಹೇಳ್ತಾರೆ ನನ್ನ ಹತ್ರ ಒಂದು ಸ್ವಲ್ಪ ಎಣ್ಣೆ ಒಂದು ಮಗೆ ಇದು ಇದೆ ಒಂದು ಹಿಟ್ಟಿದೆ ಇಡೀ ಹಿಟ್ಟಿದೆ ಇದು ಮಾಡಿ ನಾನು ನನ್ನ ಮಗ ತಿಂದ ಮೇಲೆ ನಾವು ಸಾಯ್ಬೇಕೆ ಹೊರದು ನನ್ನಲ್ಲಿ ಏನು ಇಲ್ಲ ಅಂದ್ರೆ ಪಾಪ ಅಂಥ ಸ್ಥಿತಿಲಿ ಇದ್ದವ್ರು ಬಡ ವಿಧವೆ ವಿದ್ವೇನಲ್ಲಿ ಅವ್ರಿಗೆ ಆವತ್ತಿನ ಊಟ ಮಾಡಿದ್ಮೇಲೆ ಇನ್ನೇನು ಆಕೆಗೆ ಇಲ್ಲ ಅಂಥ ಸ್ಥಿತಿಲಿ ಇರ್ತಾಳೆ ಆದ್ರೆ ಇವ್ರು ಹೇಳ್ತಾರೆ ಆವಾಗ ಪ್ರವಾದನ ಹೇಳ್ತಾರಲ್ವೇ ಈ ದೇವರು ಮಡಕೆ ಇದುವರೆಗೂ ಏನಾಗ್ತದೆ ಅದು ಎಣ್ಣೆ ತೀರೋದಿಲ್ಲ ಆ ಹಿಟ್ಟು ಮುಗಿಯೋದಿಲ್ಲ ಅಂತ ಹೇಳುದು ನೋಡ್ತೀವಿ ಇದನ್ನ ನಾವು ಅದೇ ಮೊದಲನೇ ಅರಸುಗಳು ಹದಿನೇಳರಿ ಹದಿನೇಳನೇ ಅಧ್ಯಾಯ ಎಂಟ್ರಿಂದ ಇಪ್ಪತ್ನಾಕು ವಚನಗಳವರೆಗೆ ಅದಕ್ಕೆ ಅವ್ರು ಏನ್ ಹೇಳ್ತಾರಂತ ಹೇಳ್ಬೇಕಂದ್ರೆ ಅದೇ ಅವಳು ಹೇಳೋ ಮಾತನ್ನ ಹನ್ನೆರಡನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ನಾವು ನೋಡ್ತೀವಿ ಹದಿನೇಳು ಹನ್ನೆರಡು ಆಕೆಯವನಿಗೆ ನಿನ್ನ ದೇವರ ಹೋವ ನಾಣೆ ನನ್ನ ಹತ್ತಿರ ರೊಟ್ಟಿ ಇರುವುದಿಲ್ಲ ಮಡಿಕೆಯಲ್ಲಿ ಒಂದು ಹಿಡಿ ಇಟ್ಟು ಮೊಗೆಯಲ್ಲಿ ಸ್ವಲ್ಪ ಎಣ್ಣೆ ಇವುಗಳ ಹೊರತಾಗಿ ಬೇರೇನೂ ಇರುವುದಿಲ್ಲ ಈಗ ಎರಡು ಕಟ್ಟಿಗೆಗಳನ್ನು ಹೆಕ್ಕಿ ನನಗೋಸ್ಕರವೂ ನನ್ನ ಮಗನಿಗೋಸ್ಕರವೂ ರೊಟ್ಟಿ ಮಾಡುತ್ತೇನೆ ಅದನ್ನು ತಿಂದ ಮೇಲೆ ನಾವು ಸಾಯಬೇಕೇ ಹೊರತು ಬೇರೆ ಗತಿ ಇಲ್ಲ ಎಂದು ಉತ್ತರ ಕೊಟ್ಟಳು ನೋಡಿ ಎಂತಲಿದ್ದಂತ ಪಾಪ ಈಕೆ ದೇವರು ಅಂತವ್ರ ಮನೆಯಲ್ಲಿ ಅರೇಂಜ್ ಮಾಡಿರ್ತಾರೆ ಇಲ್ಲಿ ಎಲಿಯನ್ಗೆ ಅಲ್ಲಿ ಊರು ಮುಖ್ಯಸ್ಥತ್ರ ಹೇಳಿದ್ದೇನೆ ಅಂತ ಹೇಳಿ ಅಲ್ಲಿ ಮಾಡುವಾಗ ಅಲ್ಲಿ ಹೋಗ್ತಾರೆ ಅವ್ರು ಗುಣ್ಗುಡ್ತೆ ಹೋಗ್ಬಿಟ್ಟು ಆಗ ಹೇಳ್ತಾರೆ ಏನಂತ ಹೇಳಿ ನಾನು ಹೇಳ್ದಂತೆ ಮಾಡು ಅಂತ ಹೇಳಿ ಒಂದ್ ಚಿಕ್ಕ ರೊಟ್ಟಿ ಮಾಡ್ಕೊಂಡು ಬಾ ಆಮೇಲೆ ನಿನಗೂ ಮಾಡ್ಕೊ ಅಂತ ಹೇಳಿ ದೇವ್ರು ಮಳೆ ಕಳಿಸೋವರೆಗೂ ಮಡಕೆಲಿರ ಇಟ್ಟು ತೀರಲ್ಲ ಮುಗ್ಗೆಲಿರುವಂತ ಎಣ್ಣೆ ಮುಗಿಯಲ್ಲ ಅಂತ ಹೇಳಿ ಅದು ಹದ್ಮೂರ್ ಹದ್ನಾಲ್ಕನೇ ವರ್ಷದಲ್ಲಿ ನೋಡ್ತೀವಿ ಆಗ ಎಲಿಯನ್ನು ಆಕೆಗೆ ಹೆದರಬೇಡ ನೀನು ಹೇಳಿದಂತೆ ಮಾಡು ಆದರೆ ಮೊದಲು ಅದರಿಂದ ನನಗೋಸ್ಕರ ಒಂದು ಚಿಕ್ಕ ರೊಟ್ಟಿಯನ್ನು ಮಾಡಿಕೊಂಡು ಬಾ ತರುವಾಯ ನಿನಗೂ ನಿನ್ನ ಮಗನಿಗೂ ಮಾಡಿಕೊ ಇಸ್ರಾಯೇಲ್ ದೇವರಾದ ಯಹೋವನು ನಿನಗೆ ನಾನು ದೇಶಕ್ಕೆ ಮಳೆಯನ್ನು ಕಳುಹಿಸುವವರೆಗೆ ನಿನ್ನ ಮಡಿಕೆಯಲ್ಲಿ ಇರುವ ಹಿಟ್ಟು ತೀರುವುದಿಲ್ಲ ಮಗಿಯಲ್ಲಿರುವ ಎಣ್ಣೆಯೂ ಮುಗಿದು ಹೋಗುವುದಿಲ್ಲ ಎಂದು ಹೇಳುತ್ತಾನೆ ಅಂದನು ಆಕೆಯು ಹೋಗಿ ಅವನು ಹೇಳಿದಂತೆಯೇ ಮಾಡಿದಳು ಆಕೆಯು ಆಕೆಯ ಮನೆಯವರು ಎಲಿಯನ್ನು ಅದನ್ನು ಅನೇಕ ದಿವಸಗಳವರೆಗೆ ಊಟ ಮಾಡಿದರು ನೋಡ್ಬೇಕಂದ್ರೆ ರೊಟ್ಟಿ ಮತ್ತೆ ನೀರೇ ಅವರಿಗೆ ಆಹಾರ ಆದಂತದ್ದು ಅದು ಅದು ಮುಗಿದೋಗ್ಲಿಲ್ಲ ಹಾಗೆ ಆಯ್ತು ಅಂತ ಹೇಳ್ತಾರೆ ಹದಿನಾರನೇ ವತಿನಲ್ಲಿ ಯಹೋವನು ಎಲಿಯನ ಮುಖಾಂತರವಾಗಿ ಹೇಳಿದಂತೆ ಮಡಿಕೆಯಲ್ಲಿದ್ದ ಹಿಟ್ಟು ತೀರಲಿಲ್ಲ ಮುಗಿಯಲ್ಲಿದ್ದ ಎಣ್ಣೆಯು ಮುಗಿದು ಹೋಗಲಿಲ್ಲ ಹೌದು ಅದು ಆಗ್ಲಿಲ್ಲ ಇಲ್ಲಿ ನಮಗೆ ಗೊತ್ತಾಗ್ತದೆ ದೇವರು ಮತ್ತೆ ಅವರಿಗೆ ಅರೇಂಜ್ ಮಾಡೋದು ನೂರ್ ಕಿಲೋಮೀಟರ್ ಹೋದ್ಮೇಲೆ ಯಾರೋ ಒಬ್ಬ ಒಳ್ಳೆ ಸೌಕರ್ಯರ ಮನುಷ್ಯನ ಮನೇಲಿ ನಿರ್ಸ್ತೀನಿ ಅಂದ್ರೆ ಅಲ್ಲಿ ಬಡ ವಿಧವೆ ಇಲ್ಲಿ ಇವ್ರ ವಿಧೇಯತೆ ನಮಗೆ ಎಷ್ಟು ಗೊತ್ತಾಗ ಮತ್ತೆ ಎಷ್ಟು ಅವರು ಕಟ್ಟಚಾರಿ ಆಗಿದ್ರು ಅನ್ನೋದು ಇಲ್ಲಿ ಎಲಿಯನ ಗುಣ ಅವರು ಎಷ್ಟು ತೃಪ್ತಿ ಪಟ್ಕೊಂಡ್ರು ಅದರಲ್ಲೇ ಕಂಡೀಷನ್ ಅಲ್ಲಿ ಅನ್ನೋಂಥದ್ದು ನೋಡ್ತೀವಿ ಅದಾದ್ಮೇಲೆ ಮುಂದೆ ಗೊತ್ತಾಗ್ತದೆ ಆ ಮಗ ಅಸ್ವಸ್ಥ ಆಗಿತ್ತು ಅಂತ ಸತ್ ಹೋಗ್ತಾನೆ ಎಲಿಯನ್ನು ಏನ್ ಮಾಡ್ತಾರೆ ಅಲ್ಲಿ ಅದಾದ್ಮೇಲೆ ಕೆಲವು ದಿವ್ಸಗಳಾದ್ಮೇಲೆ ಅಂದ್ರೆ ಇದು ಮೂರು ವರ್ಷ ಹೀಗೆ ನಡೀತದೆ ಇಲ್ಲಿ ಮೂರು ವರ್ಷದಲ್ಲಿ ನೋಡಿ ಮೂರು ವರ್ಷ ಎಲಿಯನ್ನು ರೊಟ್ಟಿ ಮತ್ತೆ ನೀರು ನಮ್ ಇದು ಅವ್ನ ತೃಪ್ತಿ ಇರ್ತಾರೆ ಈಗ ನಮ್ಗೆನೆ ತಿಂದು ಊಟನೇ ಮೂರು ಮೂರ್ ದಿನ ತಿಂದ್ರೆ ಏನ್ ಅನ್ನಿಸ್ತದೆ ಹ ತಿನ್ನಕಾಗಲ್ಲ ಬೇಜಾರಾಗ್ಬಿಡ್ತದೆ ಅಲ್ವೇ ಏನ್ ದಿನ ಬೆಳಗ್ಗೆ ಇದೇ ಮಾಡ್ತೀಯಾ ಅಂತ ಹೇಳಿ ಮನೆಯಲ್ಲಿ ಎಷ್ಟೋಷ್ಟಿನ ಗಲಾಟೆಗಳು ಮಾಡಿದೀವಿ ಏನ್ ಒಂದೇ ತರ ಮಾಡ್ತಿರ್ತೀರಾ ಅಂತೇಳಿ ಇವ್ರು ಮೂರು ವರ್ಷ ಹೆಂಗಿರ್ಬೇಕ್ರಿ ಅದು ಆ ರೊಟ್ಟಿ ಮತ್ತೆ ಇದ್ರಲ್ಲಿ ಅಷ್ಟು ಹಂಬಲ್ ಅಂಡ್ ಅಷ್ಟು ಸಿಂಪಲ್ ಅಂಡ್ ಅಷ್ಟು ಒಬಿಡಿಯೆಂಟ್ ಅವರು ದೇವರಿಗೆ ಇಲ್ಲಿ ಎಲ್ಲಿನ ಗುಣಗಳು ನಮಗೆ ಎಷ್ಟು ಸರಳವಾಗಿದ್ರು ಎಷ್ಟು ವಿಧೇಯರಾಗಿದ್ರು ಅನ್ನಂತ ನಮಗೂ ಇದು ಬಹಳ ಒಳ್ಳೆ ಮಾತು ಕ್ರಿಸ್ತನ್ ಸೇವೆ ಮಾಡೋರು ಕ್ರಿಸ್ತ ನಾಳೆ ನಡೆಯೋರು ಎಷ್ಟು ಸರಳವಾಗಿರ್ತೀವ ನಮ್ಮ ಜೀವಿತಾನ ಅಷ್ಟು ನಾವು ಆತ್ಮಿಕವಾಗಿ ಜೀವಿಸೋದಕ್ಕೆ ಕಾರ್ಯ ಮಾಡೋದಕ್ಕೆ ಅನುಕೂಲಗಳು ಇರ್ತದೆ ನಾವು ನೋಡ್ತೀವಿ ಅದಾದ್ಮೇಲೆ ಕೆಲವು ದಿವಸಗಳಾದ ನಂತರ ಅಂದ್ರೆ ಮೂರು ವರ್ಷಗಳಾದ ನಂತರ ಈ ಸ್ಥಿತಿನೂ ಮುಂದುವರ್ತದೆ ಮೂರು ವರ್ಷ ಆದಮೇಲೆ ದೇವರು ಹೇಳ್ತಾ ನಾನು ಮಳೆ ಕಳ್ಸಿಕೊಡ್ತೀನಿ ನೀವು ಹಾಬನ್ ಹೋಗಿ ನೋಡು ಅಂತ ಹೇಳಿ ಅದನ್ನ ಹದಿನೆಂಟನೇ ವಚನ ಒಂದನೇ ಹದಿನೆಂಟನೇ ಅಧ್ಯಾಯ ಕ್ಷಮಿಸಿ ಒಂದನೇ ವಚನ ನೋಡ್ತೀವಿ ಅನೇಕ ದಿವಸಗಳಾದ ನಂತರ ಎಲಿಯನಿಗೆ ಹೋವನ ವಾಕ್ಯ ಉಂಟಾಯಿತು ಬರಗಾಲದ ಮೂರನೆಯ ವರ್ಷದಲ್ಲಿ ಆತನು ಅವನಿಗೆ ನೀನು ಹೋಗಿ ಹಾಹಾಬನನ್ನು ಕಾಣು ನಾನು ದೇಶಕ್ಕೆ ಮಳೆ ಕೊಡುತ್ತೇನೆ ಅಂದನು ಹ್ಮ್ ಇಲ್ಲಿ ಗೊತ್ತು ನಮಗ್ ಮುಂದೆ ಹಂಗ ಹೋಗು ಅಂತ ಹೇಳಿದಾಗ ಅವರು ಏನ್ ಮಾಡ್ತಾರೆ ಅಲ್ಲಿಂದ ಚಾರ್ಫ್ತಾ ಊರಿಂದ ಬರ್ತಾರೆ ಯಾರಿಗೆ ನೋಡೋಕೆ ಅಹಾಬನ್ಗೆ ನೋಡೋಕೆ ಇದು ಎಷ್ಟು ದೂರ ಅಂತ ಹೇಳಿದ್ರೆ ಕನಿಷ್ಠ ಎಪ್ಪತ್ತು ಎಂಬತ್ತು ಮೈಲಿ ಇರ್ತದೆ ಇಲ್ಲಿ ನೋಡ್ಬೇಕಂದ್ರೆ ಈ ಕೆರಿಯ ತಾಳದಿಂದ ಅವರು ಚಾರಫ್ತಾಗ ನೂರು ಮೈಲ್ ಇರ್ತದೆ ಇಲ್ಲಿ ಇದು ಯಾರು ಇಸ್ರೇಲ್ ಅರಸರು ಆಗ ಅಹಾಬನ್ ಕಾಲದಲ್ಲಿ ಎಲ್ಲಿರ್ತಿದ್ರು ಇರ್ತಿದ್ರು ಅಂದ್ರೆ ಯಾವುದು ಊರು ಇಜ್ರೇಲ್ ಅನ್ನೋ ಊರ್ನಲ್ಲಿ ಇರ್ತಾರೆ ಇಜ್ರೇಲ್ ಅನ್ನೋ ಊರು ಅದು ಆ ಬಯಲ್ನಲ್ಲಿ ಇರ್ತದೆ ನಾವು ನೋಡ್ತೀವಿ ಅಲ್ಲಿಗೆ ತಿರುಗಾ ಅವನು ಕನಿಷ್ಠ ಅಂದ್ರೆ ಎಪ್ಪತ್ತರಿಂದ ಎಂಬತ್ತು ಮೈಲಿ ನಡ್ಕೊಂಡು ಬರ್ತಾರೆ ಅಂದ್ರೆ ಕನಿಷ್ಠ ಮೂರು ಮೂರುವರೆ ದಿನಗಳ ಒಂದು ಪ್ರಯಾಣ ಮೂರು ನಾಲ್ಕು ದಿನ ಪ್ರಯಾಣ ಮಾಡಿಕೊಂಡು ಅವರು ಬರ್ತಾರೆ ಬಂದು ಅಲ್ಲಿ ಆ ಏನಾಗಿರ್ತದೆ ಏನಾಗಿರ್ತದಂತ ಹೇಳಿದ್ರೆ ಆ ಹಬ್ಬನು ನಮ್ಮ ಪ್ರಾಣಿಗಳಿಗೆ ಕುದುರೆಗೆ ಆಹಾರಲ್ಲ ಅಂತ ಹೇಳಿ ಅವ ಸ್ಟೋರ್ ಕೀಪರ್ ಇರ್ತಾನೆ ಅವನಿಗೆ ಅವನ ಹೆಸರೇನ ಅಂತ ಹೇಳ್ಬೇಕಂದ್ರೆ ಓಬೇದನ್ ಓಬೇದನ್ನ ಒಂದು ದಿಕ್ಕಿಗೆ ಕಳಿಸ್ತಾರೆ ಅವ್ರು ಇನ್ನೊಂದು ದಿಕ್ಕಿಗೆ ಆಹಾರ ಹುಡ್ಕೊಂಡು ಹುಲ್ಲು ಹುಡ್ಕೊಂಡು ಹೋಗಿರ್ತಾರೆ ಅಲ್ಲಿ ಅಂತ ಹೇಳಿದ್ರೆ ಆ ಓಬೆದನ್ನ ಎಲಿಯ ಮಾಡ್ತಾರೆ ಎದುರುಗೊಳ್ತಾರೆ ಆಗ ನೀನ್ ಹೋಗಿ ಹೇಳು ಅಂತ ಅವರು ಹೇಳ್ತಾರೆ ನಾನು ದೇಶಕ್ಕೆ ಇದ್ ಕೊಡ್ಸ್ಕೊ ಮನೆ ಕಳ್ಸ್ಕೊಡ್ತೀನಿ ಅಂತ ಅಲ್ಲಿ ಹೇಳ್ತಾರೆ ನಾನು ಹಿಂಗೆ ಬಂದಿದ್ದೆ ಅಲ್ಲ ಅಲ್ಲಿ ಹೇಳೋದು ನಾನು ಹಿಂಗೆ ಬಂದಿದ್ದೀನಿ ಅಂತ ಹೇಳು ಅಂತ ಹೇಳ್ತಾರೆ ಆಗ ಹೋಗೇದ ಹೇಳ್ತಾರೆ ಹೌದು ಸ್ವಾಮಿ ನೀನೇನು ನೋಡ್ತೀಯ ನಾ ನೀನೇನು ಕಳಿಸ್ತೀಯ ಆದ್ಮೇಲೆ ನಾವು ಬಂದು ನೋಡಿದ್ರೆ ಏನಾಗ್ತದೆ ದೇವರ ಆತ್ಮ ನಿನ್ನ ಏನಾಗ್ತದೆ ಎತ್ಕೊಂಡು ಬೇರೆ ಕಡೆ ಹೋಗ್ಬಿಟ್ಟಿರ್ತದೆ ಅಂತ ಹೇಳ್ತದೆ ಆಗ ಅಹಾಬಲಿಗೆ ನೀನು ನಿಲ್ದೇ ಅಂದ್ರೆ ಮಾಡ್ತಾರೆ ತಲೆ ಎಕ್ಸ ಕಾರಣ ಆಗ್ತದೆ ಅಂತ ಹೇಳ್ತಾರೆ ಇಲ್ಲಿ ಒಂದು ಮಾತು ನಮಗೆ ಗೊತ್ತಾಗ್ತದೆ ಏನಂತ ಹೇಳ್ಬೇಕಂದ್ರೆ ಎಲಿಯನ್ಗೆ ಒಂದು ಗುಣ ಇತ್ತು ಅದೇನು ಹೇಳ್ತಾರೆ ಅಂದರೆ ಒಂದು ವರ ಅದಕ್ಕೆ ನ್ಯೂಮ್ಯಾಟಿಕ್ ಗಿಫ್ಟ್ ಅಂತ ಹೇಳ್ತಾರೆ ನ್ಯೂಮ್ಯಾಟಿಕ್ ಗಿಫ್ಟ್ ಅಂದರೆ ದೇವರಾತ್ಮ ಎತ್ಕೊಂಡು ಹೋಗಿ ಬೇರೆ ಕಡೆ ಎಲ್ಲೋ ಕಾಣಿಸ್ಬಿಡ್ತಾರೆ ಒಂದು ಒಂದು ಕಡೆ ಅವ್ರು ಹೋಗ್ತಾರೆ ಮಾತಾಡ್ತಾರೆ ಇದ್ದಕ್ಕಿದಂಗೆ ಏನಾಗ್ತಾರೆ ಅಲ್ಲಿಂದ ಅದೃಶ್ಯ ಆಗ್ಬಿಡ್ತಾರೆ ಬಿಸಪ್ ಡಿಸಪ್ಯಾರ್ ಆಗಿಬಿಡ್ತಾರೆ ಅದಾದ್ಮೇಲೆ ಎಲ್ಲೋ ಒಂದ್ ಕಡೆ ಕಾಣಿಸ್ಕೊಳ್ತಾರೆ ಹಂಗೆ ಇಲ್ಲಿತ್ತು ಅಂತ ಹೇಳ್ತಾರೆ ಅದನ್ನು ನಾವು ಹನ್ನೆರಡನೇ ವಚನದಲ್ಲಿ ನೋಡ್ತೀವಿ ನಾನು ನಿನ್ನನ್ನು ಬಿಟ್ಟು ಹೊರಟ ಕೂಡಲೇ ಯಹೋವನ ಆತ್ಮವು ನಿನ್ನನ್ನು ನನಗೆ ಗೊತ್ತಿಲ್ಲದ ಬೇರೊಂದು ಸ್ಥಳಕ್ಕೆ ಒಯ್ಯುವುದು ನಾನು ಹೋಗಿ ಆ ಹೇಳುವಲ್ಲಿ ನೀನು ಅವನಿಗೆ ಸಿಕ್ಕದೆ ಹೋದರೆ ಅವನು ನನ್ನನ್ನು ಕೊಂದು ಹಾಕುವನು ಅಂತ ಇಲ್ಲಿ ಹೇಳ್ತಾರೆ ಈ ಒಬೆದಿನ ಒಂದು ಇದೇನಂತ ಹೇಳಿದ್ರೆ ಅವರು ಇಂಥ ಒಂದು ಕಠಿಣ ಕಾಲದಲ್ಲಿ ಯಹೋವನ ಭಕ್ತರನ್ನ ಸುಮಾರು ನೂರ ಐವತ್ತು ಜನ ಏನ್ ಮಾಡ್ತಿರ್ತಾರೆ ಗುಹೆಗಳಲ್ಲಿಟ್ಟು ಜನ ತರ ಅವ್ರೇನ್ ಮಾಡ್ತಿರ್ತಾರೆ ಸಾಕ್ತಾ ಇರ್ತಾರೆ ಅದನ್ನ ನಾವಿಲ್ಲಿ ನೋಡ್ತೀನಿ ಅದಾದ್ಮೇಲೆ ನೋಡ್ಬೇಕಂದ್ರೆ ಎಲಿಯನು ಅವರೇ ನೇರವಾಗಿ ಏನ್ ಮಾಡ್ತಾರೆ ಆ ಹಬ್ಬನಿಗೆ ಕಾಣಿಸ್ಕೊಳ್ತಾರೆ ಅದು ಗೊತ್ತು ದೇಶಕ್ಕೆ ಕ್ಷಾಮ ತಂದು ನೀನಲ್ವೇ ಅಂತ ಹೇಳಿ ಅಲ್ಲಿ ಆರ್ಗ್ಯುಮೆಂಟ್ ಹಾಕಿದಾಗ ನಾನು ಹೇಳೋ ಒಂದು ಕೆಲಸ ಮಾಡು ನಿನ್ನ ಬಾಳರ್ನ ಅಷಾರ ದೇವತೆಗಳು ಭಕ್ತರನ್ನೇನ್ ಮಾಡು ನಾನೂರು ನಾನು ಐದು ಜನ ನಿನ್ನ ಕರೆಸು ಕರ್ಮೇಲ್ ಬೆಟ್ಟಕ್ಕೆ ಅಲ್ಲಿ ನಾನು ಪ್ರೂವ್ ಮಾಡ್ತೀನಿ ಯಾರು ದೇವರು ಅಂತ ಹೇಳಿ ಅಲ್ಲಿ ನಮಗೆ ಗೊತ್ತು ಯಾವುದು ಚರಿತ್ರ ಆಗ್ತದಲ್ವೇ ಅವರು ಬಾಳನ್ನ ಇವರು ಭಕ್ತರುಗಳು ಏನ್ಮಾಡ್ತಾರೆ ಅಂದ್ರೆ ಒಂದು ಯಜ್ಞವೇದಿ ಕಟ್ಟಿ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಏನೇನೋ ಕಷ್ಟಪಡ್ತಾರೆ ಮೈಯೆಲ್ಲ ಏನ್ಮಾಡ್ತಾರೆ ಗಾಯ ಮಾಡ್ಕೊಂಡು ಕೂಗಾಡ್ತಾರೆ ಹೊಲ್ಸ್ಕೊಳ್ಳೋಕ್ಕೆ ಅದೇನು ಆಗೋದಿಲ್ಲ ಮಧ್ಯಾಹ್ನ ಆದ ನಂತರ ಮಾಡ್ತಾರೆ ಅಂದ್ರೆ ಇದು ಗೊತ್ತಲ್ವೇ ಒಲ್ಸಿದ್ ಬೇಡ ಎಲ್ಲ ಎಲಿನ ಅಂತ ಹೇಳಿದ್ರೆ ಸಂಧ್ಯಾ ನೈವೇದ್ಯ ಹೊತ್ತಿಗೆ ಅಂತ ಹೇಳ್ತಾರೆ ಯಾಕಂದ್ರೆ ಎರ್ಸ್ಲೇಮ್ ದೇವಾಲಯದಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಒಂದು ಸರ್ವಾಂಗ ಹೋಮ ಆಗ್ತಿತ್ತು ಅಲ್ಲಿ ನೈವೇದ್ಯ ಧೂಪ ಆಗ್ತಿದ್ರು ಅದಾದ್ಮೇಲೆ ಮಧ್ಯಾಹ್ನ ಮೂರು ಗಂಟೆಗೆ ಸಂಧ್ಯಾ ನೈವೇದ್ಯ ಅಂತ ಹೇಳ್ತಾರೆ ಮೂರು ಗಂಟೆಗೆ ಅಲ್ಲಿ ಏನಾಗ್ತಿತ್ತು ಒಂದು ನೈವೇದ್ಯ ಧೂಪ ಅಲ್ಲಿ ಅರ್ಪಣೆ ಮಾಡ್ತಿದ್ದಂಥ ಕಾಲ ಅದೇ ಸಮಯದಲ್ಲಿ ಜಕರ್ ನಿಮಗೆ ಕಾಣಿಸ್ಕೊಂಟಿದ್ದಂಥದ್ದು ಆ ಸಮಯಕ್ಕೆ ಮಧ್ಯಾಹ್ನ ಈವ್ನಿಂಗ್ ಆಬಲೇಷನ್ ಅಂತ ಹೇಳ್ತಾರೆ ಆ ಒಂದು ಸಮರ್ಪಣೆಯ ಒಂದು ಕಾಲದಲ್ಲಿ ಏನಾಗ್ತದೆ ಯಜ್ಞ ಮಾಡೋದಕ್ಕೆ ಇವರು ಅಣಿ ಮಾಡ್ತಾರೆ ಅದು ಹೆಂಗ್ ಮಾಡ್ತಾರೆ ಅಂದ್ರೆ ಹನ್ನೆರಡು ಕಲ್ಲುಗಳನ್ನ ಆರಿಸ್ಕೊಂಡು ಅದರಲ್ಲಿ ಯಜ್ಞವೇದಿ ಕಟ್ಟಿ ಅದ್ರ ಮೇಲೆ ಕಟ್ಟಿಗೆ ಇಟ್ಟು ಅದ್ರ ಮೇಲೆ ಪಶುನ ಒದೆ ಮಾಡಿ ಇಟ್ಟು ಆ ಟ್ರೆಂಚ್ ಹೊಡಿತಾರೆ ಕೆಳಗೆ ಹಳ್ಳ ತೋಡ್ತಾರೆ ತೋಡ್ಬಿಟ್ಟು ಏನಾಗ್ತದೆ ಅಂತ ಹೇಳಿದ್ರೆ ಅದು ಅದ್ರ ಮೇಲೆ ಸುಮಾರು ಎಷ್ಟು ನೀರು ತುಂಬ್ತಾರೆ ಹ್ಮ್ ಕೊಡ ನೀರು ತುಂಬಿ ಅದು ಯಜ್ಞವೇದಿನ ತೋಯಿಸ್ಬಿಟ್ಟು ಏನಾಗ್ತದೆ ಈ ನೀರೆಲ್ಲ ಹಾಗೆ ಅವರು ಮಾಡ್ತಾರೆ ಆಮೇಲೆ ಮಧ್ಯಾಹ್ನ ಮೂರು ಗಂಟೆ ಹೊತ್ತಿಗೆ ಮಾಡ್ತಾರೆ ಅಂದ್ರೆ ಗೊತ್ತಿಲ್ಲರ್ಗೆ ಅವರು ಪ್ರಾರ್ಥನೆ ಮಾಡ್ತಾರೆ ಆಗ ದೇವರು ಆ ಪ್ರಾರ್ಥನೆ ಅಂಗೀಕರಿಸಿ ಮಾಡ್ತಾರೆ ಅಂತ ಹೇಳ್ಬೇಕಂದ್ರೆ ಹೆಂಗೆ ಅಪ್ರೂವ್ ಮಾಡ್ತಾರೆ ಅಂತ ಹೇಳ್ಬೇಕಂದ್ರೆ ಪರಲೋಕದಿಂದ ಬೆಂಕಿ ಬಿತ್ತು ಅಂತ ಹೇಳ್ತಾರೆ ಮೋಸ್ಟ್ಲಿ ಸಿಡ್ಲು ತರ ಏನಾದರೂ ಒಂದು ಲೈಟ್ನಿಂಗು ಹೊಡೆದು ಸಿಡ್ಲು ನೋಡಿದ್ರೆ ಗೊತ್ತಲ್ಲ ಬೆಂಕಿ ಎತ್ಕೊಂಡ್ಬಿಡ್ತದೆ ಕೆಲವು ಕಡೆ ಸಿಡ್ಲು ಮರಕ್ಕೆ ಹೊಡಿದಾಗ ಏನಾಗ್ತದೆ ಮರನೇ ಕೆಲವು ಟೈಮ್ ನಾವು ನೋಡಿದಿವಿ ತೆಂಗಿನ ಮರಕ್ಕೆ ನಾವು ಮಂಗಳೂರ ಹೋಗ ತೆಂಗಿನ ಮರಕ್ಕೆ ಸಿಡ್ದ್ ಬಿಡ್ತೇವೆ ನಾವು ಇದೀವಿ ಮಳೆ ಬೀಳ್ತಾ ಇದೆ ಮರ ಹತ್ಕೊಂಡು ಉರಿತಾ ಇದೆ ಹಂಗೆ ಆಗ್ತದೆ ಹಾಗೆ ಮೋಸ್ಟ್ಲಿ ಏನ್ ಹೇಳ್ತಾರೆ ನ್ಯಾಚುರಲ್ ಸೀಕ್ವೆನ್ಸ್ ಅಂತ ಹೇಳಿದ್ರೆ ಸಿಡ್ಲಿನ ಏನಾದ್ರೂ ಕಳಿಸ್ಕೊಟ್ಟಿರ್ತಾರೆ ಕೊಟ್ಟಿರ್ತಾರೆ ದೇವ್ರ ಹಂಗೆ ತಾನೆ ಸಿಡಿಲ್ ಕಳ್ಸಿ ಇದು ಮಾಡ್ತಿರ್ತಾರೆ ಪರ್ಲೋಕಿಂದ ಬೆಂಕಿ ಬಿದ್ದು ಅದನ್ನ ಹೆಂಗೆ ದಯಿಸ್ತಂದ್ರೆ ಅದು ಯಜ್ಞ ಇದು ಪಶು ಮಾತ್ರ ಅಲ್ಲದೆ ಕಲ್ಲು ಏನ್ ಮಾಡ್ಬಿಡ್ತದೆ ಅದು ಬೂದಿ ಮಾಡಿ ನೀರ್ನೆಲ್ಲ ಹಿಂಗ್ಬಿಟ್ಟು ಬೂದಿ ಮಾಡ್ತಾರೆ ಅಷ್ಟು ಪ್ರಬಲವಾಗಿ ಏನ್ ಮಾಡ್ತಾರೆ ದೇವ್ರು ಸಾಕ್ಷಿ ಕೊಡ್ತಾರೆ ಇವ್ ಹೋಗನೇ ದೇವರು ಅಂತ ಅದಾದ್ಮೇಲೆ ಗೊತ್ತು ಇಮ್ಮಿಡಿಯೇಟ್ ಆಗಿ ಏನ್ ಮಾಡ್ತಾರ ಎಂಟ್ನೂರ ಐವತ್ತು ಜನನ ಸಮಾರ ಮಾಡ್ತಾರೆ ಸಮಾರ ಮಾಡಿ ಅಲ್ಲೂ ಏನ್ ಅಂತ ಹೇಳಿದ್ರೆ ಮೊಣಕಾಲು ಪ್ರಾರ್ಥನೆ ಮಾಡ್ತಾರೆ ಎಲ್ಲಿಗೆ ಪ್ರಾರ್ಥನೆ ಮಾಡಿ ಅವನ ಸೇವಕನಿಗೆ ಹೇಳ್ತಾರೆ ನೋಡು ಏನಾದ್ರು ಮೋಡ ಬರ್ತಾ ಇದ್ದೆ ಅಂತ ಮೂರನೇ ಸಾರಿ ಪ್ರಾರ್ಥನೆ ಮಾಡುವಾಗ ಎಷ್ಟು ಏನಾಗಿದೆ ಮೋಡ ಸಮುದ್ರದಲ್ಲಿ ಕಾಣಿಸ್ತಾ ಇದೆ ಅಂತ ಅಲ್ಲಿ ಹೋದವರು ಗೊತ್ತು ಕರ್ಮೇಲ್ ಬೆಟ್ಟ ಎಂಡಲೆ ಏನಾಗಿದೆ ಮೆಟೇನ್ ಸಮುದ್ರ ಇದೆ ಕರ್ಮೇಲ್ ಬೆಟ್ಟದಲ್ಲಿ ನಿಂತ್ಕೊಂಡ್ರೆ ಸಮುದ್ರ ಕಾಣ್ತಾ ಇರ್ತದೆ ಹಂಗೆ ಅಲ್ಲಿಂದ ನೋಡ್ಬೇಕಂದ್ರೆ ಇನ್ನು ದೇವರು ಮಳೆ ಕಳಿಸ್ಕೊಡ್ತಾರೆ ಅಂತ ಹೇಳಿ ಅಹಾಬನ್ಗೆ ಏನ್ ಹೇಳ್ತಾರೆ ನೀನು ಓಡೋಗಿ ಬೇಗ ರಥ ಹತ್ತಿ ಓಡೋಗಿ ಏನ್ ಮಾಡು ಊರ್ ಸೇರ್ಕೋ ದೊಡ್ಡ ಮಳೆ ಬರ್ತದೆ ಅಂತ ಹೇಳ್ತಾರೆ ಈ ಎಲಿಯನ್ಗೆ ಎಷ್ಟು ಸ್ಟ್ರೆಂತ್ ದೇವ್ರು ಕೊಡ್ತಾರೆ ಅಂದ್ರೆ ಈ ರಥದಲ್ಲಿ ನೋಡ್ಬೇಕಂದ್ರೆ ರಥದ ಮುಂದೆನೆ ಎಲಿಯ ಏನ್ ಮಾಡ್ತಾರೆ ಓಡೋಗಿಟ್ಟು ಊರು ಸೇರ್ಕೊಡ್ತಾರೆ ದೊಡ್ಡ ಮಳೆ ಬರ್ತದೆ ಇದು ಆಯ್ತು ಹದಿನೆಂಟನೇ ಅಧ್ಯಾಯದಲ್ಲಿ ಕೊಟ್ಟಿದ್ದಾರೆ ಇಷ್ಟು ಪ್ರಬಲ ಅದಾದ ನಂತರ ಜನರು ತುಂಬಾ ಜನ ಏನ್ ಮಾಡಿದ್ರು ದೇವ್ರ ಕಡೆ ತಿರ್ಕೊಂಡ್ರು ದಟ್ ವಾಸ್ ಟೆಂಪ್ರರಿ ಗೊತ್ತು ಮುಂದೆ ಮನಸ್ಸೆ ಸಮಯದಲ್ಲಿ ಜನರು ಏನಾದ್ರು ಅಂದ್ರೆ ಇನ್ನು ಅಡ್ಡದಾರಿ ಹಿಡ್ದಿದ್ನ ನೋಡ್ತೀವಿ ಸ್ವಲ್ಪ ಕಾಲ ಇವ್ರು ತಿರ್ಕೊಂಡಿದ್ರು ಅಂತ ಹ್ಮ್ ದೇವ್ರ ಕಡೆ ನನಗೆ ಪ್ರೂಫ್ ಏನಂದ್ರೆ ನಂತರದಲ್ಲಿ ದೇವರು ಯುದ್ಧದಲ್ಲಿ ಅಹಾಮನ್ಗೆ ಏನ್ ಮಾಡ್ತಾರೆ ತುಂಬಾ ಜಯಗಳನ್ನ ಕೊಡ್ತಾರೆ ಅರಾಮ್ಯರು ಬಂದಾಗ ಇಂತಿಂತ ಕಡೆ ಕೊಟ್ರೆ ದೇವ್ರ ಕಡೆ ತಿರ್ಕೊಂಡಿದ್ರು ಆಗ ದೇವರು ಜಯ ಕೊಡ್ತಾ ಇದ್ರು ಅಂದ್ರೆ ಇಲ್ಲಿ ಒಂದು ಏನ್ ಸೂಚನೆ ಅಂದ್ರೆ ಆಹಾಮ ಕನ್ವರ್ಟ್ ಆಗಿರ್ತಾನೆ ಈ ಹೋನೆ ದೇವ್ರದ ಮನ್ವರ್ಕೆ ಆಗಿರ್ತದೆ ಆದ್ರೆ ಅಲ್ಲಿ ಏನಾಗ್ತದೆ ಅಂದ್ರೆ ನಡೆದದ್ದೇನು ಇಂಥ ದೊಡ್ಡ ಒಂದು ಸಾಕ್ಷಿ ಕೊಟ್ಟಾಗ ಪ್ರತಿಫಲ ಏನಾಗ್ತದೆ ಎಲಿಯನ್ಗೆ ನೋಡ್ಬೇಕಂದ್ರೆ ಅಲ್ಲಿ ಹತ್ತೊಂಬತ್ತನೇ ಅಧ್ಯಾಯದಿಂದ ಶುರು ಆಗ್ತದೆ ಹಾಬನ್ ಬಂದು ಅವ್ರ ಹೆಂಡ್ತಿ ಹೇಳ್ತಾರೆ ಅವ್ರ ಹೆಂಡತಿ ಏನ್ ಹೇಳ್ತಾರೆ ನಾಳೆ ಇಷ್ಟೊತ್ತಿಗೆ ಎಲ್ಲಿನ ನಾನು ಕಲ್ಲಿಸ್ತಾ ಇದ್ರೆ ನನ್ಗೆ ದೇವತೆಗಳು ಬೇಕಾದಾಗ ಮಾಡಿ ನೋಡ್ರಿ ಹಿಂಸೆ ಏನಾಗ್ತದೆ ನಮಗೂ ಅಷ್ಟೆ ನಾವೇನಂದ್ರೆ ಒಂದು ಒಳ್ಳೆಯ ಕೆಲಸ ಆದ್ಮೇಲೆ ನಮಗೆ ಲೋಕದಲ್ಲಿ ಅಪ್ಲಾಸ್ ಬರ್ತದೆ ಅಂತ ಹೋಗಲಿಕ್ಕೆ ಬರ್ತದೆ ಅಂತ ಎಕ್ಸ್ಪೆಕ್ಟ್ ಮಾಡಬಾರ್ದು ಅದ್ರ ಮೇಲೆ ನಮ್ಗೆ ಹಿಂಸೆ ಏನಾಗ್ಬೋದು ಎದುರ್ತದೆ ಅಂತ ಇಲ್ಲಿ ನಾವು ನೋಡ್ತೀವಿ ಅದನ್ನ ನಾವು ಅದೇ ಹತ್ತೊಂಬತ್ತನೇ ಅಧ್ಯಾಯ್ತೀವಿ ಎಲಿಯನು ಎಲ್ಲಾ ಪ್ರವಾದಿಗಳನ್ನು ಕತ್ತಿಯಿಂದ ಸಂಹರಿಸಿದ್ದನ್ನು ಅವನು ಮಾಡಿದ ಬೇರೆ ಎಲ್ಲಾ ಕಾರ್ಯಗಳನ್ನು ಅಹಾಬನು ಈಜಿಬೇಲಳಿಗೆ ತಿಳಿಸಿದಾಗ ಆಕೆಯು ಎಲಿಯನ ಬಳಿಗೆ ದೂತರನ್ನು ಕಳುಹಿಸಿ ಅವನಿಗೆ ನೀನು ಪ್ರವಾದಿಗಳ ಪ್ರಾಣವನ್ನು ತೆಗೆದಂತೆ ನಾಳೆ ಇಷ್ಟು ಹೊತ್ತಿಗೆ ನಾನು ನಿನ್ನ ಪ್ರಾಣವನ್ನು ತೆಗೆಯದೆ ಹೋದರೆ ದೇವತೆಗಳು ನನಗೆ ಬೇಕಾದದ್ದನ್ನು ಮಾಡಲಿ ಎಂದು ಹೇಳಿ ಕಳುಹಿಸಿದಳು ಹೌದು ಹಾಗಾದ್ರೆ ನೋಡಿ ಇವನು ಇಂಥ ಒಳ್ಳೆ ಕಾರ್ಯ ಆದ್ಮೇಲೆ ಎಂಥವ್ರು ಏನಾಗ್ಬೇಕಾಗಿತ್ತು ದೇವ್ರ ಕಡೆ ತಿರ್ಕೊಳ್ಬೇಕಾಗಿತ್ತು ಇವಳು ಇನ್ನೂ ಅತಿ ದುಷ್ಟ ರಾಣಿಗಳು ನೋಡಿದಾಗ ಅವ್ರನ್ನ ಏನ್ಮಾಡ್ತೀನಿ ಅಂತ ಹೇಳಿದ್ರು ನಾನು ಸಾಯಿಸ್ತೀನಿ ಅಂತ ಹೇಳ್ತಾರೆ ಆಗ ಎದಿಯೇ ಏನ್ ಮಾಡ್ತಾರಂದ್ರೆ ಓಡೋಗಿರ್ತಾರೆ ಅದನ್ನ ಓಡೋಗಿ ಏನ್ ಮಾಡ್ದಾರಂದ್ರೆ ಬೇರ್ಷಬಾಗ ಬರ್ತಾರೆ ಅಂದ್ರೆ ಬೇರ್ ಅಂದ್ರೆ ಇಸ್ರೇಲ್ ದೇಶದ ಸದರ್ನ್ ಮೋಸ್ಟ್ ಸಿಟಿ ಅದು ಅಲ್ಲಿಗೆ ಎಷ್ಟಂದ್ರೆ ಕನಿಷ್ಠ ಅವಳು ಎಲಿಯ ತೊಂಬತ್ತು ಇಜ್ರೇಲ್ನಿಂದ ತೊಂಬತ್ತು ಮೈಲಿ ಅವರು ಬಂದಿರ್ತಾರೆ ಓಡ್ ಬರ್ತಾರೆ ಪ್ರಯಾಣ ಮಾಡ್ಕೊಂಡು ಬರ್ತಾರೆ ಅಲ್ಲಿ ನೋಡ್ಬೇಕಂದ್ರೆ ತನ್ನ ಸೇವಕನ ಬಿಟ್ಟು ಇನ್ನು ಒಂದು ದೂರ ಪ್ರಯಾಣ ಮಾಡ್ತಾರೆ ಮಾಡಿ ಹೋಗಿ ಏನ್ ಹೇಳ್ತಾರೆ ನನ್ಗೆ ಸಾಕಾಗಿದೆ ನನ್ಗಿನ್ ಮರಣ ಕೊಟ್ಬಿಡು ಅಂತ ಅವ್ರು ಬೇಜಾರ್ ಮಾಡ್ತಾರೆ ಆಗ ಹಂಗಂದೆ ಹೊಟ್ಟು ಅವರು ಸುಸ್ತಾಗಿರ್ತಾರೆ ಮಲ್ಕೊಂಡ್ಬಿಡ್ತಾರೆ ಆಗ ದೇವದೂತ ಎದ್ದು ಬಿಟ್ಟು ಅವ್ರಿಗೆ ಮಲ್ಕೊಂಡ್ಮೇಲೆ ದೇವ ಗೊತ್ತಲ್ಲ ಎರಡು ಸಾರಿ ಅವ್ರಿಗೆ ಕೊಡ್ತಾರೆ ಊಟ ಮಾಡು ಬಹಳ ಶಕ್ತಿ ಬೀರಿ ಪ್ರಯಾಣ ಮಾಡಬೇಕು ಹತ್ತೊಂಬತ್ತನೇ ಎಲೆಯನ್ನು ಎದ್ದು ನೋಡಲಾಗಿ ಕೆಂಡದ ಮೇಲೆ ಸುಟ್ಟ ರೊಟ್ಟಿಯು ಒಂದು ತಂಬಿಗೆ ನೀರು ತನ್ನ ತಲೆಯ ಹತ್ತಿರ ಇರುವುದನ್ನು ಕಂಡು ಅವುಗಳನ್ನು ತೆಗೆದುಕೊಂಡು ತಿಂದು ಕುಡಿದು ತಿರುಗಿ ಮಲಗಿದನು ದೂತನು ಎರಡನೆಯ ಸಾರಿ ಬಂದು ಅವನನ್ನು ತಟ್ಟಿ ಅವನಿಗೆ ಎದ್ದು ಊಟ ಮಾಡು ನೀನು ನಿನ್ನ ಶಕ್ತಿ ಮೀರುವಷ್ಟು ಪ್ರಯಾಣ ಮಾಡಬೇಕಾಗಿದೆ ಅಂದನು ಅವನು ಎದ್ದು ತಿಂದು ಕುಡಿದು ಅದರ ಬಲದಿಂದ ನಾಲ್ವತ್ತು ದಿವಸ ಹಗಲಿರುಳು ಪ್ರಯಾಣ ಮಾಡಿ ದೇವಗಿರಿಯಾದ ಹೊರೇಬಿಗೆ ಮುಟ್ಟಿ ಅಲ್ಲಿನ ಒಂದು ಗವಿಯಲ್ಲಿ ಅಂತ ಹೇಳ್ತಾರೆ ನೋಡಿ ಇಲ್ಲಿ ದೇವರು ಪ್ರೊವೈಡ್ ಮಾಡಿದ್ದು ಮತ್ತೆ ಏನಂದ್ರೆ ರೊಟ್ಟಿಗಳು ಅದಾದ್ಮೇಲೆ ತಂಬಿಗೆ ನೀರು ಯಾಕೆ ಒಳ್ಳೇದು ಕೊಡ್ಬೋದಾಗಿತ್ತು ಒಳ್ಳೆ ಮಾಂಸ ಒಳ್ಳೆ ಊಟನ ಕೊಟ್ಬಿಟ್ಟು ನೀನು ಓಡ್ಬೇಕಾಗಿದೆಪ್ಪ ಏನು ನಿನಗೆ ಶಕ್ತಿ ಬೇಕಂತ ಹೇಳಿ ಯಾಕೆ ಮಾಡ್ಬೋದಾಗಿತ್ತು ಕೊಡ್ಲಿಲ್ಲ ಮತ್ತೆ ಏನ್ ಬರ್ತದೆ ಅದೇ ನಮ್ಗೆ ಆದ್ರೆ ಹೆಂಗಿರ್ಬೋದು ಎಲ್ಲ ಬಹಳ ಪ್ರಯಾಣವಾದಾಗ ರೊಟ್ಟಿ ತರಬೋದು ನೀರು ಕೊಟ್ಟರೆ ಹೆಂಗ ಅನಿಸ್ತದೆ ನಮ್ಗೆ ಅದೇ ಅವರಷ್ಟು ಅಷ್ಟು ತಾಳ್ಮೆಯಿಂದ ವಿಧೇಯದಿಂದ ಅದೇ ತಕೊಂಡು ಏನ್ ಮಾಡ್ತಾರೆ ಒನ್ಸಿಗೆ ಮಲ್ಕೊಂಡು ಇದ್ರೆ ಮಾಡಿ ನೆಕ್ಸ್ಟ್ ಇದು ಮಾಡ್ತಾರೆ ಈ ಒಂದು ಸ್ಟ್ರೆಂತ್ ದೇವರ ಆಶೀರ್ವಾದ ಮಾಡಿದ್ದು ಫುಡ್ ನಲ್ಲಿ ಎಲ್ಲಿಗೆ ಅವ್ರಿಗೂ ಪ್ರಯಾಣ ಮಾಡ್ತಾರೆ ಅಂದ್ರೆ ನಲವತ್ತು ದಿನ ಹಗಲಿರುಳು ಏನ್ ಮಾಡ್ಬೇಕಂದ್ರೆ ಅವರು ಪ್ರಯಾಣ ಮಾಡಿ ದೇವಗಿರಿ ಹೋರೆ ಬೆಟ್ಟಕ್ಕೆ ಸೇರಿ ದೇವಗಿರಿ ಅಂದ್ರೆ ಸೀನಾ ಬೆಟ್ಟ ಅಲ್ಲಿಗೆ ಅವರು ಸೇರ್ಕೊಳ್ತಾರೆ ಸೀನಾ ಬೆಟ್ಟದ್ದು ಪೂರ್ವಕ್ಕೆ ಹೋರೆಬ್ ಅಂತ ಹೇಳ್ತಾರೆ ಪಶ್ಚಿಮಕ್ಕೆ ಏನ್ ಹೇಳ್ತಾರೆ ಪಾರಾನ್ ಅರಣ್ಯ ಸಿಕ್ಕೂ ಅಂತ ಹೇಳ್ತಾರೆ ಅಲ್ಲಿ ಇವರು ಸೇರ್ಕೊಳ್ತಾರೆ ನೋಡ್ಬೇಕಂದ್ರೆ ಇದು ಎಷ್ಟು ದೂರ ಆಯಿತು ಬೇರ್ಷೇಬಾದಿಂದ ಹೋರೆ ಬೆಟ್ಟ ಅಂದ್ರೆ ಇನ್ನೂರ ಐವತ್ತು ಮೈಲಿ ಅವರು ಹಗಲಿರಲು ಪ್ರಯಾಣ ಮಾಡ್ತಾರೆ ಅದು ಇಸ್ರೇಲ್ ಟೂರ್ ನೋಡಿದ್ರೆ ಗೊತ್ತು ಅದು ಮರಳುಗಾಡು ಹೆಚ್ಚು ಕಡಿಮೆ ಥರ ಮರಳುಗಾಡು ಪ್ರದೇಶ ಅಲ್ಲಿ ಅವರು ಏನು ಮಾಡ್ತಾರೆ ಅಂದರೆ ಓಡ್ತಾರೆ ಅಂದರೆ ಎಷ್ಟು ದೂರ ಇನ್ನೂರು ಐವತ್ತು ಮೈಲಿ ಅಂದರೆ ಇಲ್ಲಿಂದ ಹುಬ್ಬಳ್ಳಿಗೆ ಹೋದಷ್ಟು ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಹೋದಷ್ಟು ದೂರ ಅವ್ರೇನು ಮಾಡ್ತಾರೆ ಪ್ರಯಾಣ ಮಾಡ್ಕೊಂಡು ಅಲ್ಲಿಗೆ ಬರ್ತಾರೆ ಬಂದ್ಬಿಟ್ಟು ಒಂದು ಗವಿಲಿ ಇಳ್ಕೊಂಡು ಅಲ್ಲಿ ನೋಡ್ಬೇಕಂದ್ರೆ ದೇವರು ತಿರ್ಗ ಅಲ್ಲಿ ಕರೆದೇ ಹೇಳ್ತಾರೆ ಇಲ್ಲೇನ್ ಮಾಡ್ತಾ ಇದ್ದೀಯಾ ಹೇಳಿ ಯಾಕೆ ಅಂತ ನಮಗೂ ಅರ್ಥ ಆಗಲ್ಲ ಅಷ್ಟು ದೂರ ಹೋಗ್ಬಿಟ್ಟು ಆಮೇಲೆ ಇಲ್ಲೇನ್ ಮಾಡ್ತಿದ್ಯಾ ನೀನು ತಿರ್ಗಾ ಹೋಗ್ ಅಂತ ಯಾಕೆ ಇನ್ನೂರೈವತ್ತು ಮೈಲಿ ಅವ್ರು ಓಡಿಸಿದ್ರು ಅಂದ್ರೆ ನಾನ್ನೂರ ಕಿಲೋಮೀಟರ್ಗಳು ಯಾಕೆ ಇದು ಮಾಡಿದ್ರು ಅದಿನ್ನೂ ನಮ್ಗೆ ಆಶ್ಚರ್ಯ ಆಗ್ತದೆ ಅದಕ್ಕೆ ಅಲ್ಲಿ ಒಂಬತ್ತನೇ ಮನೆ ಗವಿಲು ಇಳ್ಕೊಳ್ತಾರೆ ಮುಂದೆ ಅದೇ ಹೇಳ್ತದೆ ಹೊರೇಬಿಗೆ ಮುಟ್ಟಿ ಅಲ್ಲಿನ ಒಂದು ಗವಿಯಲ್ಲಿ ಇಳುಕೊಂಡನು ಆಗ ಅವನಿಗೆ ಯಹೋವನಿಂದ ಎಲಿಯನೆ ನೀನು ಇಲ್ಲೇನು ಮಾಡುತ್ತಿ ಎಂಬ ವಾಣಿಯು ಕೇಳಿಸಿತು ಅವನು ಅದಕ್ಕೆ ಸೇನಾಧೀಶರನ್ನಾದ ದೇವರೇ ಯಹೋವನೇ ಇಸ್ರಾಯಲ್ಲಿರು ನಿನ್ನ ನಿಬಂಧನೆಯನ್ನು ಮೀರಿದ್ದಾರೆ ಯಜ್ಞವೇದಿಗಳನ್ನು ಕೆಡವಿ ಹಾಕಿದ್ದಾರೆ ಪ್ರವಾದಿಗಳನ್ನು ಕತ್ತಿಯಿಂದ ಸಂಹರಿಸಿದ್ದಾರೆ ನಾನೊಬ್ಬನೇ ಉಳಿದು ನಿನ್ನ ಗೌರವವನ್ನು ಕಾಪಾಡುವುದರಲ್ಲಿ ಆಸಕ್ತನಾಗಿದ್ದೆನು ಆದರೆ ಅವರು ನನ್ನ ಪ್ರಾಣವನ್ನು ತೆಗೆಯಬೇಕೆಂದಿದ್ದಾರೆ ಎಂದು ಉತ್ತರ ಕೊಟ್ಟನು ಆಗ ತಿರುಗಿ ನೀನು ಹೊರಗೆ ಬಂದು ಬೆಟ್ಟದ ಮೇಲೆ ಯಹೋವನ ಮುಂದೆ ನಿಲ್ಲು ಎಂಬ ವಾಣಿ ಇಲ್ಲಿ ನಮಗೆ ಗೊತ್ತು ನೋಡಿದ್ಮೇಲೆ ಅವಾಗ ದೇವ್ರು ಏನ್ ಮಾಡ್ತಾರಂದ್ರೆ ಮುಂದೆ ಒಂದು ಡೆಮಾನ್ಸ್ಟ್ರೇಷನ್ ಮಾಡ್ತಾರೆ ಏನಂದ್ರೆ ನೀನೊಂದು ತಿರುಗ ಮುಂದೆ ನಿಂತ್ಕೋ ಗವಿನಲ್ಲಿ ಅಂತ ಹೇಳ್ತಾರೆ ಅದು ಗೊತ್ತಲ್ಲ ಅವನ ಮುಂದೆ ದೊಡ್ಡ ಬಿರುಗಾಳಿ ಬರ್ತದೆ ಅದು ಎಂಥ ಬಿರುಗಾಳಿ ಅಂದ್ರೆ ಅದು ಬಂಡೆಗಳನ್ನ ಪುಡಿಪುಡಿ ಮಾಡ ಇದು ಬಿರುಗಾಳಿನಲ್ಲಿ ನಾವು ಮರ ಬುಡ ಮೇಲಾಗದು ಕೇಳಿದೀವಿ ಅಲ್ವೇ ಈಗಲೂ ಕೇಳಿದ್ದೀವಿ ಈ ಬಂಡೆಗಳು ಪುಡಿಪುಡಿ ಆಗಂತ ಬಿರುಗಾಳಿ ಅಂದ್ರೆ ಎಷ್ಟು ಭಯಂಕರವಾದ ಬಿರುಗಾಳಿ ಒಂದು ತರ್ತಾರೆ ಅಲ್ಲಿ ದೇವ್ರು ಇರ್ತಾರಂದ್ರೆ ದೇವ್ರು ಇರಲ್ಲ ಅದಾದ ನಂತರ ಎರಡನೇದಾಗಿ ದೊಡ್ಡ ಭೂಕಂಪ ಆಗ್ತದೆ ಭೂಕಂಪ ಆದಾಗ ಸಿಡಿಲು ಉಂಟಾಗ್ತದೆ ಅಲ್ಲಿ ಅಲ್ಲೂನು ಏನು ಇರೋದಿಲ್ಲ ಅಂತ ಹೇಳ್ತಾರೆ ಅದಾದ ನಂತರ ಒಂದು ಮಂದ ಮಾರುತ ಕೂಲ್ ಬ್ರೀಜ್ ಏನಾಗ್ತದೆ ಬಂದಾಗ ಅಲ್ಲಿ ದೇವರು ಮಾತಾಡೋದು ನೋಡ್ತೀವಿ ಈ ಒಂದು ಡೆಮಾನ್ಸ್ಟ್ರೇಷನ್ಗೆ ನಮಗೆ ಕೆಲವು ಅರ್ಥಗಳಿದೆ ಇವತ್ತು ನಮ್ಮ ಇದು ಧ್ಯಾನದ ವಿಷಯ ಅಲ್ಲ ಅಂದ್ರೆ ಅಲ್ಲಿ ದೇವ್ರು ತನ್ನ ಶಕ್ತಿನ ತೋರಿಸ್ತಾರೆ ನಾನು ಇನ್ನೂನು ಇದೆಲ್ಲ ಮಾಡೋದಕ್ಕೆ ನನಗೆ ಶಕ್ತಿ ಇದೆ ಅಂತ ಹೇಳಿ ಒಂದು ಸೂಚನೆ ಕೊಡ್ತಾರೆ ನನಗಿನ್ನೂ ಸುಮಾರು ನನ್ನ ಕಂಟ್ರೋಲ್ ಇದೆ ಅನ್ನೋದಕ್ಕೆ ಕೆಲವು ಸೂಚನೆಗಳನ್ನ ಇಲ್ಲಿ ಕೊಡ್ತಾರೆ ಅದಾದ್ಮೇಲೆ ಏನು ಹೇಳ್ತಾರೆ ಅಂದರೆ ಇದು ನಮಗೆ ತುಂಬ ಇದನ್ನಿಸ್ತದೆ ನೀನು ಬಂದಿರೋ ದಾರಿ ಏನು ಮಾಡೋದು ನಿನ್ನ ಮತ್ತೆ ಹೋಗು ನನಗೆ ಸಾಕಾಗಿದೆ ಅಂತ ಹೇಳ್ತಾರೆ ಅಂದರೆ ಅವರ ಒಂದು ಕಾಲ ಬಹಳ ಕಡಿಮೆ ಕಾಲ ಎಲಿಯ ಪ್ರವಾದಿಯಾಗಿ ಇಸ್ರೇಲ್ ಕಾಣಿಸ್ಕೊಂಡು ಸುಮಾರು ಹದಿನಾರು ವರ್ಷ ಅಷ್ಟೇ ಅಂತ ಹೇಳ್ತಾರೆ ನೈನ್ ಟೆನ್ ಬಿ ಸಿಯಿಂದ ಏಟ್ ನೈಂಟಿ ಸಿಕ್ಸ್ ವರೆಗೆ ಅಷ್ಟೇ ಹದಿನಾರು ವರ್ಷ ಅಷ್ಟೇ ಅವರು ಇಂಥ ಕೆಲಸ ಮಾಡೋದು ಯಾರು ಓಡಾಡ್ತಾರೆ ನಮ್ಮ ಸ್ನೇಹಿತರುಗಳೇ ಟ್ರೆಕ್ಕಿಂಗ್ ಹೋಗ್ಬಿಟ್ಟು ಚಾರ್ಮುಡಿ ಘಾಟಿಂದ ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ನಡ್ಕೊಂಡು ಹೋಗ್ಬಿಟ್ಟು ಅವ್ರ ಕಾಲೆಲ್ಲ ಉಣ್ಣಾಗಿ ಸುಮಾರು ಎರಡು ವರ್ಷ ಸುಧಾರಿಸ್ಕೊಂಡ್ರು ಅವರು ನಾನು ಯಾಕೆ ಓದ್ನು ಅಂತ ಕಡೆ ಹೇಳಿದ್ರು ಹಾಗೆ ಇವಾಗ ಇಷ್ಟು ಅವ್ರು ಓಡಾಡ್ತಾರೆ ಓಡಾಡಿದಾಗ ಅವ್ರು ಟಯರ್ಡ್ ಆಗ ಸಾಕು ಇನ್ನೊಂದು ಮಾಡು ನೀನು ಅಂತ ಅಂತೇಳಿ ಮೂರು ಮಿಷಿನ್ಗಳು ಕೊಡ್ತಾರೆ ನೀನು ಇಲ್ಲಿಂದ ಹೋಗಿ ಏನು ಮಾಡ್ಬೇಕಂದ್ರೆ ದಮಸ್ಕಾ ಸಿರಿಯಾಪಟ್ಟಣ ದಮಸ್ಕ ಪಟ್ಟಣಕ್ಕೆ ಹೋಗ್ಬೇಕು ಅಲ್ಲಿ ಅಜಾಯಲ್ನ ಏನು ಮಾಡು ಅಭಿಷೇಕ ಮಾಡು ಅಲ್ಲಿಂದ ರಿಟರ್ನ್ ಬರುವಾಗ ನೀನೇನ್ಮಾಡ್ಬೇಕಂದ್ರೆ ಎಬೆಲ್ ಮಲೋಹ ಅಂತ ಇರ್ತದೆ ಅಲ್ಲಿ ನಿಮ್ಷೆಯ ಮಗನಾದ ಎಲೀಶ್ ನಿನ್ ಬಗುಲ್ ಬಾ ನಾನು ಪ್ರವಾದಿನಾಗಿ ಹೇಳಿದೆ ಅವನಿಗೆ ಅನಾಂಟು ಮಾಡು ಒಂದು ನಿಮಿಷ ಮಗೇಹುನಾಹುನ ಹಾಬನ್ ಬದಲಾಗಿ ಅರಸನಾಗಿ ನೀನು ಅನಾಯಿಂಟ್ ಮಾಡು ಆಮೇಲೆ ನೀನು ಎಲಿಶನ್ಗೆ ಏನ್ ಮಾಡಬೇಕು ಚಾರ್ಜ್ ಕೊಟ್ಬಿಡು ಹೇಳಿ ಪ್ರವಾದಿಯನ್ನು ನೇಮಿಸು ಅಂತ ಇಲ್ಲಿ ನೋಡ್ಬೇಕಂದ್ರೆ ಎನಿಯ ಎಷ್ಟು ಕೆಲಸ ಮಾಡ್ತಾರೆ ಅಂದ್ರೆ ತಿರ್ಗಾ ರಿಟರ್ನ್ ಬಂದು ಒಂದೇ ಕೆಲಸ ಮಾಡ್ತಾರೆ ಏನಂತ ಹೇಳ್ಬೇಕಂದ್ರೆ ಎಲಿಶನ್ನ ಮಾತ್ರ ಪ್ರವಾದಿಯನ್ನಾಗಿ ಮಾಡ್ತಾರೆ ಯಲೀಶನ್ ಮುಖಾಂತರ ಈ ಕೆಲಸ ಮಾಡಿಸ್ತಾರೆ ಅಜಾಲನ್ಗೆ ಏನ್ ಮಾಡ್ತಾರೆ ಅರಸನಾಗಿ ಮತ್ತೆ ಯಲೀಶಾ ಯಲೀಶನ ಹೋಗಿ ಇವ್ರನ್ನ ಯೂಗೆ ಅರಸನ ಮಾಡಲ್ಲ ಯಾವ್ದೋ ಒಬ್ರು ಹುಡುಗನ ಕಳಿಸ್ಬಿಟ್ಟು ಏನ್ ಮಾಡ್ತಾರೆ ಇಲ್ಲಿ ಮಾಡ್ತಾರೆ ಇಲ್ಲಿ ಯಲೀಶಾ ಒಬ್ಬನೇ ಒಬ್ಬನೇ ಅನಾಯಿಂಟ್ ಮಾಡ್ತಾರೆ ಇವರು ಇನ್ ಎರಡು ಕೆಲಸ ಮಾಡಲ್ಲ ಅದನ್ನ ನಾವಿಲ್ಲಿ ನೋಡ್ತೀವಿ ಹತ್ತೊಂಬತ್ತನೇ ವಚನ ಹತ್ತೊಂಬತ್ತು ಹತ್ತೊಂಬತ್ತು ಅಲ್ಲಿಂದ ಹೊರಟು ಹೋಗಿ ಶಾಫಾಟನ ಮಗನಾದ ಯಲೀಶನನ್ನು ಕಂಡನು ಅವನು ಹೊಲವನ್ನು ಉಳುವುದಕ್ಕೆ ಹನ್ನೆರಡು ಜೋಡಿ ಎತ್ತುಗಳನ್ನು ತಂದು ಹನ್ನೆರಡನೆಯ ಜೋಡಿಯಿಂದ ತಾನಾಗಿ ಉಳುತ್ತಿದ್ದನು ಎಲಿಯನು ಅಲ್ಲಿಂದ ಹಾದು ಹೋಗುವಾಗ ತನ್ನ ಕಂಬಳಿಯನ್ನು ಅವನ ಮೇಲೆ ಹಾಕಿದನು ಕೂಡಲೇ ಅವನು ಎತ್ತುಗಳನ್ನು ಬಿಟ್ಟು ಓಡುತ್ತಾ ಬಂದು ಎಲಿಯನಿಗೆ ನನ್ನ ತಂದೆ ತಾಯಿಗಳನ್ನು ಮುದ್ದಿಟ್ಟು ಬರುವುದಕ್ಕೆ ಅಪ್ಪಣೆಯಾಗಲಿ ಅನಂತರ ನಿನ್ನನ್ನು ಹಿಂಬಾಲಿಸುವೆನು ಅಂದನು ಅದಕ್ಕೆ ಎಲಿಯನು ಹೋಗು ನಾನು ನಿನಗೆ ಮಾಡಿದ್ದೇನು ಎಂದು ಉತ್ತರ ಕೊಟ್ಟನು ಹಿಂದಿರುಗಿ ಅವನ ಪ್ರಜೆಗಳಾಗುವ ಪ್ರಜೆಗಳ ಗೊತ್ತಲ್ಲ ಅಲ್ಲಿಂದ ಅನಾಯತ್ ಮಾಡ್ಬಿಡ್ತಾರೆ ಮಾಡ್ಬಿಟ್ಟು ಇಲ್ಲಿ ಅವರು ಅಲ್ಲಿಂದ ಎಲಿಶನ್ ಹಾಕ್ತಾರೆ ಇವ್ರಿಗೆ ಶಿಶುನಾಗ್ತಾನೆ ಇಲ್ಲಿ ನಮ್ಗೆ ಏನ್ ಅರ್ಥ ಆಗ್ತದೆ ಒಂದು ಅಂತ ಹೇಳಿದ್ರೆ ಈ ಎಲಿಯನ್ನು ಕೊಟ್ಟಂತ ಮೂರು ಕಾರ್ಯನ ಮಾಡ್ಲಿಲ್ಲ ಬದಲಾಗಿ ಒಂದೇ ಕೆಲಸ ಮಾಡುದ ದೇವರ ಅದಕ್ಕೆ ನನಗೆ ಯಾಕೆ ಮಾಡ್ಲಿಲ್ಲ ಅಂತ ಕೇಳಲಿಲ್ಲ ಇಲ್ಲಿ ನಮಗೊಂದು ಸೂಚನೆ ಏನಂದ್ರೆ ದೇವ್ರು ನಮಗೆ ಮಾಡಬೇಕಾದ ಕಾರ್ಯಗಳು ಇದೆಯೋ ಅದು ನಾವು ಮಾಡೋಕ್ಕೆ ಸಾಧ್ಯ ಆಗದೆ ಇದ್ರೆ ನಾವೇನು ಮಾಡ್ಬೋದು ಬೇರೆಯವ್ರ ಕೈಲಿ ಆ ಕಾರ್ಯನ ಮಾಡಿಸ್ಬೇಕು ಅಂತ ಅದು ದೇವರಿಗೆ ಒಪ್ಪುವಂತ ವಿಷಯ ನಮ್ಮ ಕೈಲಿ ಯಾವ್ದಾದ್ರು ಒಂದು ವಿಷಯ ಇಲ್ಲ ಏನೋ ಒಂದು ಯಾವುದೋ ಒಂದು ಊರಿಗೆ ಹೋಗ್ಬಿಟ್ಟು ಏನು ಮಾಡಬೇಕು ಅಲ್ಲಿ ಯಾರನ್ನ ಮೀಟ್ ಮಾಡಿ ಏನೋ ಅವರು ಕಷ್ಟದಲ್ಲಿದ್ದಾರೆ ಅವ್ರನ್ನ ಹೋಗಿ ಒಂದು ಮಾಡಿ ಬಾ ಅಂತ ಹೇಳ್ತಾರೆ ಅಲ್ಲಿ ಬ್ರದರ್ಸ್ಗೆ ಅದು ನಮ್ಮ ಕೈಲಿ ಆಗಲ್ಲ ಆಗ ನಾವೇನ್ ಮಾಡ್ಬೋದು ಬೇರೆ ಬ್ರದರ್ನ ಕಳಿಸ್ಬಿಟ್ಟು ಅದೊಂದು ನೋಡಿ ಗೊತ್ತಾಗಿದೆ ಅದು ಮಾಡಿ ಅದು ದೇವರಿಗೆ ಮೆಚ್ಚುಗೆ ಆದದ್ದು ದೇವ್ರಿಗೆ ಅಗ್ರಿಬಲ್ ಅಂತ ನಾವು ನೋಡ್ತೀವಿ ಅಂದ್ರೆ ಏನಿಲ್ಲಿ ನಮಗೊಂದು ಮಾತಂದ್ರೆ ದೇವರ ಕೆಲಸಗಳಲ್ಲಿ ನಮ್ಮ ಕೈಲಿ ಮಾಡಕ್ ಸಾಧ್ಯ ಆಗದೆ ಇರೋ ನಾವು ಬೇರೆಯವ್ರ ಕೈಲಿ ಮಾಡಿಸ್ಬೋದು ಅದು ದೇವರಿಗೆ ಒಪ್ಪಿತವಾಗಿದೆ ಅಂತೇಳಿ ನಮಗೊಂದು ಆಧರಣೆ ಮಾತೀನಿ ಎಲ್ಲಿ ನಿನಗೆ ಮೂರು ಕೆಲಸ ಕೊಟ್ಟರು ಅವ್ರು ಒಂದೇ ಕೆಲಸ ಮಾಡ್ತಾರೆ ಎರಡು ಕೆಲಸ ಎಲ್ಯೂಷನ್ ಕೇಳಿ ಮಾಡಿಸ್ತಾರೆ ಎಲ್ಯೂಷನ್ ಒಂದು ಕೆಲಸ ಮಾಡಲ್ಲ ರಾಜನ ಅನಾಯಿಂಟ್ ಮಾಡೋದು ಭಾಳ ಡೇಂಜರ್ ಕೆಲಸ ಅಲ್ವೇ ಅಲ್ಲಿ ಮಾಡ್ತಾರೆ ಒಬ್ಬ ಹುಡುಗನ ಕರ್ಕೊಂಡು ಹೋಗ್ಬಿಟ್ಟು ಹೇಳ್ತಾರೆ ಹೋಗ್ಬಿಟ್ಟು ಅವ್ನಿಗೆ ರೂಮಲ್ಲಿ ತರ್ಕೊಂಡು ಹೋಗ್ಬಿಟ್ಟು ಏನ್ಮಾಡು ಎಹೂಗೆ ತಲೆ ಮೇಲೆ ಎಣ್ಣೆ ಹಾಕ್ಬಿಡು ಅಂತ ಹೇಳ್ತಾರೆ ಅವ್ನು ಏನು ಬಂದ ಹುಡುಗ ಹುಚ್ಚ ಅವನು ಅಂತ ಹೇಳ್ತಾರಲ್ವೇ ಅವ್ನು ಬಂದು ಏನು ಮಾತಾಡ್ದ ಅಂತ ಹೇಳಿದಾಗ ಹಿಂಗೆ ಮಾಡ್ದ ಅಂತ ಹೇಳಿದಾಗ ಅಲ್ಲಿಂದನೇ ಶುರು ಆಗ್ತದೆ ರಾಯಲ್ ಟ್ರೀಟ್ಮೆಂಟ್ ಅವ್ನಿಗೆ ಅಲ್ವೇ ಇದು ಮಾಡುವಾಗ ಇಲ್ಲಿ ನಮಗೆ ಒಂದು ಅಂಶ ಅರ್ಥ ಆಗ್ತದೆ ನಾವೇನು ಮಾಡ್ಬೋದು ಅದು ನಮ್ಮ ಕೈಲಿ ಮಾಡೋಕೆ ಸಾಧ್ಯ ಆದರೆ ನಾನು ಮಾಡಬೇಕಾದ ಸಾಧ್ಯ ಆಗದೆ ಆದರೆ ನಾವು ಬೇರೆಯವ್ರ ಕೈಯಲ್ಲಿ ಅದನ್ನ ಮಾಡಿಸ್ಬೋದು ಮಾಡಿಸ್ಲೇಬೇಕು ನಮಗೆ ಅದು ದೇವ್ರಿಗೆ ಅದು ಅಂಗೀಕಾರ ಆಗ್ತದೆ ಅನ್ನೋಂಥದ್ದು ನೋಡ್ತೀವಿ ಅದಾದ ನಂತರ ನೋಡ್ಬೇಕಂದ್ರೆ ನೆಕ್ಸ್ಟು ಎಲೆಯನ್ನು ಕಾಣಿಸ್ಕೊಳೋಂಥದ್ದು ಇಲ್ಲಿಗೆ ಮುಗೀತದೆ ಅಲ್ಲಿ ದೇವ್ರು ಏನು ಹೇಳ್ತಾರೆ ಅಂದರೆ ನಾನು ನನಗಾಗಿ ಎಷ್ಟನ್ನು ಉಳಿಸ್ಕೊಂಡಿದ್ದೀನಿ ಅಂದರು ಏಳು ಸಾವಿರ ಜನ ಅಲ್ಲಿ ತಿಳ್ ಎರಿಯ ತಿಳ್ಕೊಂಡಿರ್ತಾನೆ ನಾನು ಒಬ್ನೇ ಹೊಡ್ದಿದ್ದೀನಿ ಯಹೋನ್ ಭಕ್ತರೆಲ್ಲಾ ಸಮಾರ ಆಗಿದ್ದಾರೆ ಅಂದ್ರೆ ನಾನು ಏಳ್ ಸಾವಿರ ಜನ ಉಳಿಸ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಅದನ್ನ ಹದಿನೆಂಟನೇ ವಚದಲ್ಲಿ ನೋಡ್ತೀನಿ ಹತ್ತೊಂಬತ್ತು ಹದಿನೆಂಟನೇ ವಚನದಲ್ಲಿ ಆದರೆ ಬಾಳನ ವಿಗ್ರಹಕ್ಕೆ ಅಡ್ಡ ಬೀಳದೆಯೋ ಅದನ್ನು ಮುದ್ದಿಡದೆಯೋ ಇರುವ ಏಳು ಸಾವಿರ ಮಂದಿ ಇಸ್ರಾಯಿಲಿಯರನ್ನು ಉಳಿಸುವೆನು ಎಂದು ಹೇಳಿದನು ಹ್ಮ್ ಅಲ್ಲಿ ನೋಡ್ಬೇಕಂದ್ರೆ ಅಲ್ಲಿ ಬಾಳನ್ ಅಡ್ಡ ಬೀಳಿದ ಏಳ್ ಸಾವಿರ ಜನ ಇದ್ದಾರೆ ಅವ್ರಿಗೆ ನಾನು ಉಳಿಸ್ಕೊಳ್ತೀನಿ ನನಗಾಗಿ ಇದನ್ನ ಪೌರನ್ ಹೇಳ್ತಾರಲ್ವೇ ರೆಮನೆಂಟ್ ಅಂತ ಇಸ್ರೇಲ್ ಉಳಿದವರು ಅಂತ ಹೇಳ್ತಾರೆ ಕಡೆಯಲ್ಲಿ ರೆಮನೆಂಟ್ಸ್ ಅನ್ನೋರು ಇರ್ತಾರೆ ಅಂತ ಹೇಳಿ ಈ ಸೂಚನೆಗಳನ್ನ ನಾವು ನೋಡ್ತೀವಿ ಇಲ್ಲಿಂದ ಏನಾಗ್ತದೆ ಅಂತ ಹೇಳಿದ್ರೆ ಎಲಿಯಲು ರಿಟೈರ್ ಆಗ್ತಾರೆ ನೆಕ್ಸ್ಟ್ ಯಾರು ತಗೊಳ್ತಾರೆ ಚಾರ್ಜ್ ಎಲೀಶಾ ತಗೊಳುವಂಥದನ್ನ ನಾವು ನೋಡ್ತೀವಿ ಆ ಅದ್ರ ಇಪ್ಪತ್ತನೇ ಅಧ್ಯಾಯದಲ್ಲಿ ನಾವು ನೋಡ್ಬೇಕಂದ್ರೆ ಮೊದಲನೇ ಅರ್ಸ್ಗಳು ಆಹಾಬನಿಗೆ ಆರಾಮ ಸೋಲು ಎರಡು ಸಾರಿ ಸೋಲಿಸ್ತಾರೆ ಅಲ್ಲಿ ಏನ್ ಅನ್ಬೇಕಂದ್ರೆ ಅದೇನ್ ಅರ್ಥ ಆಗ್ತದೆ ಅಂದ್ರೆ ಅಹ್ ಈ ಒಂದು ಇನ್ಸಿಡೆನ್ಸ್ ಇಂದ ಆಗಿರ್ತಾನೆ ದೇವ್ರ ಕಡೆ ಮಾಂಸಾಂತರ ಸ್ವಲ್ಪ ಆಗಿರ್ತದೆ ಅಂತ ಹೇಳ್ತಾರೆ ಅದಾದ್ಮೇಲೆ ನೋಡ್ಬೇಕಾದ್ರೆ ಅಲ್ಲಿಂದ ನೋಡ್ಬೇಕಂದ್ರೆ ಇಪ್ಪತ್ತನೇ ಅಧ್ಯಾಯದಲ್ಲೆಲ್ಲ ಆದ್ಮೇಲೆ ನಾಭತ್ತಿನ ಕೇಸ್ ಒಂದು ಬರ್ತದೆ ಅಲ್ವೇ ಅವ್ರು ಜಜ್ಬೇಲ್ ಏನ್ ಮಾಡ್ತಾರೆ ಅವನಿಗೆ ಒಂದು ದ್ರಾಕ್ಷ ತೋಟ ನಲ್ಲಿ ಅರ್ಥ ಆದಾಗ ಅದನ್ ದುಷ್ಕಾರ್ಯ ಮಾಡ್ತಾರೆ ಇದರಿಂದ ಏನ್ ಮಾಡ್ಬೇಕು ನೀನು ಅಹಾಬನ್ ನಾನು ಸಂವಾರ ಇಂತ ದುಷ್ಟ ಕಾರ್ಯ ಮಾಡ್ದಾಗ ಮಾಡ್ತೀನ ನೋಡಿ ಅಲ್ಲಿ ಒಂದ್ ಇನ್ಸ್ಟೆನ್ಸ್ ಏನಂದ್ರೆ ಅವ್ನ್ ಪಶ್ಚಾತ್ತಾಪ ಪಡ್ತಾನೆ ಪಶ್ಚಾತ್ತಾಪ ಪಟ್ಟಾಗ ದೇವರು ಅಂತ ದುಷ್ಟನ ಒಂದು ಇದನ್ನ ಏನ್ ಮಾಡ್ತಾರಂದ್ರೆ ಕ್ಷಮಿಸ್ತಾರೆ ಇಲ್ಲಿ ನಮ್ ದೇವರ ಕ್ಷಮಾ ಗುಣ ಗೊತ್ತಾಗ್ತದೆ ಈ ಆಹಾಬನ್ಗೆ ಅಂತ ದುಷ್ಟ ಅವ್ನ ಪಾಪಗಳಿಗಾಗಿ ಅವನ್ ಮಾಂಸಂತ್ರ ಪಟ್ಟಾಗ ದೇವ್ರೇನ್ ಮಾಡ್ತಾರೆ ಅವನ ಕ್ಷಮಿಸ್ತಾರೆ ಇದೇ ರೀತಿ ಇಸ್ರೇಲ್ ರ ಅತಿ ದುಷ್ಟ ರಾಜ ಯಾರಂತ ಹೇಳ್ಬೇಕಂದ್ರೆ ಅತಿ ದುಷ್ಟ ರಾಜ ಅವನು ಏನ್ ಮಾಡ್ತಾನಂತ ಹೇಳ್ಬೇಕಂದ್ರೆ ದೇವ್ರು ಸೆರೆಗೆ ತಗೊಂಡೋಗ್ಬಿಡ್ತಾನ ಬಾಬೆಲ್ ಅರಸ ಇಲ್ಲ ಇಲ್ಲ ಇವಾಗ ನನ್ಗೆ ಬರ್ತಾ ಆಗ್ತಾ ಇಲ್ಲ ಅತಿ ದುಷ್ಟ ರಾಜ ವಿಗ್ರಹಾರಾಧನೆಗೆಲ್ಲ ತುಂಬಾ ಮಕ್ಕಳೆಲ್ಲ ಆವೃತಿ ಕೊಟ್ಬಿಡ್ತಾರೆ ಅವಾಗ ಅವರು ಸೆರೆನಲ್ಲಿ ಬಾಬಿಲ್ನಲ್ಲಿ ಮಾನಸಂತ್ರ ಪಡ್ತಾರೆ ತಿರ್ಗಾ ದೇವರನ್ನು ಕಣ್ಣುಕರಿಸಿ ತಿರ್ಗಾ ಬಂದು ಅವನು ಎರಸ್ಲೆಮ್ದು ಅರಸ ಆಗಿ ಅವ್ನ ನಿಲ್ಲಿಸ್ತಾರೆ ಅಲ್ಲಿ ನಾವು ಇಲ್ಲಿ ನೋಡ್ತೀವಿ ಅಲ್ವೇ ಅದೊಂದು ಇದು ಅಲ್ಲಿ ಅತಿ ದುಷ್ಟರಾದ ಇಲ್ಲಿ ದೇವರ ಕ್ಷಮಾಗುಣ ನಮಗೆ ಅಲ್ಲಿ ಗೊತ್ತಾಗ್ತದೆ ಅದಾದ್ಮೇಲೆ ನೋಡ್ಬೇಕಾದ್ರೆ ಇಲ್ಲಿ ನಾಭೋತನ ಹತ ಆಗ್ತದೆ ಅದಾದ ನಂತರ ನೋಡ್ಬೇಕಂದ್ರೆ ಇಲ್ಲಿಗೆ ಏನಾಗ್ತದೆ ಅಂತ ಹೇಳ್ಬೇಕಂದ್ರೆ ಎಲಿಯನಿಗೆ ದೇವ್ರು ಮಾಡ್ತಾರೆ ಅದು ಕಂಪ್ಲೀಟ್ ಕ್ಲೋಸ್ ಮಾಡ್ತಾರೆ ಇಲ್ಲಿವರೆಗೂ ಇವ್ರು ಏನು ಮಾಡ್ತಿದ್ರು ಅಂತ ನೋಡ್ಬೇಕಂದ್ರೆ ಏನು ಮಾಡ್ತಿರ್ಬೋದು ಎಲಿಯ ಅಂತ ನೋಡ್ಬೇಕಾದ್ರೆ ಅವರು ಮೋಸ್ಟ್ಲಿ ಅಲ್ಲೆಲ್ಲ ಅವರು ಇವ್ರು ಸ್ಕೂಲ್ ಆಫ್ ಪ್ರಾಫಿಟ್ಸ್ ಪ್ರಾಫಿಟ್ಸ್ ಅಂತಿತ್ತು ಪ್ರವಾದಿಗಳ ಮಂಡಲಿ ಅಂತಿತ್ತು ಮೋಸ್ಟ್ಲಿ ಅಲ್ಲಿ ಹೋಗಿ ದೇವ್ರ ವಾಕ್ಯ ಬೋಧನೆ ಮಾಡ್ತಾ ಇದ್ರು ಅದಕ್ಕೆ ನಾವು ನೋಡ್ತೀವಿ ಅದನ್ನು ಬೇತೇಲ್ನಲ್ಲಿ ಇರ್ತದೆ ಅಲ್ವೇ ಎರಿಕೋನಲ್ಲಿ ಇರ್ತದೆ ಪ್ರವಾದಿಗಳ ಮಂಡಳಿಗಳು ಇರ್ತದೆ ಅದಾದ್ಮೇಲೆ ದೇವರು ಎಲಿಯನ್ನ ಆತನ ಒಂದು ಇದು ಏನು ಹೇಳ್ತಾರೆ ಪರ್ಲೋಕು ಕಾಲ ಬಂದಾಗ ಅಲ್ಲಿ ಅವನು ಎಲಿಷನ್ ಕರ್ಕೊಂಡು ಬಂದು ಗೊತ್ತಲ್ವೇ ಬೇತಲ್ಗೆ ಹೋಗ್ತಾರೆ ಅದಾದ್ಮೇಲಿಂದ ಅವರು ಹೊರಟು ಗಿಲ್ಗಾಲಿಗೆ ಬರ್ತಾರೆ ಗಿಲ್ಗಾಲಿಂದ ಎರಿಕೋ ಹತ್ರ ಬರ್ತಾರೆ ಅಲ್ಲಿಂದ ಇವರ್ದನ್ನು ದಾಟಿಬಿಟ್ಟು ಒಂದು ಸ್ವಲ್ಪ ದೂರ ಹೋಗ್ಬಿಟ್ಟು ಅಲ್ಲಿ ಒಂದು ಡೆಮಾನ್ಸ್ಟ್ರೇಷನ್ ಏನಂತ ಹೇಳ್ಬೇಕಂದ್ರೆ ಸುಳಿಗಾಳಲ್ಲಿ ಏನಾಗ್ತದೆ ಅಂತ ಹೇಳ್ಬೇಕಂದ್ರೆ ಮೇಲಕ್ಕೆ ಎತ್ತಲ್ಪಟ್ಟು ಅಂತ ಹೇಳ್ತಾರೆ ಅದನ್ನು ಎರಡನೇ ವರ್ಷ ಎರಡನೇ ಅಧ್ಯಾಯ ಮೊದಲನೇ ಯಹೋವನು ಎಲಿಯನನ್ನು ಸುಳ್ಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಸೇರಿಸುವ ಸಮಯ ಬಂದಾಗ ಎಲಿಯನು ಯಲೀಶನೊಡನೆ ಗಿಲ್ಗಾಲನ್ನು ಬಿಟ್ಟು ಹೊರಟನು ಆಗ ಎಲಿಯನು ಯಲೀಶನಿಗೆ ದಯವಿಟ್ಟು ನೀನು ಇಲ್ಲೇ ಇರು ಯಹೋವನು ನನಗೆ ಬೇತೇಲಿಗೆ ಹೋಗಬೇಕೆಂದು ಆಜ್ಞಾಪಿಸಿದ್ದಾನೆ ಅನ್ನಲು ಅಲ್ಲ ಇಲ್ಲಿ ಮೂರು ಹೋಗ್ತಾರಲ್ವೇ ಅದಕ್ಕೆ ಅದಾದ್ಮೇಲೆ ಇವರ್ದು ನೋಡಿ ದಾಟ್ಬಿಟ್ಟು ಏನಾಗ್ತದೆ ಅಂದ್ರೆ ಎಲೂಷನ್ ಮುಂದೆ ಒಂದು ಡೆಮಾನ್ಸ್ಟ್ರೇಷನ್ ಆಗುತ್ತೆ ಏನಂದ್ರೆ ರಥ ಅಗ್ನಿಮಯದ ರಥರಥುಗಳು ಸುಳಿಗಾಳಿಲಿ ಬಂದು ಏನ್ಮಾಡ್ತಾರಂದ್ರೆ ದೇವರು ಎಲಿಯನ್ನು ಎತ್ತಲ್ಪಡ್ತಾರೆ ಅಂತ ಹೇಳ್ತಾರೆ ಅದಾದ್ಮೇಲೆ ಎಲೂಷನ್ಗೆ ಏನ್ ಹೇಳ್ತಾರೆ ಅಂತ ಹೇಳ್ಬೇಕಂದ್ರೆ ನನಗೆ ಡಬಲ್ ಸ್ಪಿರಿಟ್ ನಾನು ಕೊಡ್ತೀನಿ ಅಂತ ಹೇಳ್ತಾರೆ ನಾನು ಎತ್ತಲ್ ಎತ್ತಲ್ಪಡದ್ ನೋಡ್ಬೇಕು ಅಂತ ಹೇಳ್ತಾರೆ ಅಂದ್ರೆ ಅವ್ನ ಮ್ಯಾಂಟ್ಲು ಅವ್ನಿಗೆ ಮೇಲೋದಾಗ ನೋಡುವಾಗ ಒಂದು ಕಂಬಡಿ ಬಿದ್ದು ಅಲ್ಲಿಂದ ಅವನಿಗೆ ಆತ್ಮ ಎರಡರಷ್ಟು ಬರ್ತದೆ ಇಲ್ಲಿಗೆ ಏನಾಗ್ತದೆ ನಮ್ಗೆ ಎಲಿಶನ್ ಕಾರ್ಯ ಕಂಪ್ಲೀಟ್ ಆಗಿ ಮುಗಿದು ಸ್ವಾಮಿ ಎಲಿಯನ್ ಕಾರ್ಯ ಮುಗಿತು ಅಂತ ನಮ್ಗೆ ನೋಡ್ತೀವಿ ನಿಜವಾಗ್ಲು ಇಲ್ಲಿ ನೋಡ್ಬೇಕಾದ್ರೆ ಎಲಿಯನ್ ಒಂದು ಇದು ಪರಲೋಕಕ್ಕೆ ವಯಲ್ಪಟ್ಣ ಹ್ಮ್ ಅಂತ ನಾವು ನೋಡ್ಬೇಕಂದ್ರೆ ಡೆಮಾನ್ಸ್ಟ್ರೇಷನ್ ಯಾಕೆ ತೋರಿಸಿದ್ರು ಅನ್ನೋಂಥದ್ದು ಹಾಗಾದ್ರೆ ಎಸ್ ಸ್ವಾಮಿ ಮಾತು ಒಂದು ಮಾತು ಹೇಳಿದ್ದಾರೆ ಪರಲೋಕದಿಂದ ಇಳಿದು ಬಂದವನೇ ಹೊರತು ಮತ್ತಾರು ಪರಲೋಕಕ್ಕೆ ಹೋದವನಲ್ಲ ಅನ್ನಂತೂ ಇಲ್ಲಿ ಹೇಳ್ತಾರೆ ಹಾಗಾದರೆ ಇಲ್ಲಿ ನೋಡಬೇಕಂದ್ರೆ ಏನಾಗ್ತದೆ ಅಂದರೆ ಇದು ಡೆಮಾನ್ಸ್ಟ್ರೇಷನ್ ಅಷ್ಟೇ ಅದು ಎಲಿಯೂಷನ್ಗೆ ಕಂಪ್ಲೀಟ್ ಆಗಿ ಮುಗೀತದೆ ಅಂತ ಹೇಳ್ತಾರೆ ಎಲಿಯನ್ ಪರಲೋಕಕ್ಕೆ ಏರಿ ಹೋದಕ್ಕೆ ಯಾರು ಶರೀರಗಳಾಗಿ ಪಲ್ಲೋ ಕೇಳಲು ಸಾಧ್ಯನೇ ಇಲ್ಲ ಅಂತ ನಾವು ನೋಡ್ತೀವಿ ಇದು ನಮ್ಗೆ ಹೆಂಗೆ ಹೇಳ್ಬಹುದು ಅಂತ ನೋಡ್ಬೇಕಂದ್ರೆ ಇನ್ನೊಂದು ಲಾಸ್ಟ್ ರೆಫರೆನ್ಸ್ ಇದೆ ಬೈಬಲ್ನಲ್ಲಿ ಯಾರಿಗೆ ಎಲಿಯನ್ ಬಗ್ಗೆ ಇದೇನಾಗ್ತದೆ ಅಂತ ಹೇಳ್ಬೇಕಂದ್ರೆ ಎಲಿಯನ ಈ ಒಬ್ಬ ಇವರಿದಾರಲ್ಲ ಯಾರಂತ ಹೇಳ್ಬೇಕಂದ್ರೆ ಅಹಬನು ಅಹಬನು ಉತ್ತರದಲ್ಲಿ ದಕ್ಷಿಣದಲ್ಲಿ ಯಾರು ಅಂದ್ರೆ ಇರ್ಸಿನಲ್ಲಿ ರಾಜ ಯಹೋಶಾ ಫಾಟ್ ಇರ್ತಾರೆ ಈ ಯಹೋಶಾ ಒಂದು ತಪ್ಪು ಕೆಲ್ಸ ಇವರು ಇವರು ಬಹಳ ಒಳ್ಳೆ ದೇವರಲ್ಲಿ ಭಯಭಕ್ತಿಯುಳ್ಳ ರಾಜ ಆದ್ರೂ ಒಂದು ತಪ್ಪು ಕೆಲ್ಸ ಏನಂದ್ರೆ ಬೀಗತನ ಮಾಡ್ಬಿಡ್ತಾರೆ ಆ ಅಲ್ವೇ ಬೀಗತನ ಮಾಡಿ ಏನಾಗ್ತಾರೆ ಅಂದ್ರೆ ಅವ್ರು ಏಟು ಬಹಳ ಏಟು ಬಿದ್ದ್ಬಿಡ್ತದೆ ಬಿದ್ದದಲ್ಲಿ ಹೋಗಿ ಅದು ನಮ್ ಗೊತ್ತು ಹಾಗಾದ್ರೆ ಇಲ್ಲಿ ಏನಾಗ್ತದಂದ್ರೆ ಯಹೋಶಾ ಫಾಟನ ಮಗ ಯೋರಾಮನ್ ಅಂತ ಹೇಳ್ತಾರೆ ಯಹೋ ರಾಮನ್ ಅವನು ಇದ್ದಾಗ ಈ ಯೋಶಪಾಠ್ ಸತ್ತ ನಂತರ ಯೋರಾಮನು ಮೇಲೆ ಅರ್ಸ ಹಾಕ್ತಾನೆ ಅವನ ಒಂದು ಕಾಲದಲ್ಲಿ ಇವನು ಬಹಳ ಅತಿ ಏನಾಗ್ತದೆ ಕೆಟ್ಟ ದುಷ್ಟ ರಾಜ ಅವನು ಅವನು ವಿಗ್ರಹಾರಾಧನೆಗೆ ಹೋದಾಗ ಆಗ ಎಲಿಯ ಒಂದು ಲೆಟ್ರ್ ಬರೀತಾರೆ ಯಾರಿಗೆ ಈ ಯೋರಾಮನ್ಗೆ ಇದೇ ಲಾಸ್ಟ್ ರೆಫರೆನ್ಸ್ ಅದನ್ನು ನಾವು ಎರಡನೇ ಪೂರ್ವಕಾಲ ವೃತ್ತ ಅಂತ

ಕಾಗದದ ಮೂಲಕವಾಗಿ ಅವನಿಗೆ ನಿನ್ನ ಪೂರ್ವಿಕನಾದ ದಾವಿದನ ದೇವರಾಗಿರುವ ಯಹೋವನ ಮಾತನ್ನು ಕೇಳು ನೀನು ನಿನ್ನ ತಂದೆಯಾದ ಯಹೋಶಾ ಪಾಠನ ಮಾರ್ಗದಲ್ಲಿಯೂ ಯಹುದ್ಯರ ಅರಸನಾದ ಆಸನ ಮಾರ್ಗದಲ್ಲಿಯೂ ನಡೆಯಲಿಲ್ಲ ಹ್ಮ್ ಅದಕ್ಕೆ ನಿನಗೆ ಏನಾಗ್ತದೆ ಅಂತ ಹೇಳ್ಬೇಕಂದ್ರೆ ಇದು ಆ ವಿರುದ್ಧವಾಗಿ ಬಂದಾಗ ಇವನು ದೇವತೆಗಳನ್ನ ಕೇಳಕ್ ಹೋಗ್ಬಿಡ್ತಾನೆ ಆಗ ಯಹೋರಾಮನ್ಗೆ ಎಲಿಯ ಒಂದು ಲೆಟರ್ ಬರೀತಾರೆ ಇಲ್ಲಿ ಇದೇ ಲಾಸ್ಟ್ ರೆಫರೆನ್ಸ್ ನೋಡ್ಬೇಕಂದ್ರೆ ಇಲ್ಲಿ ಏನ್ ನಮ್ಗೆ ಗೊತ್ತಾಗ್ತದೆ ಅಂದ್ರೆ ಅಲ್ಲಿ ಎಲಿಯ ಸುಳಿಗಾಳಿಲಿ ಎತ್ತು ಪರ್ಲೋಕಕ್ಕೆ ವೈಪಡ್ಲಿಲ್ಲ ಅವ್ರು ಸಾಯ್ಲಿಲ್ಲ ಮಾತ್ರ ಇದಕ್ಕೂ ಆ ಘಟನೆಗೂ ಎಷ್ಟು ವರ್ಷ ಇದೆ ಅಂತ ಹೇಳಿದ್ರೆ ಸುಮಾರು ಐವತ್ತು ವರ್ಷಗಳ ಕಾಲ ಇದೆ ನೀವು ಕಾಮೆಂಟ್ರಿ ನೋಡಿದ್ರೆ ಫಿಫ್ಟಿ ಇಯರ್ಸ್ ಅಂತ ಹೇಳ್ತಾರೆ ಈ ಒಂದು ಘಟನೆ ಯಾಕಂದ್ರೆ ಅವ್ರ ಆ ಹಬ್ಬನ ಜೊತೆಗಾರ ಯಹೋಷ ಪಾಟ್ ಯಹೋಷಾ ಪಾಟ್ ಮಗನ ಕಾಲ ಇದು ನೋಡ್ಬೇಕಂದ್ರೆ ಎಲಿಯಾ ಅಂತ ವಿಷಯವಾಗಿ ಮತ್ತೆ ಬರೀಲ್ಪಟ್ಟಿದೆ ಅಂದ್ರೆ ಇಷ್ಟು ವರ್ಷ ಏನ್ ಮಾಡ್ತಿದ್ರು ಎಲಿಯಾ ಅಂದ್ರೆ ಅವರು ಇನ್ನು ರಿಟೈರ್ಡ್ ಲೈಫು ಇಲ್ಲಾಂದ್ರೆ ಅವರು ಅವರು ಒಂದು ಪ್ರವಾಸಿ ಅಲ್ಲ ಅವರು ಸಾಧ್ಯ ಆದಷ್ಟು ಹೋಗಿ ದೇವ್ರ ಮಾರ್ಗನ ಪ್ರವಾದಿಗಳು ಏನ್ ಮಾಡಿದ್ರೆ ಅವರು ದೇವ್ರ ಮಾರ್ಗನ ಬೋಧನೆ ಮಾಡ್ಬೇಕಾಗಿತ್ತು ಅವರು ಮಾಡ್ತಿದ್ರು ಅವ್ರು ಯಾವಾಗ ಸತ್ರು ನಿಜವೂ ಗೊತ್ತಿಲ್ಲ ಆದರೆ ಎಲ್ಲ ನಮಗೆ ಅನ್ವನ್ಯ ಅಧ್ಯಾಯದಲ್ಲಿ ಹೇಳ್ತದೆ ಇಬ್ರಿಯ ಇವರೆಲ್ಲರೂ ಏನಾಗ್ತದೆ ನಂಬಿಕಸ್ತ್ರಾಗಿ ಸತ್ರು ಪೂರ್ವದಲ್ಲಿ ಹೆಸರುಗೊಂಡಂಥವ್ರು ಅಂತ ಇಲ್ಲಿ ನೋಡ್ತೀವಿ ಇಲ್ಲಿಗೆ ಎಲ್ಲಿಂದು ಇಲ್ಲಿ ಮುಗಿತದೆ ಇದು ಮೆನ್ಷನಿಂಗ್ ಬಟ್ ಅವ್ರು ಯಾವಾಗ ಸತ್ರು ಅನ್ನೋದು ಇಲ್ಲಿ ಇಲ್ಲ ಅವರ ಒಂದು ಇಸ್ರೇಲ್ಗೆ ಪ್ರವಾದಿಯಾಗಿ ಹದಿನಾರು ವರ್ಷ ಮಾತ್ರ ಅವರು ಕೆಲಸ ಮಾಡ್ತಾರೆ ಅದಾದ್ಮೇಲೆ ರಿಟೈರ್ಡ್ ಲೈಫ್ ನಲ್ಲಿ ಅವರು ಇರ್ತಾರೆ ಯಾಕೆ ಅಂದ್ರೆ ನಮ್ಗೆ ಈ ಒಂದು ಕ್ಲೋಯಿಂದ ಈ ಒಂದು ಪೂರ್ವಕ ವೃತ್ತಾಂತದಿಂದ ನಮ್ಗೆ ಐವತ್ತು ವರ್ಷಗಳಾದ ನಂತರ ಅದು ನಡೆದ ಘಟನೆ ನಲ್ಲಿ ಎಲಿಯ ಇರುವಂತದ್ನ ಇಲ್ಲಿ ನಾವು ನೋಡ್ತೀವಿ ಹಾಗಾಗಿ ಈಗ ನೋಡಬೇಕಂದ್ರೆ ನಾವು ವಾಕ್ಯ ಭಾಗಕ್ಕೆ ನಮ್ಮ ಪಾಠದ ಭಾಗಕ್ಕೆ ಬರೋಣ ಇದು ಎಲಿಯನ್ ವಿಷಯವಾಗಿ ಎಲಿಯಾ ಬಂದ್ ಏನು ಮಾಡಿದ್ರೆ ಅವ್ರು ಮೇಜರ್ ಮಾಡಿದ್ದು ರೆಸ್ಟೋರೇಷನ್ ನೋಡ್ಬೇಕಂದ್ರೆ ಅವರು ಏನು ಮಾಡಿದ್ರು ಇಸ್ರೇಲ್ ದೇಶದಲ್ಲಿ ದೇವರ ಆರಾಧನೆ ಮತ್ತೆ ಪುನಃ ಸ್ಥಾಪನೆ ಮಾಡಿದ್ರು ರೀಇನ್ಸ್ಟಿಟ್ಯೂಷನ್ ಆಫ್ ಗಾಡ್ಸ್ ವರ್ಷಿಪ್ ಅಂತ ನಾವು ನೋಡ್ತೀವಿ ಅದಕ್ಕೆ ರೆಸ್ಟೋರೇಷನ್ ವರ್ಕ್ ಅಂತ ಹೇಳ್ತಾರೆ ಎಲೈಜ ಹಾಗಾದ್ರೆ ಈ ಒಂದು ಪ್ರ ನಾವು ಮಲಾಖಿನಲ್ಲಿರೋ ಪ್ರವಾದನೆ ನಾವು ಆಧಾರ ಮಾಡಿಕೊಂಡು ಈಗ ನಾವು ನೋಡೋದಾದರೆ ದೇವ್ರು ನಾನು ಎಲಿಯನ ಮತ್ತೆ ಕಳ್ಸಿಕೊಡ್ತೀನಿ ಅಂತ ಹೇಳ್ತಾರೆ ಆದ್ರೆ ನಿಜವಾಗ್ಲೂ ಎಲಿಯಾ ಬಂದನಾ ಏನು ಅಂದ್ರೆ ಹೊಸ ಹೊಡಂಬಡಿಕೆಲ್ಲ ಏನು ಬರ್ತಿದೆ ಈ ವಿಷಯವಾಗಿ ಎಲಿನ ವಿಷಯವಾಗಿ ಅನ್ನೋದನ್ನ ನಾವು ನೋಡೋಣ ಸಾಮಾನ್ಯವಾಗಿ ಇಸ್ರೇಲರು ಯಾರನ್ನ ಸ್ವಾಮಿ ಹುಟ್ಟದಾಗ ಏನ್ ಕೇಳ್ತಾರೆ ತನ್ನ ತನ್ನ ಕಾರ್ಯ ಪಾಡು ಮಾಡುವಾಗ ಇದು ಯೋಹಾನನ್ಗೂ ಕೇಳ್ತಾರೆ ನೀನು ಎಲಿಯಾನ ಅಂತಾರೆ ಅಥವಾ ಇಲ್ಲ ನೀನು ಆ ಪ್ರವಾದಿನ ಯಾರು ಮೋಶ ಹೇಳಿರ್ತಾರೆ ನನ್ನಂತೆ ಒಬ್ಬ ಪ್ರವಾದಿನ ಕಳ್ಸ್ಕೊಡ್ತೀನಿ ಅಂತ ಹೇಳಿರ್ತಾರೆ ನೀನ್ ಯಾರು ಎಲಿಯನ ಅಥವಾ ನೀನು ಆ ಪ್ರವಾದಿನ ಅಂತ ಹೇಳಬೇಕಂದ್ರೆ ಆಗಿನ ಕಾಲದಲ್ಲಿ ಅವರು ಎದುರು ನೋಡ್ತಾ ಇರ್ತಾರೆ ದೇವ್ರಿಂಗ್ ಅಂತ ಹೇಳಿ ಹಾಗಾದ್ರೆ ವಾಕ್ಯದಲ್ಲಿ ಹೆಂಗ್ ಬರ್ತದೆ ಈ ಪ್ರಾಫೆಸ್ ಈ ವಿಷಯದಲ್ಲಿ ಕಂಟಿನ್ಯೂಷನ್ ಮಲಾಕಿದಂತ ನೋಡುವಾಗ ಒಂದು ಕ್ಲೂ ಏನಾಗ್ತದೆ ಸ್ನಾನಿಕನಾದ ವ್ಯೋಹಾನ ಹುಟ್ಟಿದಾಗ ಹುಟ್ಟುವಾಗ ಗಬ್ರಿಯಲ್ ಮಾತಿನಲ್ಲಿ ಯೋಹಾನನ ಬಗ್ಗೆ ಒಂದು ಕ್ಲೂ ಇದೆ ಗುಣಗಳು ಅವನು ಎಂತ ಗುಣದಿಂದ ಇದ್ರು ಯಾವ ಸ್ಪಿರಿಟ್ ಇತ್ತು ಅಂತ ನೋಡಬೇಕಂದ್ರೆ ಇದು ಗಬ್ರಿಯಲ್ ಮಾತು ಗೊತ್ತಾಗ್ತದೆ ಲೂಕುನಿಸುವಾರ್ತೆ ಒಂದನೇ ಅಧ್ಯಾಯ ಹದಿನೈದರಿಂದ ಹದಿನೇಳು ವಚನದ ಒಂದು ಹದಿನೈದರಿಂದ ಹದಿನೇಳು ಅವನು ಕರ್ತನ ದೃಷ್ಟಿಯಲ್ಲಿ ಮಹಾಪುರುಷನಾಗಿರುವನು ದ್ರಾಕ್ಷಾರಸವನ್ನಾಗಲಿ ಯಾವ ಮದ್ಯವನ್ನಾಗಲಿ ಕುಡಿಯದವನಾಗಿರುವನು ಅವನು ಹುಟ್ಟಿದಂದಿನಿಂದಲೂ ಪವಿತ್ರಾತ್ಮ ಭರಿತನಾಗಿರುವನು ಇಸ್ರಾಯೇಲರಲ್ಲಿ ಅನೇಕರನ್ನು ಅವರ ದೇವರಾಗಿರುವ ಕರ್ತನ ಕಡೆಗೆ ತಿರುಗಿಸುವನು ಅವನು ಆತನ ಮುಂದೆ ಹೋಗಿ ಎಲೆಯನ ಗುಣ ಶಕ್ತಿಗಳಿಂದ ಕೂಡಿದವನಾಗಿ ತಂದೆಗಳ ಹೃದಯವನ್ನು ಮಕ್ಕಳ ಕಡೆಗೂ ಹಠ ಹಿಡಿದವರನ್ನು ನೀತಿವಂತರ ಜ್ಞಾನದ ಕಡೆಗೂ ತಿರುಗಿಸಿ ಸಿದ್ಧವಾದ ಜನವನ್ನು ಕರ್ತನಿಗೆ ಒದಗಿಸುವನು ಎಂದು ಹೇಳಿದನು ಇಲ್ಲಿ ನೋಡ್ಬೇಕಂದ್ರೆ ಇಲ್ಲಿ ಒಂದು ರೆಫರೆನ್ಸ್ ಬರ್ತದೆ ಸ್ನಾನಿಕನಾದ ಯೋಹಾನನು ಹೆಂಗಿರ್ತಾನೆ ಅಂತ ಹೇಳ್ಬೇಕಂದ್ರೆ ಎಲಿಯನ ಗುಣಶಕ್ತಿಗಳಿಂದ ಕೂಡಿ ಏನ್ ಮಾಡ್ತಾನೆ ಅಂದ್ರೆ ತಂದೆಗಳ ಮನಸ್ಸನ್ನ ಮಕ್ಕಳ ಕಡೆ ಮಕ್ಕಳ ಮನಸ್ಸಿನ ತಂದೆಗಳ ಕಡೆಗೆ ಹಠ ಹಿಡಿದವರನ್ನ ನೀತಿವಂತರ ಮಾರ್ಗಕ್ಕೆ ತಿಳಿಸ್ತಾರೆ ಅಂತ ಹೇಳಿ ಇಲ್ಲಿ ಒಂದು ಕ್ಲೂ ಕೊಡ್ತಾರೆ ಅಂದ್ರೆ ಸ್ನಾನಿಕನಾದ ಯೋಹಾನನಿಗೆ ಯಾವ ಒಂದು ಗುಣ ಇತ್ತು ಅಂದ್ರೆ ಇಟ್ ವಾಸ್ ಸ್ಪಿರಿಟ್ ಆಫ್ ಎಲೈಜ ಅಂತ ಹೇಳ್ತಾರೆ ಯಾಕಂದ್ರೆ ಸ್ನಾನಿಕನಾದ ಯೋಹಾನನ ಡ್ರೆಸ್ಸು ಕೂಡ ಏನ್ ಹೇಳ್ತಾರಂದ್ರೆ ಎಲಿಯಂತರಾನೇ ಡ್ರೆಸ್ ಹಾಕ್ತಿದ್ರು ಚರ್ಮದ ಅವರು ನಡುಕಟ್ಟು ಕಟ್ಕೊಂಡು ತೊಗಲ್ನ ಇದು ಎಂತದ್ದು ಒಂಟೆ ಕೂಲ್ ಚರ್ಮ ಇದನ್ನ ಅವರು ಹಾಕೊಳ್ಳೋದು ಮತ್ತಾಯ ನಾವು ನೋಡ್ತೀವಿ ಮತ್ತಾಯದಲ್ಲಿ ಮೂರನೇ ಮೂರ್ನದೇ ಮೂರು ನಾಲ್ಕರಲ್ಲಿ ನಾವು ಅದನ್ನ ನೋಡ್ತೀವಿ ಎಲಿನ ಅದೇ ಗುಣ ಅದೇ ತರ ಡ್ರೆಸ್ ಹಾಕೊಳ್ತಿದ್ರು ಇಲ್ಲಿ ನೋಡ್ತೀವಿ ಅದಾದ ನಂತರ ಯೇಸು ಸ್ವಾಮಿ ಸ್ನಾಲಿಕೋಹಾನ್ ಎಂಬ ವಿಷಯ ಹೇಳುವಾಗ ಕೆಲವು ಮಾತುಗಳು ಹೇಳ್ತಾರೆ ಅದನ್ನ ಮತ್ತಾಯ ಹನ್ನೊಂದು ಒಂಬತ್ತರಿಂದ ಹನ್ನೊಂದು ವಚನಗಳಲ್ಲಿ ನಾವು ನೋಡ್ತೀವಿ ಮತ್ತಾಯ ಹನ್ನೊಂದು ಒಂಬತ್ತರಿಂದ ಹನ್ನೊಂದು ಹಾಗಾದರೆ ಯಾತ ಯಾತಕ್ಕೆ ಹೋಗಿದ್ದೀರಿ ಪ್ರವಾದಿಯನ್ನು ನೋಡುವುದಕ್ಕೋ ಹೌದು ಪ್ರವಾದಿಗಿಂತಲೂ ಹೆಚ್ಚಿದ ಹೆಚ್ಚಿನವನಾದವನನ್ನು ನೋಡಿದಿರಿ ಎಂದು ನಿಮಗೆ ಹೇಳುತ್ತೇನೆ ವರ್ಷಗಳು ಈಗ ನನ್ನ ದೂತನನ್ನು ನಿಮ್ಮ ಮುಂದೆ ಕಳುಹಿಸುತ್ತೇನೆ ನೀನು ಹೋಗುವ ದಾರಿಯನ್ನು ಅವನು ನಿನ್ನ ಮುಂದೆ ಸರಿ ಮಾಡುವನು ಎಂದು ಯಾರ ವಿಷಯದಲ್ಲಿ ಬರೆದದೆಯೋ ಆ ಪುರುಷನು ಇವನೇ ಸ್ತ್ರೀಯರ ಸ್ತ್ರೀಯರಲ್ಲಿ ಹುಟ್ಟಿದವರೊಳಗೆ ಸ್ನಾನಿಕನಾದ ಯೋಹಾನನಿಗಿಂತ ದೊಡ್ಡವನು ಎದ್ದಿಲ್ಲ ಆದರೂ ಪರಲೋಕ ರಾಜ್ಯದಲ್ಲಿರುವ ಚಿಕ್ಕವನು ಅವನಿಗಿಂತಲೂ ದೊಡ್ಡವನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಇಷ್ಟು ಹೇಳ್ತಾರೆ ನೀವ್ಯಾರನ್ನ ನೋಡಿದ್ರಿ ಯಾಕಂದ್ರೆ ಯೇಸು ಸ್ವಾಮಿಗೆ ಇವರು ಸ್ನಾನ ಯೋಹಾನನ್ನು ಸ್ನಾನ ಕೊಟ್ಟ ನಂತರ ಅವರ ಸೇವೆ ಅಷ್ಟೇ ಒಂದು ಆರು ತಿಂಗಳು ಆದ ತಕ್ಷಣ ಏನ್ ಮಾಡ್ತಾರೆ ಅರೆಸ್ಟ್ ಆಗ್ಬಿಡ್ತಾರ ಅವರು ಅರೆಸ್ಟ್ ಆಗಿ ಸೆರೆಮಲ್ಲಿದ್ದಾಗ ಅವರು ತಿಳ್ಕೊಂಡಿರ್ತಾರೆ ಈತ ಸ್ವಾಮಿ ದಾವಿದ ಕುಮಾರ್ನಾಗ ಮಾಡ್ತಾರೆ ಈಗ ಅವರು ಪ್ರಭಾವಕ್ಕೆ ಬಂದು ನಮ್ಮನ್ನ ಬಿಡಿಸ್ತಾನೆ ಅಂದ್ರೆ ರೋಮಾಯಿಂದ ನಮ್ಮನ್ನ ಆಡಳಿತ ತಗೊಂಡು ಅವ್ರು ಆಡಳಿತ ಮಾಡ್ತಾರೆ ಅಂತ ಅವ್ರು ತಿಳ್ಕೊಂಡಿರ್ತಾರೆ ಆದ್ರೆ ಏನು ಆಗಲ್ಲ ಸರಿಳಿ ಆಗ ಅವ್ರ ಡೌಟ್ ಬರ್ತದೆ ಬರಬೇಕಾದ್ರು ನೀನ ಯಾರು ಬೇರನ್ನ ಎದುರು ನೋಡ್ಬೇಕಾ ಅಂತ ಇಲ್ಲಿ ಹೇಳ್ತಾರೆ ಆವಾಗ ಸ್ವಾಮಿ ಕೆಲವು ಮಾತುಗಳು ಶಿಷ್ಯರಿಗೆ ಹೇಳ್ತಾರೆ ಯಾರು ನೋಡ್ಬೇಕಾಗಿದ್ರಿ ನನ್ನನ್ನ ನೋಡ್ಬೇಕಂದ್ರೆ ಅವ್ರು ಹೇಳ್ತಾರೆ ನನ್ನ ವಿಷ ಸಂಶಯ ಪಡೆದವ್ನ ಧನ್ಯನು ಅಂತ ಹೇಳ್ಕಳಿಸ್ತಾರೆ ಇಲ್ಲಿ ಏನು ನಮಗೆ ಒಂದು ಗೊತ್ತಾಗ್ತದೆ ಅಂತ ಹೇಳಿದ್ರೆ ಯೇಸು ಸ್ವಾಮಿ ಏನ್ ಅಂದ್ರೆ ಹದಿನಾಲ್ಕನೇ ವಚನದಲ್ಲಿ ಒಂದ್ ಮಾತು ಹೇಳ್ತಾರೆ ಅದೇ ಮಾಥ ಲೆವೆನ್ ಫೋರ್ಟೀನ್ ನಿಮಗೆ ಗ್ರಹಿಸುವುದಕ್ಕೆ ಮನಸ್ಸಿದ್ದರೆ ಬರತಕ್ಕ ಎಲಿಯನ್ನು ಇವನೇ ಎಂದು ತಿಳ್ಕೊಳ್ಳಿರಿ ಹ್ಮ್ ಇಲ್ಲಿ ಒಂದು ಕ್ಲೂ ಕೊಡ್ತಾರೆ ನಿಮಗೆ ತಿಳ್ಕೊಳ್ಬೇಕಂತ ಇಷ್ಟ ಇದ್ರೆ ಈತನೇ ಎಲಿಯ ಅಂತ ನೀವೇನ್ ಮಾಡಿ ತಿಳ್ಕೊಳಿ ಅಂತ ಇಲ್ಲಿ ಹೇಳ್ತಾರೆ ಇಲ್ಲಿ ಏನಂತ ನಮ್ಗೆ ಕ್ಲೂ ಗೊತ್ತಾಗ್ತದ ಅಂತ ಹೇಳಿದ್ರೆ ಎಲಿಯನ್ ಯೋಹಾನನ್ ಮಾಡಿದ ಕಾರ್ಯನೂ ಎಲಿಯನ್ ಯೋಹಾನ ಮಾಡೋ ಕಾರ್ಯ ಎಲಿ ಮಾಡಿದ ಕಾರ್ಯನೇ ತಂದೆಗಳ ಮನಸ್ಸನ್ನ ಮಕ್ಕಳ ಕಡೆ ತಿರುಗಿಸಿ ಏನ್ ಮಾಡ್ಬೇಕಂದ್ರೆ ಸಿದ್ಧವಾದ ಜನಾಂಗವನ್ನು ಯಾರ್ ಕೊಡ್ಬೇಕು ಕರ್ತನಿಗೆ ಒಪ್ಪಿಸ್ಬೇಕು ಆದ್ರಿಂದನೇ ಆಲ್ಮೋಸ್ಟ್ ಯೇಸುಕ್ರಿಸ್ತನ ಶಿಷ್ಯರು ಅವರೆಲ್ಲರೂ ಯಾರು ಮಾತು ಕೇಳಿ ಬಂದವ್ರಂದ್ರೆ ನಾನಿಕ್ನಾದ ಯೋಹಾನನ್ನ ಮಾತು ಕೇಳಿ ಯೇಸು ಸ್ವಾಮಿ ಬಳಿಗೆ ಬಂದಂಥವ್ರು ಅದನ್ನ ನೋಡ್ತೀವಲ್ವೇ ಯೋಹಾನ ಒಂದೇ ಅಧ್ಯಾಯದಲ್ಲಿ ಹಾಗೋ ದೇವ್ರ ನೇಮಿಸಿದ ಕುರಿ ಅಂತ ಹೇಳಿದಾಗ ಇಬ್ಬರು ಶಿಷ್ಯರು ಏನ್ ಮಾಡ್ತಾರೆ ಅದು ಬಿಟ್ಟು ಅವರ ಹಿಂದೆ ಹೋಗ್ತಾರೆ ಆಂಧ್ರಯ ಮತ್ತೆ ಇನ್ನೊಬ್ರು ಶಿಷ್ಯ ಅಂತ ಹೇಳ್ತಾರೆ ಅದು ಯಾರಂದ್ರೆ ಅದು ಯೋಹಾನನೇ ಅವ್ರು ಏನಾಗ್ತಾರೆ ಅವರು ಹೋಗುವಂಥದ್ದು ನಾವು ನೋಡ್ತಾ ಎಸ್ ಸ್ವಾಮಿ ಶಿಷ್ಯರು ಎಲ್ಲರೂ ಏನಾಗಿದ್ರು ಅಂದ್ರೆ ಯೋಹಾನನ್ನ ಮಾತು ಕೇಳಿ ಯೋಹಾನ್ ಶಿಷ್ಯರು ಹಾಗೆ ಬಂದ್ರು ಅನ್ನುವಂಥದ್ ನೋಡ್ತೀವಿ ಹಾಗಾದ್ರೆ ಇದಕ್ಕೆ ಯಾರಿಗೆ ಇತ್ತು ಯೋಹ ಎಲಿಯ ಆಗ್ತಾನೆ ಯೋಹಾನನು ಯಾರಿಗೆ ಎಲಿಯ ಆಗ್ತಾನೆ ಅಂದ್ರೆ ಪಾಸ್ ತುಂಬಾ ಚೆನ್ನಾಗಿ ಹೇಳ್ತಾರೆ ಯೋಹಾನನ ಮಾತನ್ನ ಕೇಳಿ ಯೇಸು ಕ್ರಿಸ್ತನ ಕಡೆಗೆ ಬಂದು ಏಸು ಕ್ರಿಸ್ತನ ಅಂಗೀಕಾರ ಮಾಡಿ ಶಿಷ್ಯರಾದವ್ರಿಗೆ ಸ್ನಾನಿಕ ನಾದ ಏನಾಗ್ತಾನೆ ಎಲಿಯ ಆಗ್ತಾನೆ ಅಂದ್ರೆ ನಾನಿಕ್ ನಾನು ಯೋಹಾನ್ ಮಾಡಿದಂಥ ಕಾರ್ಯ ಏನಂದ್ರೆ ಎಲಿಯನ್ಗೆ ಹೇಳಲ್ಪಟ್ಟಿರುವಂಥ ಕಾರ್ಯ ಅದಕ್ಕೆ ನಿಮಗೆ ತಿಳಿಯೋದಕ್ಕೆ ಮನಸ್ಸಿದ್ದರೆ ನೀವು ಈತನೇ ಎಲಿಯನ್ ಅಂತೂ ನೀವು ತಿಳ್ಕೊಳ್ರಿ ಅಂದ್ರೆ ಮಿಷನ್ ಆಫ್ ಎಲೈಜಾ ನೋಡ್ಬೇಕಂದ್ರೆ ಪಾರ್ಟ್ಲಿ ಫುಲ್ಫಿಲ್ಡ್ ಇನ್ ದಿ ಪರ್ಸನ್ ಆಫ್ ಜಾನ್ ದಿ ಬ್ಯಾಪ್ಟಿಸ್ಟ್ ಅಂತ ಹೇಳಿ ಅಂದ್ರೆ ಎಲಿ ಎಲಯನ ಕಾರ್ಯ ಭಾಗಶಃ ಯಾರಲ್ಲಿ ನೆರವೇರ್ತು ಸ್ನಾನಿಕನಾದಿ ವ್ಯೂಹಲ್ಲಿ ಹಾಗಾದ್ರೆ ಜಾನ್ ದಿ ಬ್ಯಾಪ್ಟಿಸ್ಟ್ ಪಾರ್ಶಲಿ ರೆಪ್ರೆಸೆಂಟ್ಸ್ ಎಲೈಜಾ ಅಂತ ಎಲೈಜಾ ಟು ಕಮ್ ಅಂತ ನಾವು ನೋಡ್ತೀವಿ ಹೀಗೆ ಅವರು ಭಾಗಶಃ ಏನ್ ಮಾಡ್ತಾರೆ ಪ್ರತಿ ನಿಧಿಸ್ತಾರೆ ಅಂತ ಹೇಳಿ ನೋಡ್ತೀವಿ ಹಾಗಾದ್ರೆ ಅಲ್ಲಿ ಮಲಾಕಿಲ್ಲಿ ಹೇಳ್ದಂತ ಒಂದು ಪ್ರವಾದನೆ ಸ್ನಾನಿಕನಾದ ವ್ಯೂಹನಲ್ಲಿ ಇಟ್ ಇಸ್ ಪಾರ್ಟ್ಲಿ ಫುಲ್ಫಿಲ್ಡ್ ಅಂತ ಹೇಳ್ತಾರೆ ಅಂದ್ರೆ ಭಾಗಶಃ ಏನಾಯ್ತು ನೆರವೇರ್ತು ಅವ್ನ ಯಾವಾಗ ಸುವಾರ್ತೆಯನ್ನು ಸಾರಿ ಪರಲೋಕ ರಾಜ್ಯ ಸಮೀಪ ಆಯ್ತು ನೀವು ಸುವ ದೇವರ ಕಡೆಗೆ ತಿರ್ಕೊಳ್ರಿ ಅಂತ ಹೇಳಿ ಯಾವಾಗ ಯೇಸ ಸ್ವಾಮಿ ಆ ಶಿಷ್ಯರ ಸ್ವಾಮಿ ಕಡೆಗೆ ತೋರಿಸ್ಕೊಟ್ರೋ ಆಗ ಇಟ್ ಇಸ್ ಪಾರ್ಟ್ಲಿ ಫುಲ್ಫಿಲ್ಡ್ ಅಂತ ಹೇಳ್ತಾರೆ ಅದಾದ್ಮೇಲೆ ಸ್ವಾಮಿನೂ ಇನ್ನೊಂದು ಕಡೆ ಮಾತಾಡ್ತಾರೆ ನೋಡ್ಬೇಕಂದ್ರೆ ತನ್ನನ್ನು ಎಲೀನ್ ಹೋಲಿಸ್ಕೊಂಡು ಮಾತಾಡ್ತಾರೆ ಅದನ್ನ ನಾವು ಮಾರ್ಕನ್ ಸುವಾರ್ತೆ ಒಂಬತ್ತನೇ ಅಧ್ಯಾಯ ಹನ್ನೊಂದರಿಂದ ಹದಿಮೂರು ನೋಡ್ತೀವಿ ಇದಲ್ಲದೆ ಅವರು ಎಲಿಯನು ಮೊದಲು ಬರುವನು ಅಗತ್ಯವೆಂಬುವುದಾಗಿ ಶಾಸ್ತ್ರಗಳು ಶಾಸ್ತ್ರಿಗಳು ಹೇಳುತ್ತಾರಲ್ಲ ಇದು ಹೇಗೆ ಎಂದು ಆತನನ್ನು ಕೇಳಿದ್ದಕ್ಕೆ ಆತನು ಎಲಿಯನ್ನು ಮೊದಲು ಬಂದು ಎಲ್ಲವನ್ನೂ ತೀರಿಸಿ ಸರಿ ಮಾಡುವುದು ನಿಜ ಮತ್ತು ಮನುಷ್ಯ ಕುಮಾರನ ವಿಷಯವಾಗಿ ಅವನು ಬಹು ಕಷ್ಟಗಳನ್ನು ಅನುಭವಿಸಿ ಹೀನೈಸಲ್ಪಡಬೇಕೆಂಬುದಾಗಿ ಬರೆದಿದೆ ಇದು ಹೇಗೆ ಆದರೆ ನಾನು ನಿಮಗೆ ಹೇಳುವುದೇನೆಂದರೆ ಎಲಿಯನು ಬಂದನು ಮತ್ತು ಅವನ ವಿಷಯವಾಗಿ ಬರೆದಿರುವ ಪ್ರಕಾರ ಜನರು ತಮ್ಮ ಮನಸ್ಸಿಗೆ ಬಂದಂತೆ ಅವನಿಗೆ ಮಾಡಿದರು ಅಂದನು ಇಲ್ಲಿ ಒಂದು ಬಹಳ ಚೆನ್ನಾಗಿ ಹೇಳ್ತಾರೆ ಇಲ್ಲಿ ಶಾಸ್ತ್ರಿಗಳು ಟೀಚಿಂಗ್ ಏನಂದ್ರೆ ಎಲಿಯನು ಬಂದು ಅಂದ್ರೆ ಕ್ರಿಸ್ತನು ಬರೋದಕ್ಕೆ ಮುಂಚೆ ಎಲಿಯನ್ನು ಬಂದು ಏನ್ ಮಾಡ್ಬೇಕಂದ್ರೆ ಸಮಸ್ತವನ್ನ ಸರಿ ಮಾಡ್ಬೇಕು ಅಂತ ಇಲ್ಲಿ ಹೇಳ್ತಾರೆ ಎಸ್ ಎಂ ಹೇಳ್ತಾರೆ ಎಲ್ಲಿನ ಮೊದ್ಲು ಬಂದ್ ಸಂಸ್ಥೆನ ಸರಿ ಮಾಡ್ಬೇಕು ಅದು ನಿಜಾನೇ ಅಂತ ಇಲ್ಲಿ ಹೇಳ್ತಾರೆ ಆದ್ರೆ ಅವನು ಅವಾಗ ತನ್ನ ವಿಷಯ ಹೇಳ್ಕೊಳ್ತಾರೆ ಏನಂದ್ರೆ ಬಹಳ ಕಷ್ಟ ಅನುಭವಿಸಿ ನಿರಾಕರಿಸಲ್ಪಡ್ಬೇಕು ನಾನು ಏನಂದ್ರೆ ಇಲ್ಲಿ ಎಲಿನ ಬಂದನು ಬಂದು ಜನರು ಏನ್ ಮಾಡ್ತಾರೆ ಅಂತ ಬಂದಂಗೆ ಅವ್ರಿಗೆ ಮಾಡಿದ್ರು ಅಂತ ಇಲ್ಲಿ ಹೇಳ್ತಾರೆ ಇದು ಯಾರಲ್ಲಿ ನೆರವೇರ್ತು ಅಂದ್ರೆ ಸ್ವಾಮಿ ತನ್ನ ಹೋಲಿಕೆ ಮಾಡ್ಕೊಂಡು ಹೇಳಿರ್ತೀನಿ ಯಾಕಂದ್ರೆ ಸಮಸ್ತವನ್ನ ಸರಿ ಮಾಡುವಂತದ್ದು ಯಾರಂದ್ರೆ ನಮ್ಮ ರಕ್ಷಕನಾದ ಸ್ವಾಮಿ ಅದು ಯಾವಾಗ ಬರ್ತಾರೆ ಎರಡನೇ ಪ್ರಸನ್ನತೆಯಲ್ಲಿ ಅವ್ರೇನ್ ಮಾಡ್ತಾರೆ ಸಮಸ್ತನ ಸರಿ ಮಾಡ್ತಾರೆ ಅದು ನಮಗೆ ಅಪಸ್ಪಿತ್ರ ಮೂರನೇ ಅಧ್ಯಾಯದ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಅದು ಬರೆದಿದೆ ಅದನ್ನ ಸಮಸ್ತವನ್ನು ಸರಿ ಮಾಡುವ ಕಾಲದವರೆಗೆ ಪರಲೋಕವೇ ಆತನ ಏನಾಗಿರ್ಬೇಕು ಅದು ಸ್ಥಾನವಾಗಿರ್ಬೇಕು ಅಂತ ಹೇಳಿದಾಗ ಇಲ್ಲಿ ಸಮಸ್ತವನ್ನು ಸರಿ ಮಾಡೋದು ಯಾರು ಅಂದ್ರೆ ರಕ್ಷಕನಾದ ಯೇಸುಸ್ವಾಮಿ ಇಲ್ಲಿ ಒಂದ್ ಮಾತು ಹೇಳ್ತಾರೆ ನಾನು ಹೇಳ್ದಂದ್ರೆ ಎಲೀನ್ ಬಂದನು ಜನರು ಮನಸ್ಸು ಬಂದಂಗೆ ಅವ್ರಿಗೆ ಮಾಡಿದ್ರು ಅಂತ ಆದ್ರೆ ಎಲಿಯನಿಗೆ ಯೇಸು ಸ್ವಾಮಿ ಈಗ ಜನರು ಹೆಂಗ್ ಟ್ರೀಟ್ ಮಾಡಿದ್ರು ಅಂತ ಯೇಸಸ್ವಾಮಿನ ಹೇಳ್ತಾರಲ್ವೇ ಎಲಿಯನ್ ಬಂದ ಯೋಹಾನ್ ಬಂದನು ಅವನು ಅನ್ನ ಪಾಲುಗಳನ್ನ ತಗೊಳ್ತಿರ್ಲಿಲ್ಲ ಅವನಿಗೆ ನೀವು ಹುಚ್ಚಿಡಿದಿದೆ ಅಂತ ಹೇಳ್ತಿದ್ರಿ ಮನೀಶ್ ಕುಮಾರ್ ಬಂದ್ರು ಅವನ ಅನ್ನ ತಗೊಳ್ತಾರೆ ನೀವು ಅವ್ನಿಗೆ ಹೊಟ್ಟೆ ಬಾಕ ಕುಡ್ಕ ಅಂತ ಹೇಳ್ತೀರಾ ಅಂತ ಪಾಪಿಗಳ ಗೆಳೆಯ ಕುಡುಕ ಮತ್ತೆ ಹೊಟ್ಟೆ ಬಾಕ ಅಂತ ಹೇಳ್ತೀರಾ ಅಂತ ಹೇಳಿ ಇಲ್ಲಿ ಮನ್ಸು ಬಂದಂತೆ ಮಾಡಿದ್ರು ಅಂತ ಹೇಳ್ತಾರೆ ಹಾಗಾದ್ರೆ ಸ್ನಾನಿಕ ನಾನು ಯೋಹಾನನಿಗೆ ಜನ್ ಮನ್ಸು ಬಂದಂತೆ ಮಾಡ್ಲಿಲ್ಲ ಅಲ್ಲಿ ಏನು ಹೇಳ್ತಾರೆ ಅಂದ್ರೆ ತುಂಬ ಜನ ಏನಾಗ್ತೋ ನಾನು ಯೋಹಾನ್ ಕಡೆ ಮಾತು ಕೇಳಿದ್ರು ಆದ್ರೆ ಅವನಿಗೆ ಇಳಿಸಿದ್ ಯಾರಂತ ಹೇಳ್ಬೇಕಂದ್ರೆ ಹೆರೋದ ಯಾಕೆಂದ್ರೆ ಹೆರೋದ ತನ್ನ ಹಣ್ಣ ಹಣ್ಣ ನೆಣ್ತಿನ ಮದುವೆ ಮಾಡ್ಕೊಂಡಿರ್ತಾರೆ ಇದು ತಪ್ಪು ಅಂತ ಹೇಳಿದಾಗ ಅವರು ಇಡಿಸುತ್ತೆ ಜನರು ತಿರಸ್ಕಾರ ಮಾಡಲ್ಲ ಯಾರಿಗೆ ಸ್ನಾನಿಕೋಕೆ ಜನ್ರು ಮನಸ್ಸು ಬಂದಂತೆ ಮಾಡಿದ್ದು ಯಾರಿಗೆ ಅಂದ್ರೆ ನಮ್ಮ ರಕ್ಷಕನಾದ ಸ್ವಾಮಿ ಹಾಗಾದ್ರೆ ಇದು ಯೇಸು ಸ್ವಾಮಿನಲ್ಲೂ ನೆರವೇರ್ತದೆ ಹಾಗಾದ್ರೆ ಯೇಸು ಸ್ವಾಮಿ ಮಾಡಿದ ಕಾರ್ಯ ಏನು ಅವ್ರು ಸ್ನಾನ ದೀಕ್ಷೆ ಮಾಡ್ಕೊಂಡ ತಕ್ಷಣ ತನ್ನ ಶಿಷ್ಯರನ್ನ ಮಾಡ್ಕೊಳ್ಳೋದಂತ ಬಿಟ್ಟು ಉಳಿದ ಕಾರ್ಯ ಏನಂದ್ರೆ ಅವರು ಸ್ನಾನಿಕನದ ವ್ಯೋಹಾನ ಅಂತಾನೆ ಪರಲೋಕ ರಾಜ ಸಮೀಪವಾಯಿತು ದೇವರ ಕಡೆಗೆ ತಿರು ಅಷ್ಟೇ ಹೇಳಿದ್ರು ಹಾಗಾದ್ರೆ ದಿ ಮಿಷನ್ ಆಫ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ಇನ್ ಇನ್ಫ್ಲೆ ನೋಡ್ಬೇಕಂದ್ರೆ ಇಟ್ ವಾಸ್ ಕಂಟಿನ್ಯೂನೇಷನ್ ಆಫ್ ದಿ ಕಂಟಿನ್ಯೂಷನ್ ವರ್ಕ್ ಆಫ್ ಜಾನ್ ದಿ ಬ್ಯಾಪ್ಟಿಸ್ಟ್ ಅಂದ್ರೆ ಯೇಸು ಸ್ವಾಮಿ ಸ್ನಾನಿಕ ವೌಹಾನನ್ನು ಯಾವ ಒಂದು ಕಾರ್ಯನ ಮಾಡಿದ್ರು ಅದನ್ನೇ ಮುಂದುವರಿಸಿದ್ರು ಅಷ್ಟೇ ಅಂದ್ರೆ ತನ್ನ ಶಿಷ್ಯರನ್ನ ಒಂದು ತನಗಾಗಿ ಒಂದು ಆಳ್ವಿಕೆ ಮಾಡೋದು ಬಿಟ್ರೆ ಅವರು ಸ್ನಾನಿಕೊಹಾನ ಕೆಲಸನೇ ಅವರು ಮಾಡಿದಂಥದ್ದು ಆವಾಗ ಅನ್ನೋದು ನಾವು ನೋಡ್ತೀವಿ ಅದೆಲ್ಲದಕ್ಕಿಂತ ಮುಖ್ಯ ಎಲ್ಲರಿಗಾಗಿ ಅವ್ರ ಪ್ರಾಣ ಕೊಡಬೇಕಾಗಿತ್ತು ಅಲ್ಲಿವರೆಗೆ ಅವರು ಇಸ್ರೋಲ್ ಮಾಡಿದಂಥ ಸೇವೆ ಏನಂತ ಹೇಳಬೇಕಂದ್ರೆ ಅದು ಯೋಹಾನನ ಕೆಲಸ ಹಾಗಾದ್ರೆ ಈ ಪ್ರಾಫಸಿ ಯಾವುದು ಮಲಾಕಿಲ್ ಬರ್ದಿರೋ ಪ್ರವಾದನೆ ನಮ್ಮ ರಕ್ಷಕನಾದ ಯೇಸು ಸ್ವಾಮಿನಲ್ಲೂ ಕೂಡ ಏನಾಗ್ತದೆ ಪಾರ್ಟ್ಲಿ ಅಂದರೆ ಭಾಗಶಃ ಯೇಸು ಕ್ರಿಸ್ತನಲ್ಲಿ ನೆರವೇರಿಸಿದೆ ಹಾಗಾದ್ರೆ ನೋಡ್ಬೇಕಂದ್ರೆ ಕ್ರೈಸ್ಟ್ ಇನ್ ಫ್ಲೆಷ್ ಅಂತ ಹೇಳ್ತಾರೆ ಶರೀರದಲ್ಲಿದ್ದ ಯೇಸು ಕ್ರಿಸ್ತನು ಕೂಡ ಅವ್ರು ಮಾಡಿದಂತ ವರ್ಕ್ ಏನಂದ್ರೆ ಎಲಿಯನ ಕೆಲಸ ಆಗ ದಿಸ್ ಪ್ರಾಫಸಿ ಏನಾಯ್ತು ಅಂತ ಹೇಳ್ಬೇಕಂದ್ರೆ ಯಾವ್ದಂದ್ರೆ ಮಲಾಕಿದು ಆಲ್ಸೋ ಪಾರ್ಟ್ಲಿ ಫುಲ್ಫಿಲ್ಡ್ ಇನ್ ದಿ ಪರ್ಸನ್ ಆಫ್ ಕ್ರೈಸ್ಟ್ ವೆನ್ ಯು ವಾಸ್ ಇನ್ ಫ್ಲೆಷ್ ಅಂತ ಹೇಳ್ತಾರೆ ಅವರು ಶರೀರಧಾರಿ ಆಗಿದ್ದಾಗ ಈ ಒಂದು ಏನಾಯ್ತು ಅಂದ್ರೆ ಅವರು ನೋಡ್ಬೇಕಂದ್ರೆ ಅವ್ರು ಪ್ರೀಚ್ ಮಾಡಿದ್ ಈ ತರ ಮಾಡಿದ್ರು ಯಾವನು ಶಿಶು ಭಾವಕ್ಕೆ ಏನ್ ಹೇಳ್ತಾರೆ ತಿರುಗಿ ಚಿಕ್ಕ ಅಂತ ಆಗದೆ ಹೋದ್ರೆ ಅವ್ನು ದೇವ್ರ ರಾಜ್ಯಕ್ಕೆ ಅಂದ್ರೆ ತಂದೆಗಳ ಮನಸ್ಸನ್ನು ಮಕ್ಕಳ ಮನಸ್ಸಂತೆ ಕನ್ವರ್ಟ್ ಮಾಡಿದ್ದೆ ಮತ್ತೆ ದೇವ್ರ ರಾಜ್ಯಕ್ಕೆ ಅವರು ಸೇರೋದಿಲ್ಲ ಸೇರೋ ಲಾರನ್ನು ಮತ್ತೆ ನೀವು ತಿರುಗಿ ಚಿಕ್ಕ ಮಕ್ಕಳಂತ ಆಗದೆ ಹೋದ್ರೆ ಏನ್ ಹೇಳ್ತಾರಂತೆ ಹಾ ಸೇರೋದೇ ಇಲ್ಲ ಅಂತ ಹೇಳಿ ಅವರು ಇದೇ ಕೆಲಸನೇ ಅವರು ಮಾಡಿದಂಥದ್ದು ಅನ್ನೋದ್ದು ಇಲ್ಲಿ ನಾವು ನೋಡ್ತೀವಿ ಹಾಗಾದ್ರೆ ಇದು ಸಮಸ್ತವನ್ನು ಸರಿ ಮಾಡುವಂಥದ್ದು ಅದ್ಯಾವುದಂದ್ರೆ ನಮ್ಮ ರಕ್ಷಕನಾದ ಸ್ವಾಮಿ ಎರಡನೇ ಬರೋಣದಲ್ಲಿ ಈ ಕಾರ್ಯ ಪರಿಪೂರ್ಣ ಆಗ್ತದೆ ಹಾಗಾದ್ರೆ ಮಲಕಿಲಿ ಪ್ರಾಪ್ತಿಸಿ ಅದು ಎಲಿಯನ್ನ ಒಂದು ಹೆಸರಿನಲ್ಲಿ ಅದಾಗ್ತದೆ ಆದ್ರೆ ಅದು ಭಾಗಶಃ ಯಾರಲ್ಲಿ ನೆರವೇರ್ತೋ ಅದು ಸ್ನಾನಿಕನಾದ ಯೋಹಾನಲ್ಲಿ ನೆರವೇರ್ತು ಅದಾದ ನಂತರ ಯೋಹಾನನ ಸೆರೆಗೆ ಬಿದ್ದ ನಂತರ ಅದೇ ಕೆಲಸನ ನಮ್ಮ ರಕ್ಷಕನಾದ ಯೇಸಸ್ವಾಮಿ ಮುಂದುವರೆಸರು ಹಾಗಾದ್ರೆ ಪಾರ್ಟ್ಲಿ ಫುಲ್ಫಿಲ್ಡ್ ಇಂದಿ ಏನ್ ನೋಡ್ಬೇಕಂದ್ರೆ ಇನ್ ದಿ ಪರ್ಸನ್ ಆಫ್ ಜೀಸಸ್ ಕ್ರೈಸ್ಟ್ ಅಂತ ಹೇಳ್ತಾರೆ ಅವರು ಅದನ್ನ ಕ್ರೈಸ್ಟ್ ಇನ್ ಫ್ಲೆಷ್ ಅಂತ ಹೇಳ್ತಾರೆ ಅವರು ಅದನ್ನ ನೆರವೇ ಅಂದ್ರೆ ಕ್ರಿಸ್ತನಲ್ಲಿಯೂ ಭಾಗಶಃ ನೆರವೇರ್ತು ಅಂತ ಹೇಳ್ತಾರೆ ಅದಾದ ನಂತರ ಇದು ಟೋಟ್ಲಿ ನೆರವೇರೋ ಅಂತ ನೋಡ್ಬೇಕಂದ್ರೆ ಅದು ಪಂಚಾಶತ್ತಮ ದಿನ ಆದ ನಂತರ ಈ ಕಾರ್ಯ ಯಾರು ಮಾಡ್ತಾರೆ ಶಿಷ್ಯರು ಸಭೆನು ಹಾಗಾದ್ರೆ ಚರ್ಚ್ ಇನ್ ಫ್ಲೆಷ್ ನೋಡ್ಬೇಕಂದ್ರೆ ಅದೇನಂತ ಎಲೈಜಾ ಕ್ಲಾಸ್ ಅಂತ ಹೇಳ್ತಾರೆ ದೇಹದಲ್ಲಿರುವ ಸಭೆ ಅವ್ರು ಮಾಡೋ ಕಾರ್ಯ ಏನಂತ ಹೇಳ್ಬೇಕಂದ್ರೆ ಅವರು ಇದೇ ಕಾರ್ಯನ ಮುಂದುವರ್ಸಂತ ಒಬ್ಬರನ್ನ ಪರಲೋಕರಾಜಾರ್ತೆ ಸಾರಿ ಅವ್ರನ್ನ ಶಿಶು ಭಾವಕ್ಕೆ ತಂದು ತಿರುಗಿ ಹುಟ್ಟುವಂತೆ ಮಾಡುವಂಥದ್ದು ಬ್ಯಾಪ್ಟಿಸಮ್ ನಲ್ಲಿ ನ್ಯೂಕ್ರಿಯೇಷನ್ ಆಗಿ ಮಾಡುವಂಥದ್ದು ಅದೇನ್ ಮಾಡ್ಬೇಕಂದ್ರೆ ಎಕ್ಸ್ಟೆನ್ಶನ್ ಆಫ್ ದಿ ವರ್ಕ್ ಆಫ್ ದಿ ಕ್ರೈಸ್ಟ್ ಅಂತಾನೆ ನಾವು ನೋಡ್ತೀವಿ ಹಾಗಾದ್ರೆ ಚರ್ಚ್ ಇನ್ ಫ್ಲೆಷ್ ನೋಡ್ಬೇಕಂದ್ರೆ ಆಸ್ ಎ ಎಲೈಜಾ ಕ್ಲಾಸ್ ಅಂತ ಹೇಳ್ತಾರೆ ಅಂದ್ರೆ ಎಲಿಯನ ವರ್ಗವಾಗಿ ಈ ಕಾರ್ಯ ಮಾಡ್ತದೆ ಮುಂದುವರಿಸ್ತದೆ ಅಂತ ಹೇಳಿ ನೋಡ್ತೀವಿ ಹಾಗಾದ್ರೆ ಈ ಮಲಾಖೆ ಪ್ರವಾದನೆ ನೋಡ್ಬೇಕಂದ್ರೆ ಸಭೆ ಶರೀರದಲ್ಲಿರುವ ಸಭೆ ನಲ್ಲಿ ಪೂರ್ಣಗೊಳ್ತದೆ ಅಂತ ಹೇಳ್ತೀವಿ ಅದು ಪೂರ್ಣಗೊಂಡು ಏನಾಗ್ತದೆ ಅಂದ್ರೆ ಆ ಅವರು ನೆಕ್ಸ್ಟ್ ಕಾರ್ಯ ಸಮಸ್ತವನ್ನು ಸರಿ ಮಾಡುವ ಕಾರ್ಯ ನೋಡ್ಬೇಕಂದ್ರೆ ಅದು ಯೇಸು ಕ್ರಿಸ್ತ ಮಹಿಮೇಲೆ ಬರುವಾಗ ಎರಡನೇ ಸಾರಿ ಅದು ಸಮಸ್ತವನ್ನ ಸರಿ ಮಾಡ್ತಾರೆ ನೋಡ್ಬೇಕಂದ್ರೆ ಆಗ ಸಭೆ ನೋಡ್ಬೇಕಂದ್ರೆ ಕ್ರಿಸ್ತನ ಮೈಮೇಲ್ ಸೇರಿದಂತ ಸಭೆ ಏನಾಗ್ತದೆ ಅಂದ್ರೆ ಈ ಒಂದು ಕಾರ್ಯದಲ್ಲಿ ಪೂರ್ಣಗೊಳ್ತದೆ ಆದರೆ ಆ ಶಾಸ್ತ್ರಿಗಳು ಹೇಳ್ತಾ ಇದ್ದಂತ ಮಾತು ಸಮಸ್ತವನ್ನು ಸರಿ ಮಾಡೋದು ಅನ್ನೋದು ಕ್ರಿಸ್ತನ ಎರಡನೇ ಬರವಣಿಗೆ ಅದಕ್ಕೆ ಯಾವುದು ಅದು ನೆರವೇರ್ತದೆ ಅಂತಾನೆ ಇಲ್ಲಿ ಹೇಳ್ತಾರೆ ಅದು ನಿಜ ಅಂತ ಹೇಳ್ತಾರೆ ನಾವು ನೋಡ್ತೀವಿ ಹಾಗಾದ್ರೆ ಯೇಸು ಸ್ವಾಮಿಗೆ ಎಲಿಯನ್ನ ಒಂದು ಹೆಸರು ಅನ್ವಯ ಆಗ್ತದ ಮಾಡ್ಬೋದಾ ಯೇಸು ಸ್ವಾಮಿಗೆ ಇದು ಬಹಳ ಇಂಟ್ರೆಸ್ಟಿಂಗ್ ಪಾಸ್ಟ್ರಲ್ಲಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಯೇಸು ಸ್ವಾಮಿಗೆ ಎಲಿಯನ ಹೆಸರು ಅನ್ವಯ ಆಗ್ತದ ಅಂತ ನೋಡ್ಬೇಕಂದ್ರೆ ಪಾಸ್ಟ್ ಅದ್ರಲ್ಲಿ ಸ್ಪ್ಲಿಟ್ ಮಾಡಿದ್ದಾರೆ ಎಲೈಜ ಅನ್ನೋದ್ನ ಎಲೈಜ ಅಂತ ಹೇಳ್ಬೇಕಂದ್ರೆ ಏಲಿ ಪ್ಲಸ್ ಜ ಎರಡು ಶಬ್ದ ಅಂದ್ರೆ ಎಹೋವನು ದೇವರು ಜಹೋವ ಇಸ್ ಗಾಡ್ ಅಂತ ಹೇಳ್ತಾರೆ ಆದ್ರೆ ಏಲಿ ಅಂತ ಹೇಳ್ಬೇಕಂದ್ರೆ ಅದರ ಮೀನಿಂಗ್ ಲಿಟ್ರಲ್ ಮೀನಿಂಗ್ ಏನಂದ್ರೆ ಮೈಟಿ ಅಸ್ತ ಅಂದ್ರೆ ಶಕ್ತನು ಅಂತೇಳಿ ಅಂದ್ರೆ ರಕ್ಷಸರ ಅರ್ಥ ಏಲಿ ಅಂದ್ರೆ ಅಂಥದ್ದು ಬಲ ಉಳ್ಳವನು ಅಂತ ಹೇಳಿ ಹಾಗಾದ್ರೆ ಜ ಅಂದ್ರೆ ಇನ್ನೊಂದು ಅರ್ಥದಲ್ಲಿ ಹೇಳ್ಬೋದು ದಿ ಮೈಟಿ ಒನ್ ಆಫ್ ಜೆ ಹೋವಾ ನಮ್ಮ ರಕ್ಷಕನ ಯೇಸು ಕ್ರಿಸ್ತನಿಗೆ ಇದು ಅಪ್ರೋಪ್ರಿಯೇಟ್ ನೇಮ್ ಆಸ್ ಅ ಮೈಟಿ ಒನ್ ಆಫ್ ಜೆಹೋವಾ ಏನ್ ಮಾಡ್ತಾರೆ ಯೇಸು ಕ್ರಿಸ್ತನ್ ಈ ಕಾರಣ ಮಾಡ್ತಾರೆ ಅದನ್ನೇ ನಾವು ಮೊದಲನೇ ಕುರಿತು ಹದಿನೈದನೇ ಅಧ್ಯಾಯ ಹೇಳ್ತಾರೆ ಆತನು ಎಲ್ಲವನ್ನೂ ತನಗೆ ಅಧೀನ ಮಾಡಿಕೊಳ್ಳಲಾಗುವ ಪರಾಕ್ರಮವನ್ನು ಸಾಧಿಸ್ತಾರೆ ಅಲ್ವೇ ಎಲ್ಲವನ್ನು ಅಧೀನ ಮಾಡಿ ಮರಣವನ್ನ ಕಡೆ ಶತ್ರುವಾಗ ಏನ್ ಮಾಡ್ತಾರೆ ಅಂದ್ರೆ ನಿವಾರಣೆ ಮಾಡ್ತಾರೆ ಹಾಗಾದ್ರೆ ಸಮಸ್ತವನ್ನು ಸರಿ ಮಾಡುವಂಥದ್ದು ಎಲ್ಲವನ್ನ ತನಗೆ ಅಧೀನ ಮಾಡಿಕೊಂಡು ಆಸ್ ಎ ಮೈಟಿ ಒನ್ ಆಫ್ ಗಾಡ್ ಅಂತ ಎಹೋವಾ ಅಂದ್ರೆ ದಿ ವೈಸ್ ಸರ್ಜೆಂಟ್ ಆಫ್ ಜೆಹೋವಾ ಅವರು ಮಾಡ್ತಾರೆ ಅಂದ್ರೆ ಮುಂದೆ ಯೇಸು ಸ್ವಾಮಿ ಕಾರ್ಯ ಮಾಡ್ತಾರೆ ಆದ್ರಿಂದನೆ ಈ ಒಂದು ಎಲೈಜಾ ಅನ್ನಂಥದ್ದು ಅದರ ಅಕ್ಷರಾರ್ಥದಲ್ಲಿ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನಿಗ ಅನ್ವಯ ಮಾಡಬಹುದು ಆಗುತ್ತೆ ಅಂತ ಹೇಳಿ ಅದ ಈ ಒಂದು ಮಲಾಕಿ ಹೇಳದಂತ ಕಾರ್ಯ ಅಂದ್ರೆ ಸಮಸ್ತವನ್ನು ಸರಿ ಮಾಡುವಂಥದ್ದು ಎಲ್ಲವನ್ನ ಅದು ನೋಡ್ಬೇಕಂದ್ರೆ ಯೇಸು ಕ್ರಿಸ್ತನ ಎರಡನೇ ಬರೋಣಕ್ಕೆ ಅದು ಸಮಸ್ತವನ್ನು ಸರಿ ಮಾಡಿ ಮತ್ತೆ ಬ್ಯಾಕ್ ಟು ದಿ ಈಡೇನಿಕ್ ಕಂಡೀಷನ್ ಅಂತಾರೆ ಲೋಕ ತಂದಾಗ ಎಲ್ಲರನ್ನ ಪುನರ್ತ್ಥಾನಗೊಳಿಸಿ ತಂದಾಗ ಅದು ಕ್ರಿಸ್ತನ ಸಭೆಯ ಸಹಕಾರದೊಂದಿಗೆ ಈ ಕಾರ್ಯಗಳನ್ನ ಮಾಡ್ತಾರೆ ಆಗ ಈ ಮಲಾಖಿಯ ಪ್ರವಾದನ ಏನಾಗ್ತದೆ ಪೂರ್ಣವಾಗಿ ಬರ್ತದೆ ಅಂದ್ರೆ ಮತ್ತೆ ಆ ಎಲಿಯನ್ ಶರೀರವಾಗಿ ಸಂಬಂಧದಲ್ಲಿ ಬರೋದಿಲ್ಲ ಎಲಿಯನ್ ಕಾಲ ಅಲ್ಲೇ ಮುಗಿದೋಯ್ತು ಆದ್ರೆ ಎಲಿಯನ್ ಗುಣಗಳಿಂದ ಏನಾಗ್ತದೆ ಸ್ಥಾನ ಯೋಹಾನನು ಆ ಕಾರ್ಯಗಳನ್ನು ಮಾಡ್ತಾರೆ ನಮ್ಮ ರಕ್ಷಕನ ದೇಸು ಕ್ರಿಸ್ತನು ಅವ್ರ ಶರೀರದಲ್ಲಿದ್ದಾಗ ನೋಡ್ಬೇಕಂದ್ರೆ ಕ್ರೈಸ್ಟ್ ಇನ್ಫ್ಲೆ ಅಂತ ಹೇಳ್ತಾರೆ ಅವ್ರು ಇರ್ಬೇಕಂದ್ರೆ ಆ ಯೋಹಾನನ ಕಾರ್ಯನ ಮುಂದುವರಿಸ್ತಾರೆ ಅವ್ರು ಜನರಲ್ ಟೀಚಿಂಗ್ ಮಾತ್ರ ಇದೇ ತರ ಯೋಹಾನ ಕಾರ್ಯ ಮುಂದುವರಿಸ್ತಾರೆ ಪಂಚಾಶತಮ ದಿನ ಆದ ನಂತರ ಸಭೆ ಕೂಡ ಚರ್ಚ್ ಇನ್ ಫ್ಲೆಶ್ ಅಂತ ಹೇಳ್ತಾರೆ ಅವರು ಕೂಡ ಈ ಕಾರ್ಯನ ಏನ್ ಮಾಡ್ತಾರೆ ಮುಂದುವರಿಸ್ತಾರೆ ಮತ್ತೆ ಇದು ಪೂರ್ಣಗೊಳ್ಳುವಂಥದ್ದು ಯೇಸು ಕೃಷ್ಣ ಎರಡನೇ ಮೈಟಿ ಒನ್ ಆಫ್ ಜಹೋವನ್ ಯಹೋವನ ನೋಡ್ಬೇಕಂದ್ರೆ ಶೂರನಾಗಿ ಏನ್ ಮಾಡ್ತಾರೆ ಅಂದ್ರೆ ಈ ಕಾರ್ಯ ನೆರವೇರಿಸ್ತಾರೆ ಹಾಗಾದ್ರೆ ಇನ್ನೊಂದು ಹೇಳ್ತಾರೆ ಏನಂದ್ರೆ ಈ ಈ ಜಾನ್ ದಿ ಬ್ಯಾಪ್ಟಿಸ್ಟ್ ವರ್ಕ್ ಏನಂದ್ರೆ ಫಸ್ಟ್ ತುಂಬಾ ಚೆನ್ನಾಗಿದೆ ಇಟ್ ವಾಸ್ ಸಕ್ಸಸ್ಫುಲ್ ಅಂದ್ರೆ ಸೀಮಿಂಗ್ಲಿ ಫೇಲ್ಯೂರ್ ಅವ್ನು ಮಾಡ್ಬೇಕಾದ್ರೆ ಸಿದ್ಧವಾದ ಜನಾಂಗ ಆತರ ಮುಂದೂತನಾಗಿ ಸಿದ್ಧವಾದ ಜನಾಂಗ ಎಸು ವಾಪಸ್ ಒಪ್ಪಿಸ್ಕೊಟ್ರು ಅದೊಂದು ಸಕ್ಸಸ್ ಆದ್ರೆ ಇಸ್ರೇಲ್ ಎಲ್ಲ ಜನ ಒದಗಿಸ ಆಗ್ಲಿಲ್ಲ ಇಸ್ರೇಲ್ ನ ಮಾನಸಾಂತ್ರ ಆಗ್ಲಿಲ್ಲ ದಟ್ ವಾಸ್ ಸೀಮಿಂಗ್ಲಿ ಫೈಲ್ಯೂರ್ ಅಂತ ಹೇಳ್ತಾರೆ ಹಾಗೆ ಯೇಸು ಸ್ವಾಮಿ ಕೆಲಸಗಳು ಅಷ್ಟೇ ಇಟ್ ವಾಸ್ ಸೀಮಿಂಗ್ಲಿ ಫೈಲ್ಯೂರ್ ಯೇಸು ಸ್ವಾಮಿನ ರಕ್ಷಕಂತೆ ಅಂತ ಹೇಳಿ ಮೆಸೆ ಅಂತ ಹೇಳಿ ಎಲ್ಲ ಇಸ್ರೇಲ್ ಅಂಗೀಕಾರ ಮಾಡ್ಕೊಂಡ್ರ ಇಲ್ಲ ನೋಡ್ಬೇಕು ಹನ್ನೆರಡು ಜನ ಅಪೋಸ್ತಲರು ಕಡೆಯಲ್ಲಿ ಐನೂರು ಮಂದಿ ಶಿಷ್ಯರು ಅಸ್ ಎ ರೆಕಾರ್ಡೆಡ್ ಇರೋದು ಹ್ಮ್ ಕ್ರಿಸ್ತನ್ ಅಂಗೀಕಾರ ಮಾಡ್ಕೊಂಡಂತವ್ರು ಇಸ್ರೇಲ್ ರಲ್ಲಿ ಅನ್ನೋದು ನೋಡ್ತೀವಿ ಸೀಮಿಂಗ್ಲಿ ಫೈಲ್ಯೂರ್ ಅಂತ ಹೇಳ್ತಾರೆ ಹಾಗೆ ಸಭೆನೂ ಕೂಡ ದಿ ಮಿಷನ್ ಆಫ್ ದಿ ಚರ್ಚ್ ಇನ್ ದಿ ವರ್ಲ್ಡ್ ಇಟ್ ವಿಲ್ ಬಿ ಎ ಎ ಸೀಮಿಂಗ್ ಫೈಲ್ಯೂರ್ ಅಂತ ಹೇಳ್ತಾರೆ ಅಂದರೆ ಚರ್ಚ್ ಕುಡ್ ನಾಟ್ ಕನ್ವರ್ಟ್ ಎಂಟೈರ್ ಕನ್ವರ್ಟ್ ದಿ ಎಂಟೈರ್ ವರ್ಲ್ಡ್ ಅದಕ್ಕೆ ನಾವು ಆಗೋದಿಲ್ಲ ಅದು ಆಗೋದು ಎಲ್ಲಿ ಅಂದರೆ ಸಾವಿರ ವರ್ಷ ಆಳ್ವಿಕಾಗ ಅದಕ್ಕೆ ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು ತುಂಬ ಜನ ಕ್ರೈಸ್ತರಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲ ಮಿಸ್ಟೇಕ್ ಏನು ಮಾಡ್ತಾರೆ ನಾವು ಈಗ್ಲೇನೆ ಏನು ಮಾಡಬೇಕು ಲೋಕನೇ ಯೇಸು ಕ್ರಿಸ್ತನಿಗೆ ನಾವು ಕನ್ವರ್ಟ್ ಮಾಡಬೇಕು ಅನ್ನೋ ಒಂದು ಏನು ಹೇಳ್ತಾರೆ ರಾಂಗ್ ನೋಷನ್ ಅಂತ ಹೇಳ್ತಾರೆ ಅದರಲ್ಲಿ ಮಾಡ್ತಿದ್ದಾರೆ ಅದು ಇಟ್ ಇಸ್ ನಾಟ್ ಅಕಾರ್ಡಿಂಗ್ ಟು ದಿ ಸ್ಕ್ರಿಪ್ ಸ್ಕ್ರಿಪ್ಚರ್ ಅಂಡ್ ಪ್ರಾಪಸಿ ಅವ್ರು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅದು ಕಂಪ್ಲೀಟ್ ಮಾಡೋದು ನಮ್ಮ ರಕ್ಷಕನಾದ ಯೇಸು ಸ್ವಾಮಿ ಅದಕ್ಕೆ ಏನು ಹೇಳ್ತಾರೆ ಅಂದರೆ ಇಟ್ ವಾಸ್ ಸೀಮಿಂಗ್ಲಿ ಫೇಲ್ಯೂರ್ ಅಂತ ಹೇಳ್ತಾರೆ ನೋಡೋದಕ್ಕೆ ಅದು ವೈಫಲ್ಯ ಥರ ವಿಫಲವಾಗಿ ಕಾಣ್ತೀವಿ ನಿಜವಾಗ್ಲು ವಿಫಲ ಆಗಲಿಲ್ಲ ಯೋಹಾನಕ್ಸ್ತುವ ಜನಾಂಗ ಮುಂದೂತನ ಸುತ್ತ ಜನ ವಾಪಸ್ ನಮ್ಮ ರಕ್ಷಕನ ಯೇಸು ಕ್ರಿಸ್ತನ ಏನ್ ಮಾಡ್ಬೇಕಾಗಿತ್ತು ತನ್ನ ಮರಣವನ್ನು ಈಡಾಗಿ ಅಪ್ಪಿಸ್ಕೊಟ್ಟು ಅವ್ರು ಕೆಲ್ಸಗಳು ಮಾಡಿದ್ರು ದೇವ್ರ ನೇಮಕಾದ ಏನು ಶಿಷ್ಯನ ಅವರು ಪ್ರಿಪೇರ್ ಮಾಡಿ ಮುಂದೆನ ಕೆಲ್ಸಕ್ಕೆ ಅವರು ಪ್ರಿಪೇರ್ ಮಾಡಿದ್ನ ನಾವು ನೋಡ್ತೀವಿ ಹಾಗಾದ್ರೆ ಹೀಗೆ ಈ ಮಲಾಕೆ ಪ್ರವಾದಿನ ಗ್ರಂಥ ಮೂರು ಹಂತದಲ್ಲಿ ನಾನಿಕ್ನದು ಯೋಹಾನ್ ನಲ್ಲಿ ನಮ್ಮ ರಕ್ಷಕನದ ಯೇಸು ಕ್ರಿಸ್ತನಲ್ಲಿ ಅದಾದ ನಂತರ ಸಭೆ ಆಸ್ ಎಲೈಜ ಕ್ಲಾಸ್ ಅಂತ ಎಲೈಯನ ವರ್ಗವಾಗಿ ಈ ಒಂದು ಪ್ರವಾದನೆ ನೆರವೇರ್ತದೆ ಹಾಗಾದ್ರೆ ನಾವು ಕರೆಯಲ್ಪಟ್ಟಂತವ್ರು ಈಗ ಆ ಎಲೈಜಾ ಕ್ಲಾಸ್ ನಲ್ಲಿ ಭಾಗಿಗಳು ನಾವು ಕೂಡ ಪ್ರಪಂಚ ಕನ್ವರ್ಟ್ ಆಗ್ತದೆ ನಮ್ಮಿಂದ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡಬಾರ್ದು ಅದರಲ್ಲಿ ದೇವರಿಗೆ ಅಂದ್ರೆ ಆಯಲ್ಪಟ್ಟ ಸಭೆಗೆ ನಾವು ಆಯ್ಕೆ ಮಾಡೋ ಕಾರ್ಯದಲ್ಲಿ ನಾವು ಕ್ರಿಸ್ತನಿಗೆ ಸಹಕಾರ ಮಾಡಿ ಅವ್ರನ್ನ ಚಿಕ್ಕ ಮಾಡ ತಂದು ತಮ್ಮನ್ನು ಪ್ರತಿಷ್ಠೆ ಮಾಡಿ ಕ್ರಿಸ್ತನಿಗೆ ಅಂಗೀಕಾರವಾದಂತ ಆಕಾರದಲ್ಲಿ ಮುಂದುವರಿಸಬೇಕು ಅನ್ನೋದು ಈ ವಾಕ್ಯಗಳಿಂದ ನಮಗೆ ತಿಳಿದು ಬರುವಂತ ಪಾಠ ಮತ್ತೆ ಎಲಿಜ ಒಂದು ವಿಷಯದಲ್ಲಿ ನೋಡಿದ್ರೆ ಟೈರ್ಲೆಸ್ ಪ್ರಾಫಿಟ್ ಲೈಕ್ ವಿ ಶುಡ್ ಬಿ ವಿ ಆಲ್ಸೋ ಬಿ ಎ ಟೈರ್ಲೆಸ್ ವರ್ಕರ್ ಅಂತ ಹೇಳ್ತಾರೆ ಕೂಡ ಅವರು ವಿರಾಮ ತಗೊಂಡಿದ್ದೇ ನೋಡ್ಲಿಲ್ಲ ಒಂದ್ಸರಿ ಅವರು ಏನ್ ಮಾಡ್ತಾರೆ ಇದಕ್ಕೆ ಸಿದ್ಧ ದೇಶಕ್ಕೆ ಹೋಗ್ಬಿಟ್ಟು ಏನಾಗ್ತದೆ ಅವರು ಬಾಡಿಗೆ ಮನೆ ತಕೊಂಡಿದ್ರು ಅಂತ ಹೇಳ್ತಾರೆ ಅಲ್ಲೂ ಅವ್ರು ಸುಂದರಕ್ಕೆ ಆಗೋದಿಲ್ಲ ಅಲ್ವೇ ಅಲ್ಲಿ ಅನ್ಯ ದೇಶ ಸ್ತ್ರೀ ಸ್ತ್ರೀ ಬಂದು ಅವ್ರ ಮಗಳಿಗೆ ಅದೊಂದು ಬಿಟ್ಟರೆ ಸ್ವಾಮಿ ಎಲ್ಲೂ ರೆಸ್ಟ್ ತಗೊಂಡಿಲ್ಲ ಅನ್ನೋದು ನಾವು ನೋಡ್ತೀವಿ ಇವನ್ ವೀಕ್ಲಿ ಅಲ್ಲಿ ಅವರಿಗೆ ಒಳ್ಳೆ ಸ್ಪೆಷಲ್ ಅಕೇಶನ್ ಸಭಾ ಮಂದಿಗಳಿಗೆ ಹೋಗಿ ಬೋಧನೆ ಮಾಡುವಂಥದ್ದು ಅವರು ಮಾಡ್ತಿದ್ರು ಅದಕ್ಕೆ ಎಲೈಜ್ ನ ಪರ್ಸನಲ್ ಒಂದು ಇದನ್ನ ನಮಗೆ ಬುದ್ಧಿಪಾಠ ಏನಂದ್ರೆ ನಾವು ಅದೇ ರೀತಿ ವಿ ಶುಡ್ ಬಿಕಮ್ ಎ ಟೈರ್ಲೆಸ್ ವರ್ಕರ್ ಅಂತ ಹೇಳ್ತಾರೆ ಅವಿರತವಾಗಿ ನಾವು ಸೇವೆ ಮಾಡೋರಾಗ್ಬೇಕು ಇದಕ್ಕೆ ಬಹಳ ಒಂದು ಆಶೀರ್ವಾದಗಳು ಸಂತೋಷ ಬೇರೆ ತರ ಸಿಗುತ್ತೆ ದೇಹದಲ್ಲಿ ನಮಗೆ ಏನಾಗ್ಬೋದು ಅಸಖ್ಯತೆ ಅಸ್ವಸ್ಥ ಆಗ್ಬೋದು ಆದ್ರೆ ಅದಕ್ಕೆ ಸ್ಪಿರಿಚುವಲ್ ಕೌಂಟರ್ ಜಾಯಿನ್ ಅಂತಂದ್ರೆ ತುಂಬಾ ಅಧಿಕವಾಗಿ ಇರುವಂಥದ್ದು ನಮ್ಮತ್ತೆ ನಿರಂತರದ ಆಶೀರ್ವಾದಗಳು ಇರುವಂಥದ್ದು ನಾವು ನೋಡ್ತೀವಿ ಇದು ಎಲ್ಲಿನ ಜೀವನ ಚರಿತ್ರೆಯೇ ನಮಗೆ ಇರುವಂತಹ ಪಾಠ ಹೀಗಾಗಿ ಈ ವಾಕ್ಯಗಳನ್ನು ಆಶೀಸಿ ನಾವು ಕೂಡ ಇದೇ ಒಂದು ಇದರಲ್ಲಿ ಭಾಗವಹಿಸಿ ಲೋಕದ ಒಂದು ಪರಿವರ್ತನೆಯನ್ನ ಅಪೇಕ್ಷೆ ಪಡೆದೆ ಕರ್ತನಿಗೆ ಸಿದ್ಧವಾದನ್ನು ಓಡಿಸ್ಕೊಳೋದ್ರಲ್ಲಿ ನಮ್ಮ ಸಹೋದರ ಭಕ್ತಿ ವೃದ್ಧಿ ಅಪೇಕ್ಷಿಸಲಿ ನಾವು ಮುಂದುವರಿಯುವಂತೆ ದೇವರು ನಮ್ಮನ್ನು ಆಶ್ವಸ್ ನಡೆಸೋದು ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರಿಯರೇ ಎಲ್ಲಿನ ಒಂದು ಜೀವಿತದಲ್ಲಿರುವಂತ ಒಂದು ಕ್ಯಾರೆಕ್ಟರ್ ಲೆಸನ್ಸ್ ಅದರ ನಮ್ಮ ಗುಣ ಲಕ್ಷಣಗಳ ಬಗ್ಗೆ ಇರೋ ಅನೇಕ ಒಂದು ಅಹ್ ಮಾತುಗಳನ್ನ ನಮ್ಮ ಸಹೋದರು ನಮ್ಮ ನಡುವೆ ಏನ್ ಮಾಡಿದ್ರು ಹಂಚ್ಕೊಂಡ್ರು ಸೋ ನೋಡ್ಬೇಕೆ ಮುಖ್ಯವಾಗಿ ಎಲಿಯಾಗೆ ಅವ್ರ ಜೀವಿತದಲ್ಲಿ ನೋಡ್ಬೇಕಾರೆ ಅವ್ರ ತಂದೆ ತಾಯಿಗಳು ಅವ್ರು ಬೆಳೆಸಿದಂತ ರೀತಿ ಅವ್ರ ಹೆಸರು ಕೊಟ್ಟಂತ ಇದ್ರಲ್ಲೇ ನಮ್ಗೆ ಏನಾಗ್ತದೆ ನಮ್ಗೆ ಬಹು ಸ್ಪಷ್ಟವಾಗಿ ಗೊತ್ತಾಗ್ತದೆ ಯಾಕಂದ್ರೆ ಎಲಿಯಾ ಅಂತಂದ್ರೆ ಆ ಮಾತಿನ ಅರ್ಥ ಏನು ಅಂತಂದ್ರು ಬರದ್ರು ಹಾ ಎಲಿ ಅಂತಂದ್ರೆ ದೇವ್ರು ಅಂತ ಅದಕ್ಕೆ ಯೇಸು ಕೃಷ್ಣ ಶಿಬಿರ ಮೇಲೆ ಎಂತ ಹೇಳಿದ್ರು ಎಲಿ ಎಲಿಮ್ಮ ಎಲಿ ಅಂತಂದ್ರೆ ದೇವ್ರು ಅಲ್ರ ಜಾ ಅಂತಂದ್ರೆ ಜಹೋವ ಅಂದ್ರೆ ದೇವರೇ ನಿಜವಾದ ಏನ್ರಿ ಯಹೋವನೇ ದೇವರು ಅಂತ ಸೊ ಸೊತಿ ನೋಡ್ಬೇಕಾರೆ ಈ ಒಂದು ಮಗನ ಮುಖಾಂತರ ಆ ಇಡೀ ಇಸ್ರೇ ಜನಗಳಿಗೆ ನಿಜವಾದ ದೇವರೇ ಏನ್ರಿ ಅವರೇ ದೇವರಾಗಿದ್ರೆ ಅಂತ ತಿಳ್ಸಿಕೊಡದಕ್ಕೋಸ್ಕರ ದೇವ್ರೆ ಮಾಡಿದ್ರು ಆತನ ಆಯ್ಕೆ ತರ ಕೂಡ ನಾವ್ ನೋಡ್ತೀರಿ ಅದೇ ರೀತಿ ನೋಡ್ಬೇಕ್ರೆ ಆ ಒಂದು ಎಲಿಯನ್ ಕೂಡ ಮೂರುವರೆ ವರ್ಷ ಮಳೆ ಬಿಡದೆ ಅಂತ ಸಂದರ್ಭದಲ್ಲಿ ಎಲ್ಲೋಗು ಇದ್ರು ಅಂತಂದ್ರೆ ಆ ಒಂದು ಎಂತಾರೆ ಒಂದು ಎಂತಾರೆ ಕನ್ನಡದಲ್ಲಿ ಕೆರೋತಿನ ಹಳ್ಳದ ಹತ್ರ ಇದ್ರು ಅದರ ಸೊ ಕಾಗೆ ಬಂದು ಏನ್ ಮಾಡ್ತಾವ್ಗೆ ಆಹಾರವನ್ನು ಕೊಡ್ತು ಅಂತ ನೋಡ್ತಿರಲ್ದರ ಸೊ ಅದ್ ನೋಡ್ಬೇಕಾರೆ ಅದು ಕೂಡ ನಮ್ಮ ಬ್ರದರ್ ಹೇಳಿದ್ರ ಅಲ್ರ ಎಷ್ಟು ತಿಂಗಳಿದ್ರಂತೆ ಕಾಗೆ ಒಂದು ಆಹಾರ ತಿನ್ಕೊಂಡು ಆರ್ ತಿಂಗಳು ಅಲ್ವಾರ ವ್ಯವಸ್ಥೆ ಮಾಡಿಂತೀರಲ್ರ ಕಾಗೆ ಏನ್ ತಂದು ಕೊಡ್ತು ಅಂತ ನಾವು ಬೈಬಲ್ ಹೋದಿರಿ ರೊಟ್ಟಿ ಮತ್ತೆ ಏನ್ರಿ ಮಾಂಸ ಅಲ್ವಾರ ನಮ್ಗಿನ್ನ ಕಾಗೆ ಬಂದು ರೊಟ್ಟಿ ಮಾಂಸ ಕೊಟ್ರೆ ನಾವ್ ಏನ್ ಮಾಡ್ತಿರಿ ಕಾಗೇನು ಓಡಿಸ್ಬಿಡ್ತೀರಿ ಇದು ಏನ್ ಮಾಡ್ತೀರಿ ಎತ್ತು ಬಿಸಿ ಹಾಕ್ಬಿಡ್ತೀರಿ ಅಲ್ದಾರ ಸೊ ಆದ್ರೆ ಎಲ್ಲಿ ಏನ್ ಮಾಡದಂತೆ ಮೂರು ಆರು ತಿಂಗಳು ಅಲ್ವರ ಇದ್ದಿರ್ಬೇಕಾದ್ರೆ ಬರೀ ನೀರ್ ಕುಡ್ಕೊಂಡು ಇದ್ದಿರ್ಬೇಕಾದ್ರೆ ಅದೆಲ್ಲ ಒಂದು ಪ್ರವಾದಿ ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ ಗಳು ಅದರ ಪ್ರವಾದಿಗಳೆಲ್ಲ ನಮ್ಗೆ ಏನಾಗಿದ್ರಂತೆ ಒಂದು ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಹಳೆ ಕಾಲದಲ್ಲಿ ಬರ್ದೇ ನಮ್ಗೆ ಏನಾಗಿದೆ ಒಂದು ನಿದರ್ಶನವಾಗಿದೆ ಅದರ ನಾವು ಏನಾಗಿದೆ ಚಿರಚಿತ್ತವಾಗಿ ನಾವು ಓಟ ಮುಗಿಸೋದಕ್ಕೆ ನಮ್ಗೆ ಏನ್ ಮಾಡ್ತಾರೆ ದೇವ್ರೆಲ್ಲ ಒಂದು ಎಕ್ಸಾಂಪಲ್ಸ್ ಏನ್ ಮಾಡಿದ್ರೆ ನಮ್ಗೆ ಬೈಬಲ್ ನಲ್ಲಿ ಕೊಟ್ಟಿರೋದ್ ನಾವ್ ಏನ್ ಮಾಡ್ತೀವಿ ನೋಡ್ತಾ ಅದಾದ ಮೇಲೆ ಅಲ್ಲಿಂದ ದೇವ್ರು ಏನ್ ಮಾಡ್ತಾರೆ ಸರಿ ಎದ್ದು ನೀವು ಪ್ರಯಾಣ ಮಾಡೋ ಎಲ್ಲಿಗೆ ಅಂತ ಹೇಳ್ತಾರೆ ಜರಫೆತ್ ಅಂಬತ್ತ ಒಂದು ಸ್ಥಳಕ್ಕೆ ಏನ್ ಮಾಡಿದ್ವಿ ನಾವು ಹೋಗು ಅಂತ ಹೇಳ್ತಾರೆ ಅಲ್ಲ ಸೊ ಎಲಿ ಇದ್ದಂತ ಒಂದು ಸ್ಥಳದಿಂದ ಆ ಜರಫೆತ್ ಎಂಬಂತ ಒಂದು ಸ್ಥಳ ಅದ ಮಿದ್ವೆ ಒಂದು ಸ್ತ್ರೀ ಇರ್ತಾರಲ್ಲ ಒಂದೇ ಒಂದು ಮಗುನ್ ಜೊತೆಗೆ ಆ ಒಂದು ಸ್ಥಳ ಎಷ್ಟು ದೂರ ಅಂತ ನೋಡ್ತೀರಿ ಅಂತಂದ್ರೆ ಸುಮಾರು ನೂರು ಮೈಲಿ ಆ ಕಾಲದಲ್ಲಿ ನೂರು ಮೈಲಿ ನಡ್ಕೊಂಡು ಹೋಗ್ಬೇಕು ಅಂದ್ರೆ ಎಷ್ಟ್ ದಿನ ಬೇಕು ಐದ್ ದಿವಸ ಬೇಕು ಅದರ ಯೋಚನೆ ಮಾಡಿ ಇಪ್ಪತ್ ಮೈಲಿ ಯಾವತ್ತರ ನಡೆದಿರ ಯಾರ ಟ್ವೆಂಟಿ ಕಿಲೋಮೀಟರ್ಸ್ ಯಾರು ನಡೆದಿಲ್ವಾ ನಡೆದಿಲ್ವಾ ಹಾ ಅದರ ಸೊ ನೋಡಬೇಕ್ರೆ ನಾವು ಎಲ್ಲಾ ಒಂದ್ ಜಮಾನ್ದಲ್ಲಿ ನಡೆದಿದಿರಿ ಸೊ ಅದ್ಗೆ ಇಟ್ಟು ರಿಯಲಿ ಅದ್ ನೋಡ್ಬೇಕಾರೆ ಅದು ಎಂತರ ಅಷ್ಟು ಈಸಿ ಆಗಿರೋ ಕೆಲ್ಸಾನೇ ಅಲ್ಲ ಅಲ್ವರ ನಮ್ಗೆ ಏನಾಗ್ಬಿಡ್ತಾರೆ ಭಯಂಕರ ಟೈರ್ಡ್ ಆಗ್ಬಿಡ್ತಾರೆ ಅದರ ಹೋಗ್ಬೇಕಾರೆ ನಾವೇನ್ ಮಾಡ್ತೀವಿ ಬಸ್ ಕಾರಲ್ಲಿ ಹೋಗ್ಬೇಕಾರೆ ಅದು ಇದಂತ ಐಟಮ್ ಗಳೆಲ್ಲ ತೊಗೊಳತೀರಿ ನೀವು ಬರೀ ನಡ್ಕೊಂಡು ಹೋಗ್ಬೇಕಾರೆ ಹೆಂಗಿರ್ಬೇಕು ಪ್ರವಾದಿಗಳಿಗೆ ಅಲ್ವರ ಸೊ ಆದ್ರೂ ಕೂಡ ಎಲಿ ಆ ವಿಚಾರದಲ್ಲಿ ಏನಾಗಿಲ್ಲ ಟೈರ್ಡೆ ಆಗಿಲ್ಲ ಅಲ್ವರ ಅದಕ್ಕೆ ಬ್ರದರ್ ಕೂಡ ಒಂದು ಪಾಯಿಂಟ್ ಹೇಳಿದ್ರು ಅಲ್ರ ಎಲಿ ಏನ್ ಎದುರು ನೋಡಿರ್ಬೋದು ಹಾ ನೂರು ಮೈಲಿ ನಡ್ಕೊಂಡ್ ಬಂದನೆ ಪಾಪ ಪ್ರವಾದಿ ಅಟ್ಲೀಸ್ಟ್ ಇವ್ ಏನ್ ಮಾಡೋಣ ಒಳ್ಳೆ ಜಾಗದಲ್ಲಿ ಊಟ ಗಿಟ ಕೊಡ್ಸೋಣ ಅಂತ ಎಲ್ಲೋಗ್ ಕೊಡ್ತಾರಂತೆ ಒಂದು ವಿದ್ವೇಸ್ತ್ರೀಗ್ ಹೋದ್ರೆ ಮನೆಗೆ ಹೋದ್ರೆ ಏನ್ ತೊಗೊಂಬ ಅಂತ ಹೇಳ್ತಾರೆ ನೀರ್ ತೊಗೊಂಬ ಅಂತ ಹೇಳ್ತಾರೆ ನೀರ್ ಜೊತೆಗೆ ಏನ್ ತೊಗೊಂಬ ಅಂತ ಹೇಳ್ತಾರೆ ಸ್ವಲ್ಪ ರೊಟ್ಟಿ ತಗೊಂಬ ಅಂತಂದ್ರೆ ಆ ಸ್ತ್ರೀ ಹೇಳಂತ ಮಾತು ಹೆಂಗಿತ್ತಂತೆ ಇಲ್ಲಿಗೆ ಎಷ್ಟು ಕೋಪ ಬಂದಿರ್ಬೇಕು ಏನ್ ದೇವ್ರೆ ಕರೆಯೋದ್ ಕರದಿದ್ಯಾ ಕಳ್ಸೋದ್ ಕಳ್ಸಿದ್ಯಾ ಹಾ ಈ ಒಂದ್ ಸ್ಥಳಕ್ಕೆ ಕಳ್ಸೋದು ಒಂದ್ ಅಟ್ಲೀಸ್ಟ್ ಒಂದ್ ಚೆನ್ನಾಗಿರೋ ಹೋಟ್ಲಗಾರ ಕಳ್ಸಕ್ಕಿಲ್ವಾ ಅಂತಂದ್ಬಿಟ್ಟು ನಾವೇನ್ ಮಾಡ್ತಿದ್ರಿ ಆ ಯೋಚನೆ ಮಾಡಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆಯಲ್ಲೋ ಟೈಯರ್ಡ್ ಆಗಿ ಎಲ್ಲರೂ ಜರ್ನಿ ಮಾಡೋಕ್ತಿರ್ಬೇಕಾದ್ರೂ ಹೋಟ್ಲೇ ಒಳ್ಳೆ ಹೋಟ್ಲಲ್ಲಿ ಊಟ ಸಿಕ್ಕಿಲ್ಲ ಏನ್ ಬೇಜಾರಾಗ್ಬಿಡ್ತದೆ ಅದರ ಅಯ್ಯೋ ಈ ಒಂದು ಹೋಟ್ಲ ಚೆನ್ನಾಗಿರೋ ಹೋಟ್ಲ ಇಲ್ಲಿವ ಅಂತ ಎಷ್ಟೆಲ್ಲ ಗೊಂಡ್ಗುಡ್ತೀರಿ ಆದ್ರೆ ಎಲಿಯಾ ನೋಡ್ರಿ ಏನಂತೆ ಕೊಟ್ಟಂತ ಒಂದೇವ್ರು ಕೊಟ್ಟಂತ ಒಂದ್ ಆಹಾರಕ್ಕಾಗಿ ಸಂತೋಷವಾಗಿದ್ರು ಅಲ್ಲಿಂದ ನೋಡ್ಬೇಕಾದ್ರೆ ಏನ್ ಮಾಡ್ತಾರೆ ಇಸ್ರೇಲ್ ಅಂತ ಒಂದ್ ಪಟ್ಟಣಕ್ಕೆ ಏನ್ ಮಾಡ್ತಾರೆ ಅವರು ಅವ್ರು ಬರ್ತಾರೆ ಅದರ ಸೊ ಅದು ಕೂಡ ನೋಡ್ಬೇಕಾದ್ರೆ ತಿರ್ಗಾ ಅದು ಕೂಡ ಡಿಸ್ಟೆನ್ಸ್ ಹಿಡಿದ್ರು ಬರ್ತಾರ ಅಲ್ಲಿಂದ ಎಷ್ಟು ಕಿಲೋಮೀಟರ್ ಅದು ಹ ನೈಂಟಿ ಅದರ ಒಂದು ಹೆಚ್ಚು ಕಮ್ಮಿ ಮೂರ್ ದಿನದ ಒಂದು ಪ್ರಯಾಣ ಅದರ ಮೂರು ದಿನ ಪ್ರಯಾಣ ಬಂದ್ಮೇಲೆ ಆ ಮೌಂಟ್ ಕಾರ್ಮೆಲ್ ಪರ್ವತದ್ಮೇಲೆ ಏನ್ ಮಾಡ್ತಾರೆ ಒಂದು ಎಲ್ಲಾ ಜನಗಳನ್ನ ಕರ್ಸ್ಬಿಟ್ಟು ನಿಜವಾದ ದೇವ್ರು ಯಾರು ಅಂತ ತಂಪ್ಟೇನ್ ಮಾಡ್ತಾರೆ ಅಲ್ಲಿ ಮಾಡ್ತಾರೆ ಆಮೇಲೆ ತಿರ್ಗಾ ಏನ್ ಮಾಡ್ತಾರೆ ಅಲ್ಲಿನ ದೇವ್ರು ಪ್ರಯಾಣ ಮಾಡೋ ಅಂತ ಹೇಳ್ತಾರೆ ಹೆಚ್ಚು ಕಮ್ಮಿ ಇನ್ನೂರ ಐವತ್ತು ಕಿಲೋಮೀಟರ್ ಪ್ರಯಾಣ ಮಾಡಿ ಹೊರೇಬ್ ಪರ್ವತಕ್ಕೆ ಏನ್ ಮಾಡೋ ಹೋಗು ಅಂತ ಹೇಳ್ತಾರ ಅದು ಏನ್ರ ಒಂದೇ ಸತಿ ಆಹಾರ ತಿನ್ಕೊಂಡಿದ್ಮೇಲೆ ಫಾರ್ಟಿ ಡೇಸ್ ಏನ್ ಮಾಡತ್ತವ್ರು ಕಂಟಿನ್ಯೂಸ್ ಆಗಿ ಟ್ರಾವೆಲ್ ಮಾಡೋದ್ರ ಸೊ ಆ ರೀತಿ ಈ ದೇವರು ಒಂದು ಭಕ್ತರುಗಳು ದೇವ್ರು ಕೊಟ್ಟಂತ ಒಂದು ಆಶೀರ್ವಾದದಲ್ಲಿ ಹೆಂಗಿದ್ರಂತೆ ದೀನ ಉಳ್ಳವರಾಗಿದ್ರು ಅಲ್ಲರಾ ಏನ್ ದೇವ್ರಿಗೆ ಏನ್ ಕೊಟ್ಟಿದ್ರು ಅದ್ರ ಏನಾಗಿರುತ್ತೆ ಸಂತೃಪ್ತಿಯಾದಂತ ಒಂದು ಮನೋಭಾವ ನಮ್ಗೂ ಕೂಡ ಹೇಳ್ತಾರ ತಿಮ್ಮಬೇಕು ಹೇಳ್ತಾರೆ ಗಾಡ್ಲಿನೆಸ್ ವಿತ್ ಕಂಟೆಂಟ್ಮೆಂಟ್ ಇಸ್ ಎ ಗ್ರೇಟ್ ಗೇನ್ ಹೇಳ್ತಾರೆ ಸಂತೃಪ್ತಿ ಸಹಿತ ಭಕ್ತಿ ದೊಡ್ಡ ಲಾಭವೇ ಸರಿ ಲಾಭವೇ ಸರಿ ಅಲ್ವ ನೋಡ್ರಿ ಇಂತೀನಿ ಎಲಿಯನ್ನ ದೇವರು ಬೈಬಲ್ ನಲ್ಲಿ ಒಳ್ಳೆ ಗ್ರಾಂಡ್ ಎಕ್ಸಾಂಪಲ್ ಆಗಿ ಏನ್ ಮಾಡಿದಾರೆ ನಮ್ಗಿಟ್ಟ ಮಲಾಕೆ ಪತ್ರ ಪತ್ರದಲ್ಲಿ ಕೊನೆಯಲ್ಲಿ ಯಾರ ಹೆಸರು ಉಪಯೋಗಿಸ್ಕೊಂತಾರೆ ಎಲಿಯ ಪ್ರವಾದಿ ಬರ್ತಾನೆ ಏನ್ ಮಾಡ್ತಾರೆ ಸಮಸ್ತವನ್ನ ಏನ್ ಮಾಡ್ತಾನೆ ಸರಿ ಮಾಡ್ತಾನೆ ಅಂತ ಏನ್ ಮಾಡ್ತಾರೆ ಒಂದು ಮಾತು ಮಾತನ್ನೇ ಮಾಡಿದ್ರೆ ಅಲ್ಲಿ ಉಪಯೋಗಿಸಿದಾರೆ ಅಲ್ರ ಅದು ಮಾತ್ರ ಅಲ್ಲ ಅಲ್ಲಿ ಕೂಡ ಬ್ರದರ್ ಹೇಳಿದ್ರು ಇಲ್ಲೇನಪ್ಪ ಮಾಡ್ತಾ ಇದ್ಯಾ ಇನ್ನು ಎದ್ ಮುಂದಕ್ಕೆ ಹೋಗು ಅಂತ ಹೇಳಿರ್ಬೇಕಾರೆ ಅವೆಲ್ಲ ಒಂದು ಸಿಚುವೇಶನ್ ಪ್ರಾಕ್ಟಿಕಲ್ ಆಗಿ ನೋಡ್ಬೇಕ್ರೆ ಅಷ್ಟು ಈಸಿ ಆಗಿರಂತ ಕೆಲಸಗಳಲ್ಲ ಸೊ ಆ ರೀತಿ ನೋಡ್ಬೇಕಾರೆ ಅಲ್ಲಿ ಎಂತ ದೇವ್ರಿಗೆ ಒಂದು ಭಯ ಆಗಿರಂತ ಒಂದು ಎಲಿಯನ ಒಂದು ಕ್ಯಾರೆಕ್ಟರ್ ಗಳು ಏನ್ ಮಾಡ್ತೀವಿ ನೋಡ್ತೀರಾ ಆಮೇಲೆ ಇರಂತ ಹಮ್ಮಲ್ ಕ್ಯಾರೆಕ್ಟರ್ ಬಗ್ಗೆ ಏನ್ ಮಾಡ್ತೀವಿ ನೋಡ್ತೀರ ಅಂದ್ರ ಆಮೇಲೆ ಕೊನೆದಾಗ ಕೂಡ ಇಲ್ಲಿ ಯಾರು ಕಂಪಾರಿಸನ್ ಅಂದ್ರೆ ಸ್ನಾನಿಕ ಏನಾಗಿದ್ದಾರೆ ಒಂದು ಕಂಪಾರಿಸನ್ ಅಂದ್ರೆ ಎಲಿಯ ಒಂದು ಕೆಲಸ ಮಾಡಿದ್ರು ಇಡೀ ಇಸ್ರೇಲ್ ಜನಗಳನ್ನ ಮನಸ್ಸನ್ನ ದೇವ್ರ ಕಡೆ ತಿರ್ಸೋದಕ್ಕೆ ಪ್ರಯಾಣ ಪ್ರಯತ್ನ ಮಾಡಿದ್ರು ಅದೇ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಯ್ತಾ ಅಂದ್ರೆ ಸಕ್ಸಸ್ ಆಗಿಲ್ಲ ಯಾಕೆ ಎಲ್ಲ ಪರ್ವತದ ಮೇಲೆ ಎಲ್ಲಾ ಕಡೆ ದೇವ್ರ ಕಡೆ ತಿರುಗುದಲ್ಲ ಅಗ್ನಿಯಿಂದ ಬಂದ್ಬಿಟ್ಟು ಆ ಬಲಿ ಕನ್ಸ್ಯೂಮ್ ಮಾಡ್ಬೇಕಾರೆ ಎಲ್ಲಾ ದೇವ್ರ ಕಡೆ ತಿರುಗುದ್ರಲ್ಲ ಎಲ್ಲಾ ಪರ್ವತ ಸಾಯಿಸ್ಬಿಟ್ರಲ್ಲ ಬಿಟ್ರಲ್ಲ ಯಾಕೆ ಕರೆಕ್ಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಿಲ್ಲ ಅಂತ ಹೇಳ್ತೀರಿ ಅಂತಂದ್ರೆ ಎಲಿಯಾ ಈ ಕೆಲಸ ಮಾಡಿದ್ಮೇಲೂ ಕೂಡ ಇಸ್ರೇಲ್ ಜನ್ ತಿರ್ಗ ಅವಾಗ ಅವಾಗ ಏನ್ ಮಾಡ್ತಾ ಇದ್ರು ವಿಗ್ರಹಾರದ್ದೆ ಮಾಡ್ತಾ ಇದ್ರು ಅಂದ್ ನೋಡ್ಬೇಕ್ರೆ ಅವ್ರ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಏನಾಗಿಲ್ಲ ಆಗ್ಲಿಲ್ಲ ಅದೇ ತರ ನೆಕ್ಸ್ಟ್ ಎಲಿಯಾ ಯಾರಪ್ಪ ಅಂತ ನೋಡ್ತೀರಿ ಅಂದ್ರೆ ನಮ್ಮ ಸ್ನಾನಿಕ ಯೋಹಾನ ಅಂದ್ರ ಆ ಒಂದು ಗಬರಿಯಲ್ಲಿ ಬಂದು ಹೇಳ್ಬೇಕಾದ್ರೆ ಹೇಳ್ಬಿಡ್ತದ ಇವರು ಎಲಿಯನ ಒಂದು ಆತ್ಮದಲ್ಲಿಯು ಎಲಿಯನ ಒಂದು ಬಲದಲ್ಲಿ ಏನ್ ಮಾಡ್ತಾರೆ ಎಲಿಯಾ ಮಾಡಿರಂತ ಕೆಲಸಾನೇ ಮಾಡ್ತಾರೆ ಎಲಿಯ ಏನಪ್ಪ ಕೆಲಸ ಮಾಡಿದ್ರು ಎಲ್ಲಾ ಜನಗಳನ್ನ ದೇವ್ರ ಕಡೆ ತಿರುಸಿದ್ರು ಯೋಹಾನ ಕೂಡ ಏನ್ ಮಾಡಿದ್ದು ಸುವಾರ್ತಿನ್ ಸರ್ ಏನ್ ಸರ್ ಸಾರದು ದೇವರಾಜ್ ಏನಾಗಿದೆ ಸಮೀಪವಾಗಿದೆ ಅದ್ರ ದೇವ್ ಕಡೆ ತಿರುಗಿರಿ ಅಂತ ಹೇಳಿದ್ರು ಅರೆ ಎಲ್ಲಾ ತಿರ್ಗ್ ಬಿಟ್ರ ಜನ ತಿರುಗದ್ರ ಹ ವೆರಿ ಗುಡ್ ಅಂದ್ರ ವಚನ ಇದೆಯಾ ಐನೂರು ಜನ ಅಂತ

ಒಬ್ರಿಗೂ ಸಿಕ್ಕಿಲ್ವಾ ಹೋದ್ರಿ ಮತ್ತೆ ವಚನ ಓದಿ ಜೋರಿಕೆ ಹ್ಮ್ ಕಾಣಿಸಿಕೊಂಡವರು ಒಂದೇ ಸತಿ ಯೇಸು ಕ್ರಿಸ್ ಎಷ್ಟ ಕಾಣಿಸ್ಕೊಂಡಂತೆ ಐನೂರ್ ಮಂದಿ ಸಹೋದರಿಗಳಿಗೆ ಅಂದ್ರೆ ಯೇಸು ಕ್ರಿಸ್ತು ಪಾಪ ಅಷ್ಟೊಂದೆಲ್ಲಾ ಪ್ರಯಾಸ ಪಟ್ಟಿ ಇವ್ರು ಮಾತಾಡತ್ತಾರ ಯಾವ ಮಾತಾಡ್ಲಿಲ್ಲ ಆದ್ರೂ ಕೂಡ ನೋಡ್ಬೇಕ್ರೆ ಸತ್ತಿಗ್ ಬಂದಿದ್ ಎಷ್ಟು ಜನ ಮಾತ್ರ ಅಂತೆ ಐನೂರು ಜನ ಮತ್ತೆ ಹನ್ನೆರಡು ಜನ ಅಪ್ಪ ಅಲ್ವರ ಅದ್ ನೋಡ್ಬೇಕ್ರೆ ಏನ್ರಿ ನೋಡ್ತೀನಿ ಅಂದ್ರೆ ಯೋಹನ ಮಾಡಿದಂತ ಕೆಲಸ ಸಂಪೂರ್ಣವಾಗಿ ಏನಾಗಿಲ್ಲ ಅಲ್ಲಿ ಅಂದ್ರ ಪರಿಪೂರ್ಣವಾಗಿ ಆಗ್ಲಿಲ್ಲ ಅದೇ ಹೇಳೋದು ಯೇಸು ಕಿಸ್ ಹೇಳ್ತಾರೆ ಆ ಇವ್ ಬರ್ಬೇಕಾಗಿರ ಎಲಿ ಅಂತ ನೀವು ಅಂಗೀಕಾರ ಮಾಡಿದ್ರೆ ಇವರೇ ಅವರು ಅಂತ ಇನ್ನೊಂದು ಬರ್ದಾಗ ಕೂಡ ಹೇಳಿದ್ರು ಅದರ ಯಾರಪ್ಪ ನೆಕ್ಸ್ಟ್ ಎಲಿಯಾ ಯಾರು ಹೇಳಿದ್ರು ಯೇಸು ಕಸನ್ ಏನ್ ಮಾಡಿದ್ರು ಕಂಪೇರ್ ಮಾಡಿದ್ರು ಯಾಕಂದ್ರೆ ಆ ಒಂದು ಎಲಿಯಾ ಬಂದ್ ಏನ್ ಮಾಡಕೋ ಸಮಸ್ತವನ್ನ ಏನ್ ಸಮಸ್ತವನ್ನ ಸರಿ ಮಾಡೋದು ಅಷ್ಟೇ ಸಿಂಪಲ್ ಇವಾಗ ದೇವ್ರ ಕಡೆ ತಿರ್ಸದೇನ್ ಸಮಸ್ತವನ್ನು ಸರಿ ಕಾನ್ಸೆಪ್ಟ್ ಅದರ ಅದನ್ನ ಯೇಸು ಟ್ರೈ ಮಾಡಿದ್ರು ಆಯ್ತಾ ಆಗ್ಲಿಲ್ಲ ಅಲ್ವರ ಅದ್ ನೋಡ್ಬೇಕಾದ್ರೆ ಏಸು ಕ್ರಿಸ್ತ ಒಂದು ಮಾಡಿದಂತ ಒಂದ್ ಕೆಲಸ ಕೂಡ ಏನ್ರಿ ಅವ್ರ ಹಂಡ್ರೆಡ್ ಪರ್ಸೆಂಟ್ ಏನಾಗಿಲ್ಲ ಅದು ಕಂಪ್ಲೀಟ್ ಆಗಿ ಆಗಿಲ್ಲ ಸರಿ ಇನ್ನೊಬ್ರು ಇಲಿಯಾ ಅಂತ ಯಾರು ನೋಡ್ತೀರಿ ಸೆಕೆಂಡ್ ಕಮ್ಮಿಂಗ್ ನಲ್ಲಿ ಯಾರು ಅದರ ಅದೇ ಏಸು ಕ್ರಿಸ್ತು ಅದೇ ಒಬ್ರೇನಾ ಅಂತಂದ್ರೆ ಇಲ್ಲ ಅಂದ್ರೆ ಯೇಸು ಕ್ರಿಸ್ತ ಜೊತೆಗೆ ಯಾರ ಸಭೆ ಅದರ ಶಿರಸ್ಸು ಏನಾದ್ರೆ ಯೇಸು ಕ್ರಿಸ್ತು ದೇಹದ ಅಂಗಗಳು ಯಾರಂತಂದ್ರೆ ಆ ದೇವ್ರ ಮಕ್ಕಳು ಸಭೆಯಲ್ಲಿ ಅಂತಾರೆ ಇವರೆಲ್ಲಾರು ಸೇರ್ಬಿಟ್ಟಿನ ಹಾಕ್ತಾರೆ ದ ಗ್ರ್ಯಾಂಡ್ ಎಲಿಯಾ ಯೇಸು ಕ್ರಿಸ್ತು ಎರಡನೇ ಬರೋಕೆಗೆ ಬರಕ್ಕಿಂತ ಮುಂಚೆ ಈ ಎಲಿಯನ್ ಏನ್ ಮಾಡ್ತಾರೆ ಕಳಿಸ್ತಾರೆ ಈ ಎಲಿಯಾ ಏನ್ ಕೆಲಸ ಮಾಡ್ಬೇಕು ಅಂದ್ರೆ ಜಾನ್ ದ ಬ್ಯಾಪ್ಟಿಸ್ಟ್ ಇದಕ್ಕಿಂತ ಮುಂಚೆ ನಿಂತ ಎಲಿಯಾ ಏನ್ ಕೆಲಸ ಮಾಡುದು ಅದೇ ಕೆಲಸ ಏನ್ ಮಾಡೋದು ಇವಾಗ ಮಾಡೋದು ಏನು ಅಂತಂದ್ರೆ ಎಲ್ಲಾ ಸುಳ್ಳುಗಳು ಅಂತ ಅನೇಕ ಕ್ರೈಸ್ತವ್ರಿಗೆ ಹೋಗಿ ಸತ್ಯ ಹೇಳಿ ಕಡೆ ತಿರ್ಸ್ಬೇಕು ದೇವ್ರ ಕಡೆ ಸರಿ ಈ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಆಗ್ತದಾ ಇಲ್ಲ ನೋಡಿ ಇವತ್ತು ಎಷ್ಟೆಲ್ಲ ಒಂದ್ ಕ್ಲಾಸಸ್ ಹೇಳ್ಕೊಡ್ತೀರಿ ಎಷ್ಟೆಲ್ಲಾ ಸತ್ಯ ಹೇಳ್ಕೊಡ್ತೀರಿ ಎಷ್ಟ್ ಜನಪ ಸತ್ಯ ಕೇಳ್ತಾರೆ ಕಮ್ಮಿ ಅಲ್ವಾರ ಯು ಕೃಷಿ ಕರೀಲ್ಪಟ್ಟವ್ರು ಅನೇಕ ಜನ ಆಯಲ್ಪಟ್ಟವ್ರು ಸ್ವಲ್ಪ ಜನ ಅದ್ರಲ್ಲಿ ನಂಬಿಕೆಸ್ರೆ ಜನ ಅಂತೆ ಇನ್ನೂ ಸ್ವಲ್ಪ ಜನ ಅಲ್ವರ ಅದ್ಗೌಡ್ಬೇಕ್ರೆ ಈ ಸತ್ಯಕ್ಕೆ ಬಂದ್ಬಿಟ್ಟು ಏನ್ರಿ ಅಧಿಕವಾಗಿ ಜನಗಳಿಗೆ ಕೇಳಂತದ್ದು ಇಲ್ಲ ಆದ್ರೆ ಕೇಳಂತ ಮಕ್ಳಾಗಿದ್ರೆ ಖಂಡಿತವಾಗಿ ಏನ್ ಮಾಡ್ತಾರೆ ವಾಕ್ಯನ ಕೇಳಿ ಇದ್ದೇ ಇರ್ತಾರೆ ಅದಕ್ಕೆ ಹೊಡ್ಬೇಕಾದ್ರೆ ಎಲ್ಲಿನ್ ಕಾಲದಲ್ಲಿ ಕೂಡ ಎಜ್ ಜನ ಪ್ರವಾದಿ ಇದ್ರಂತೆ ಹಾ ಒಬ್ಬ ಅದ್ಯ ಏನ್ ಮಾಡಿರ್ತಾನೆ ಏಜ್ ಜನ ಮಂದಿ ಪ್ರವಾದಿಗಳ್ನ ಸಾಕಿರ್ತಾನೆ ಹಾ ನೂರ್ ಜನನ ಹಾ ನಂಗಂತೂ ವಯಸ್ಸಾಗುತ್ತೆ ಹಾ ಮೊಬೈಲಿ ಪವರ್ ಲಾಸ್ ನಿಮ್ಗೆ ಸರಿ ಫಸ್ಟ್ ಕಿಂಗ್ಸ್ ಏಯ್ಟೀನ್ ಫೋರ್ ನೂರ್ ಜನ ಪ್ರವಾದಿಗಳು ಐವತ್ತೈವತ್ ಮಂದಿ ಆಗಿ ಏನ್ ಮಾಡ್ತಾನೆ ಒಂದು ಗುಹೆಯಲ್ಲಿ ಏನ್ ಮಾಡ್ತಾನೆ ಅಲ್ಲಿ ಸಾಕಿಡ್ತಾನೆ ಕೊಟ್ಟು ಸಾಕಿರ್ತಾವ್ರ ಆಮೇಲೆ ದೇವ್ರೇನ್ ಹೇಳ್ತಾರೆ ದೇವ್ರ ಸಾಕಿದ್ರು ಏಳ್ ಸಾವಿರ ಅಲ್ವರ ಹಾಗಾದ್ರೆ ಇವರೆಲ್ಲಾ ಇಷ್ಟ ಸಾಕೆ ಸಾಕಿ ಜನ ಅಂತೆ ಏಳ್ ಸಾವಿರ ಅಲ್ವರ ಅಂದ್ರೆ ಏನೋ ಸ್ವಲ್ಪ ಜನ ಏನವ್ರೆ ಅಲ್ವರ ಇಷ್ಟು ಜನ ಮಾತ್ರ ರಕ್ಷಣೆ ಬಂದ್ರೆ ಇಷ್ಟೊಂದ್ ಜನಗಳಲ್ಲಿ ಅದೇ ರೀತಿ ಇವತ್ತು ಕೂಡ ನೋಡ್ಬೇಕ್ರೆ ಏನ್ರಿ ಯೇಸು ಕೃಷ್ಣ ಎರಡನೇ ಬರಕೆಗೆ ಬರೋಕ್ಕಿಂತ ಮುಂಚೆ

ಕವರ್ ಮಾಡಕ್ ಆಗಲ್ವಂತೆ ಇದು ಏನ್ ನೋಡತಾರೆ ಅಂದ್ರೆ ಕನ್ಫರ್ಮ್ ಆಗಿ ಎಲಿಯಾ ಅಂತಿರಂತ ಸಭೆಯ ಒಂದು ಕೆಲಸ ಹಂಡ್ರೆಡ್ ಪರ್ಸೆಂಟ್ ಏನಾಗಲ್ಲ ನೆರವೇರಲ್ಲ ಸರಿ ನೆರವೇರ್ದಿರ್ಬೇಕಾದ್ರೆ ಏನಾಗ್ತದೆ ಮಲಕೆ ಪ್ರವಾಸ ಅಂತಂದ್ರೆ ಇದರಿಂದ ನೇಮ್ ಮಾಡ್ತಾರೆ ದೇವರ ಉಗ್ರ ಉಗ್ರಕೊಪ್ಪ ದಿನ ಏನ್ ಮಾಡ್ತೀನಿ ಅನುಮತಿ ಕೊಡ್ತೇನೆ ಇವತ್ತು ನಾವ್ ಇರಂತ ಸ್ಥಳದಲ್ಲಿ ಸಮಯದಲ್ಲಿ ಯಾವ ಸ್ಥಳದಲ್ಲಿ ಹೇಳಿದ್ರೆ ಏನ್ರಿ ಉಗ್ರ ಉಗ್ರಕೊಪ್ಪ ದಿನದಲ್ಲೇ ಏನ್ ಮಾಡ್ತಾರೆ ನಾವು ನಾವ್ ಏನ್ ಮಾಡ್ತಾ ಇದ್ರಿ ವಾಸ ಮಾಡ್ತಿದ್ವಿ ಹೋಗ್ತಾ ಹೋಗ್ತಾ ಏನಾಗ್ತದೆ ಬರ್ತಾ ಬರ್ತಾ ತೀವ್ರವಾಗಿ ಏನಾಗ್ತದೆ ಆಗ್ತಾ ಇದೆ ಘಟನೆಗಳು ಹೊರತು ಇದು ಕಮ್ಮಿಗಳು ಏನಾಗ್ತಾ ಇಲ್ಲ ಆಗ್ತಲ್ಲ ಅದ್ಕೆ ನೋಡಿ ಇವಾಗ ಏನ್ ಬಂತ ಫಸ್ಟ್ ಸುನಾಮಿ ಬಂತು ಅದ್ರ ನೆಕ್ಸ್ಟ್ ಟೈಮ್ ಬಂತ ಹಾ ಕೊರೋನಾ ಅಂತ ಬಂದಿದೆ ಅದ್ರ ಒಂದೇ ಕೊರೋನಾ ಅಂತ ಅದಕ್ಕಿಂತ ಮುಂಚೆ ಏಡ್ಸ್ ಬಂದೈತೆ ಅದಕ್ಕಿಂತ ಮುಂಚೆ ಎಬೋಲಾ ಬಂದಿದೆ ಅದಕ್ಕಿಂತ ಮುಂಚೆ ಏನ್ ಬಂದಿದೆ ಎಚ್ ಒನ್ ಎನ್ ಒನ್ ಸಾರ್ಸ್ ರೋಗ ಇವೆಲ್ಲ ಬಂದಿದೆ ಇದೆಲ್ಲ ಏನಾಗಿದೆ ಅಂದ್ರೆ ಇವೆಲ್ಲ ಮ್ಯಾನ್ ಮೇಂಡ್ ವೈರಸ್ ಆದ್ರೆ ಇದು ಆಫ್ರಿಕಾ ದೇಶ ಬಿಟ್ಟು ಹೊರಗಡೆ ಬರಕ್ ಏನಾಗಿಲ್ಲ ಅವಕಾಶಗಳಾಗಿಲ್ಲ ಈ ಕೊರೋನಾ ಮತ್ತೆ ಏನಾಗಿದೆ ಅಂದ್ರೆ ಇದು ವೈಟ್ ಸ್ಪ್ರೆಡ್ ಆಗ್ಬಿಟ್ಟಿದೆ ಅಲ್ದ್ರ ನಿನ್ನೆ ನ್ಯೂಸ್ ನೋಡ್ರಾ ಏನ್ರಿ ಸೌತ್ ಆಫ್ರಿಕಾ ಅಲ್ಲಿ ಇನ್ನ ಏನ್ರೀ ಡಬಲ್ ವೇರಿಯಂಟ್ ಅಂತೆ ಅದರ ಆಲ್ರೆಡಿ ಇಂಡಿಯಾ ಅಲ್ಲಿ ಬೆಂಗಳೂರಲ್ಲಿ ಎರಡು ಕೇಸಸ್ ಏನಾಗಿದೆ ಅಂತೆ ಅದ ಕಂಡ್ರೆ ಸೌತ್ ಸೌತ್ ಆಫ್ರಿಕಾ ಹೋಗಿ ಬಂದಿರಂತ ಒಂದು ವ್ಯಕ್ತಿಗಳಲ್ಲಿ ಅದೇನಾಗಿದ್ದಾವೆ ಕಂಡು ಬಂದಿದೆ ಅದರ ನೆಕ್ಸ್ಟ್ ಇವಾಗ ಯುರೋಪ್ ಅಲ್ಲಿ ಏನಾಗಿದೆ ಅಲ್ಲ ತಿರ್ಗ ಲಾಕ್ ಡೌನ್ ಅದು ಶುರು ಮಾಡಿದೆ ಅದರ ಇನ್ನ ಯಾವ ತರ ಹೋಗ್ತಾರೋ ಅಂತ ಏನಿಲ್ಲ ಗೊತ್ತಿಲ್ಲ ಇದು ನಮ್ಗೆ ಕೊಟ್ಟಿರೋ ಇಂಜೆಕ್ಷನ್ ಏನದು ನಾವು ಇಂಜೆಕ್ಷನ್ ಬ್ರದರ್ ಅಂತ ಹೇಳ್ಬೋದು ಅದೇನದು ಅದು ವ್ಯಾಕ್ಸಿನೇಷನ್ ದಟ್ ಇಸ್ ನಾಟ್ ದ ಏನ್ರಿ ಮೆಡಿಸನ್ ದಟ್ ಇಸ್ ನಾಟ್ ದ ರೆಮಿಡಿ ಮೆಡಿಸನ್ ವ್ಯಾಕ್ಸಿನೇಷನ್ ಏನು ಪ್ರಿವೆಂಟಿವ್ ಡ್ರಗ್ ಅಲ್ವರ ಆದ್ರೆ ಅದೇನಲ್ಲ ಅದು ಔಷಧಿ ಅಲ್ಲ ಎಲ್ಲರೂ ತಿಳ್ಕೊಂಬಿಟ್ರೆ ಹೋಗ್ಬಿಡ್ತೀಯ ತಗೊಂಡ್ಬಿಡ್ತೀನಿ ಅಂತಲ್ರ ಅದಕ್ಕೆ ನೆಕ್ಸ್ಟ್ ಎಲ್ಲ ಏನೆಲ್ಲ ಆಗ್ತಾರೆ ಅಂದ್ಬಿಟ್ಟು ಏನ್ರಿ ಇನ್ನ ಭಯಂಕರ ತೀವ್ರವಾಗಂತ ಸಾಧ್ಯತೆಗಳು ತುಂಬಾ ಇದೆ ಅಲ್ವರ ಇವಾಗ ಏನಾಗಿದೆ ಮಳೆಗಳು ಫಸ್ಟ್ ಎಲ್ಲ ಒಂದ್ ಕಾಲದಲ್ಲಿತ್ತು ಮಳೆಗಾಲ ಚಳಿಗಾಲ ಬಿಸಿಲುಗಾಲ ಎಂತ ಇವಾಗ ಏನಾಗಿದೆ ಮಕ್ಳಿಗೆಲ್ಲ ಸ್ಕೂಲಲ್ಲಿ ಕೊಟ್ಟರೆ ಮಕ್ಳು ಪುಷನ್ ಕೇಳ್ತಾರೆ ಮೇಡಮ್ ಯು ಟೀಚಿಂಗ್ ರಾಂಗ್ ಪ್ಲೀಸ್ ಟೀಚ್ ಪ್ರಾಪರ್ಲಿ ಇನ್ನೇ ಡೇ ಫೋರ್ ಸೀಸನ್ಸ್ ಅದರ ಬೆಳಿಗ್ಗೆ ಆದ್ರೆ ಚಳಿಗಾಲ ಆಮೇಲೆ ಮಧ್ಯಾಹ್ನ ಆದ್ರೆ ಬಿಸಿಲುಗಾಲ ಸಾಯಂಕಾಲ ಆದ್ರೆ ಮಳೆಗಾಲ ಅದರ ಈ ತರ ಆಗ್ಬಿಟ್ಟಿದೆ ಹೊರತು ವರ್ಷದ ಸೀಸನ್ ಸರಿಲ್ಲ ಇನ್ನ ಹೋಗ್ತಾ ಹೋಗ್ತಾ ಇನ್ನ ಏನಾಗ್ತಾರೆ ಭಯಂಕರ ಚೇಂಜ್ ಆಗ್ತದ್ರ ಭೂಕಂಪಗಳು ಅದರ ಹಾಡು ಏನಾಗಿದೆ ನಿನ್ನೆ ನಿನ್ನೆ ನೆನ್ನಿದ್ದು ಮಿಯಾಮಾರ್ ಭಯಂಕರ ಆಗಿರತ್ತೇನ್ರಿ ಭೂಕಂಪ ಆಗಿದೆ ಅದರ ಸಾರೀತಿ ಏನ್ರಿ ಆ ತುಂಬಾ ಸಂದರ್ಭಗಳಲ್ಲಿ ಇರೋ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕು ದೇವ್ರ ಮಕ್ಳು ಅಂತಂದ್ರೆ ಏನ್ರಿ ಅಧಿಕವಾಗಿ ನಾವು ಈ ಒಂದು ಪ್ರವಾದಿಗಳಿಗಿರೋ ಒಂದು ಒಳ್ಳೆ ಗುಣಗಳನ್ನ ನಾವು ಬೆಳೆಸ್ಕೊಂಡು ನಾವು ಓಟ ಓಡ ಮುಗ್ಸಕ್ಕೆ ಮಾಡ್ಬೇಕವ ನಾವು ಪ್ರಯತ್ನ ಮಾಡ್ಬೇಕು ಅಂದ ಒಳ್ಳೆ ವಾಕ್ಯನ ನಮ್ಮ ದಿಲ್ ಹಂಚ್ಕೊಂಡಂತ ಆ ಸಹೋದರಿಗೂ ಕೂಡ ದೇವ್ರು ಆಶೀರ್ಸ್ಲಿ ಕೃಪೆ ಕೊಟ್ಟು ನಡ್ಸ್ಕೊಟ್ಲಿ ಇನ್ನ ಆತನ ಸೇವೆಯಲ್ಲಿ ಅಹ್ ಇನ್ನ ಹೆಚ್ಚಿನ ರೀತಿಯಲ್ಲಿ ಉಪಯೋಗಿಸಿಕೊಂಡಂತ ನಾವು ಪ್ರಾರ್ಥನೆ ಮಾಡೋರಾಗನ ಅದೇ ತರ ನಮ್ಮ